యేసు క్రీస్తున దేవరు ప్రభావ స్వరూపనాద తందయు ఆగిరువాతను తన్న విషయవాద తిలువళికయన్న కొట్టు ఇదువరెగూ గుప్తవాగిరువ సత్యార్థగలను నాన్ తిళుదుకొళ్ళలు నన్న మనోనేత్రగలను ಬೆಳಗಿಸಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿಮ್ಮ ವಾಕ್ಯವು ಸತ್ಯವು, ನಿಮ್ಮ ವಾಕ್ಯದ ಬೆಳಕನ್ನು ನನಗೆ ಅನುಗ್ರಹಿಸು, ನಿಮ್ಮ ಬೆಳಕಿನಲ್ಲಿ ನಡೆಯಲು ನನಗೆ ಅನುಗ್ರಹ ನೀಡು ಸ್ವಾಮಿ. ನಿಮ್ಮ ವಾಕ್ಯವು ನಿಮ್ಮ ವಾಕ್ಯದಲ್ಲಿ ಆರೋಗ್ಯ ಉಂಟು, ನಿಮ್ಮ ವಾಕ್ಯದಲ್ಲಿ ಜೀವ ಉಂಟು, ನಿಮ್ಮ ವಾಕ್ಯದಲ್ಲಿ ಸಮಾಧಾನ ಉಂಟು. ದೂತನೋ ಎಂಬಂತೆ ನಿಮ್ಮ ವಾಕ್ಯಗಳನ್ನು ಕಳುಹಿಸಿ ನನ್ನನ್ನು ಗುಣಪಡಿಸುವ ದೇವರು, ನನ್ನ ಶಾರೀರವನ್ನು ಗುಣಪಡಿಸುವ ದೇವರು, ಆಧ್ಯಾತ್ಮಿಕ ಕಾರ್ಯಗಳನ್ನು ಗುಣಪಡಿಸುವ ದೇವರು, ಆರ್ಥಿಕ ಕಾರ್ಯಗಳನ್ನು ಗುಣಪಡಿಸುವ ದೇವರು, ಯೇಸುವಿನ ನಾಮದಲ್ಲಿ ನಾನು ನಂಬುತ್ತೇನೆ, ನಾನು ಸ್ವೀಕರಿಸುತ್ತೇನೆ. ನನ್ನ ಹೃದಯಗಳಲ್ಲಿ ಬಿತ್ತಿರುವ ಒಂದೊಂದು ಬೀಜವು ಯೇಸುವಿನ ನಾಮದಲ್ಲಿ ಅದು ಬೆಳೆದು ಸಾವಿರಷ್ಟು ಫಲ ಕೊಡಲಿ ಯೇಸುವಿನ ನಾಮದಲ್ಲಿ, ಆಮೆನ್. ನಾವೆಲ್ಲ ಕುಳಿತುಕೊಳ್ಳೋಣ. ಪ್ರಾರ್ಥನೆ ಒಂದು ಬೀಜ, ಪ್ರೇಯರ್ ಇಸ್ ಎ ಸೀಡ್. ನೀವು ಮಾಡುವ ಒಂದೊಂದು ಪ್ರಾರ್ಥನೆ ಅದೊಂದು ಬೀಜ ಥರ. ಅದು ಅನೇಕ ಸಮಯ ಅದು ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಕೋಬೇಡಿ, ಅದು ನಿಶ್ಚಯವಾಗಿಯೂ ಅದು ಫಲ ಕೊಡುತ್ತೆ. ಅದಕ್ಕೆ ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಅದು ಅನೇಕರಿಗೆ ಆ ನಿಶ್ಚಯ ಇಲ್ಲ, ಈ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಸಿಗಲ್ವಾ, ಸುಮ್ಮನೆ ಹೇಗೋ ಗಾಳಿಲಿ ಏನು ಬರ್ತೋ ಬಾಯಲ್ಲಿ ಹಾಗೆಲ್ಲ ತೂರಿ ಬಿಟ್ಬಿಡ್ತಾ. ದೇವರೇ ನಿನ್ನ ಚಿತ್ತ ಆದರೆ ಮಾಡಿ, ಇಲ್ಲ ಅಲ್ಲ ನಿನ್ನ ಚಿತ್ತವೇ ಆಗಿಬಿಡಲಿ. ಅದಕ್ಕೆ ಅನೇಕರಿಗೆ ಪ್ರಾರ್ಥನೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅವ್ರಿಗೆ ಅದಕ್ಕೆ ಆನ್ಸರ್ ಸಿಕ್ಕಿರಲ್ಲ, ಅದಕ್ಕೆ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಆದರೆ ಇವತ್ತು ಬಂದು ನೀವೆಲ್ಲ ಧನ್ಯರು, ಇವತ್ತು ಅನೇಕ ಒಳ್ಳೆ ಒಳ್ಳೆ ವಿಷಯಗಳನ್ನು ನೀವು ಕಲಿಯೋರಾಗಿದ್ದೀರ. ಅದಕ್ಕೆ ದೇವ್ರ ಸಮ್ಮುಖಕ್ಕೆ ಬರುವಾಗ ನಿಶ್ಚಯವಾಗಿಯೂ ದೇವ್ರು ನಿಮ್ಮೊಂದಿಗೆ ಮಾತಾಡ್ತಾರೆ ಅನ್ನೋ ಒಂದು ಭಾವನೆಯೊಂದಿಗೆ ಒಳಗೆ ಬನ್ನಿ. ಯಾವುದೋ ನಾವು ಸುಮ್ಮನೆ ವಾಕ್ಯ ಕೇಳಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ಒಳಗೆ ಬರಬೇಡಿ. ಯಾಕಂದರೆ ಯಾವಾಗಲೂ ನಾವು ದೇವ್ರ ಸಮ್ಮುಖಕ್ಕೆ ಬರುವಾಗ ನನ್ನೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ, ಅದನ್ನು ತೆಗೆದು ಹಾಗೆ ಅದನ್ನು ಅಪ್ಲೈ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಅದಕ್ಕೆ ವಾಕ್ಯವನ್ನು ಕೇಳೋರಾಗಿ ಇರದೆ ಅದರಂತೆ ಮಾಡುವವರಾಗಿ. ಅದಕ್ಕೆ ಅಬ್ರಹಾಮ್ಗೆ ದೇವರು ಹೇಳಿದ್ರು, ನಿನ್ನ ಕಣ್ಣು ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರ ನೋಡು ಅಂದರು. ಎಲ್ಲಿ ತನಕ ನೋಡಿದೋ ಈಗ ಹಂಗೆ ನಡಿ ಅಂತಂದರು. ಅದಕ್ಕೆ ಯಾಕೆ ಮನನ ಹತ್ರ ನಾವು ಬೆಳಗಿಸು ದೇವ್ರ ಅಂತ ಹೇಳ್ತೀವಿ ಅಂತಂದರೆ, ಎಷ್ಟೋ ರಹಸ್ಯಗಳು ದೇವರ ವಾಕ್ಯದಲ್ಲಿ ಇದೆ, ಆದರೆ ಅನೇಕ ಸಮಯ ನಾವು ಅದನ್ನ ಮಿಸ್ ಮಾಡ್ಕೊಂಡ್ಬಿಡ್ತೇವೆ. ಆಮೇಲೆ 50-60 ವರ್ಷ ಆದಮೇಲೆ ಅವಾಗ ಬೆಳಗ್ಗೆ ಬೀಸ್ತು, ಅಯ್ಯೋ ನಮ್ಗೆ ಇದನ್ನು ಅವಾಗೇ ತಿಳಿದಿದ್ರೆ ಚೆನ್ನಾಗಿರ್ತಾ ಇದ್ದಲ್ವಾ ಅಂತ. ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ, ಅದನ್ನು ಡಿವ್ಯಾಲ್ಯೂ ಮಾಡ್ತಾರೆ, ಅದನ್ನು ಯೂಸ್ ಮಾಡದೆ ಹೋಗ್ಬಿಡ್ತಾರೆ. ಅದಕ್ಕೆ ಆಧ್ಯಾತ್ಮಿಕ ನಿಮ್ಮ ಲೈಫ್ ಎಲ್ಲ ಐಶ್ವರ್ಯ ಆಶೀರ್ವಾದ ಎಲ್ಲನೂ ಸ್ಪಿರಿಚುವಲಿ ಕನೆಕ್ಟ್ ಆಗಿದೆ. ಅದಕ್ಕೆ ಸ್ಪಿರಿಚುವಲ್ ಕನೆಕ್ಟ್ ಆಗಿದ್ದೀರ ಆಗ, ಅದಕ್ಕೆ ಈಗ ಹೇಳ್ತೀನಿ, ವೆನ್ ಯು ಕನೆಕ್ಟ್ ವಿತ್ ಗಾಡ್ ಎವ್ರಿಥಿಂಗ್ ಕನೆಕ್ಟ್ಸ್ ವಿತ್ ಯು ಅಂತ. ನೀವು ದೇವರ ಆಧ್ಯಾತ್ಮಿಕ ನೀವು ಕನೆಕ್ಟ್ ಆಗಿದ್ದೀರ ಅಂತಂದರೆ ಆಟೋಮೆಟಿಕ್ ಎಲ್ಲ ಐಶ್ವರ್ಯ, ಜ್ಞಾನ, ಆರೋಗ್ಯ ಇದೆಲ್ಲ ನಿಮ್ಗೆ ಕನೆಕ್ಟ್ ಆಗಿಬಿಟ್ಟಿದೆ. ಸೈತಾನ ಒಂದೇ ಉದ್ದೇಶ ಅಂತಂದರೆ ಆ ಕನೆಕ್ಷನ್ ಕಟ್ ಮಾಡಬೇಕು ಅಷ್ಟೇ. ಆ ಕನೆಕ್ಷನ್ ಕಟ್ಟಾದರೆ ಅದೆಲ್ಲ ಲೇಟಾಗಿ ಅಂದರೆ ಸುತ್ತಾಡಿಸ್ತಾನೆ, ಸುತ್ತಾಡಿಸಿ ತಿರುಗಾಡಿಸಿ ಹಾಗೇ ತಿರುಗಿ 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 ಅದು ಆಗಿರುತ್ತೆ, ಒಂದು 5-10 ವರ್ಷ ಆಗಿಬಿಟ್ಟಿರುತ್ತೆ. ಆದರೆ ಅದು ನಿಮಗೆ ಬರೀ 1 ವರ್ಷ ಸಿಗಬೇಕಾದ ಕಾರ್ಯ 5 ವರ್ಷ ಸೈತಾನ ಏನು ಮಾಡ್ತಾನೆ, ಹಿಂಗೆ ತಿರುಗಿಸ್ತಾ ಇರ್ತಾನೆ. ಅದಕ್ಕೆ ವಾಕ್ಯಗಳು ನೀವು ಕೇಳುವಾಗ ಆ ವಾಕ್ಯವನ್ನು ಏನು ಮಾಡಿದ್ರು ತೆಗೆದುಕೊಂಡು ಧ್ಯಾನ ಮಾಡೋದನ್ನ ಕಲ್ತ್ಕೊಳ್ಬೇಕು. ಅದಕ್ಕೆ ಯಾವುದೇ ಸಂದೇಶ ಕೇಳ್ತಿರಲ್ವಾ, ಈಗ ನೀವು ಕೇಳ್ತಾ ಇದ್ರಲ್ಲ ನಿಮ್ಮ ಮೈಂಡ್ಗೆ ಹೋಗ್ತಾ ಇದೆ, ಇಲ್ಲಿ ಕುತ್ಕೊಂಡು ನೀವು ಕೇಳುವಾಗ ನಿಮ್ಮ ಮೈಂಡ್ಗೆ ಹೋಗ್ತಾ ಇದೆ. ಆದರೆ ಮನೆಗೆ ತಗೊಂಡೋಗಿ ಅದನ್ನು ಸ್ವಲ್ಪ ನೀವು ಧ್ಯಾನ ಮಾಡಿದ್ರೆ
ಅದು ನಿಮ್ಮ ಹೃದಯದಲ್ಲಿ ಹೋಗುತ್ತೆ. ಅದಕ್ಕೆ ದೇವರ ವಾಕ್ಯಕ್ಕೆ ಬೇರಿಲ್ಲದ ಕಾರಣ ಅದೇನಾಗಲ್ಲ, ಅನೇಕ ಜೀವನದಲ್ಲಿ ಅದು ಬೆಳೆಯುವುದೇ ಇಲ್ಲ. ಅದಕ್ಕೆ ಆ ವಾಕ್ಯ ಕೇಳಿ ಇದು ನಿಜಾನ, ಇದು ಸತ್ಯನ, ಸ್ವಲ್ಪ ನಾವು ಏನು ಮಾಡೋಣ, ಪ್ರಯತ್ನ ಮಾಡಿ ನೋಡೋಣ. ಯಾಕಂದರೆ ಅನೇಕರಿಗೆ ಆ ಹೆಜ್ಜೆ ಇಡೋದೇ ಇಲ್ಲ. ಆ ಹೆಜ್ಜೆ ಇಡುವಾಗ ಅದು ಕಾರ್ಯ ಮಾಡ್ತಿದೆ ಅಂದ ತಕ್ಷಣನೇ ಫಟ್ ಅಂತ ಹಿಡ್ಕೊಂಬಿಡ್ಬೇಕು. ಈಗ ಯಾವುದೇ ಒಂದು ಸಂದೇಶ ಕೇಳ್ತೀರಾ, ಅದು ನೀವು ಅಪ್ಲೈ ಮಾಡ್ತೀರಾ, ಸ್ವಲ್ಪ ಸಪ್ಲೈ ಆಗಿದ ತಕ್ಷಣವೇ ಅದನ್ನು ಬಿಗಿಯಾಗಿ ಇಟ್ಕೊಂಬಿಡ್ಬೇಕು. ಯಾಕಂದರೆ ಅದೇ ನಿಮಗೆ ನಿಮಗೆ ಆರಂಭದಲ್ಲಿ ಹೇಗೆ ಜಯ ಸಿಕ್ತೋ ಹಾಗೆ ನಿಮ್ಮ ಲೈಫ್ ಲಾಂಗ್ ಸಾಯೋವರೆಗೂ ನಿಮಗೆ ಹಾಗೆಯೇ ಜಯ ಸಿಗೋದು. ಹೊಸ ಮಾರ್ಗ ನಿಮಗೆ ಹೇಗೆ ದೇವರು ನಿಮ್ಮನ್ನು ನಡೆಸ್ತಾರೋ ಹಾಗೆ ನಿಮಗೆ ಜಯ. ಅದಕ್ಕೆ ಅದು ನಿಮ್ಮೊಳಗೆ ಹೋಗಿದ ತಕ್ಷಣವೇ ಅದೇನು ಮಾಡಿ ದೇವರೇ, ಅದಕ್ಕೆ ಒಂದು ಮಾಡಿ ಸೋಲ್ಬೇಕು. ಏನು ಮಾಡಿದೆ ಸೋಲೋದಕ್ಕಿಂತ ದೇವರೇ ನಿನ್ನ ವಾಕ್ಯ ಹೇಳುತ್ತೆ, ನಿನ್ನ ವಾಕ್ಯದ ಆಧಾರದ ಮೇಲೆ ನಾನೇನು ಮಾಡ್ತೇನೆ, ನಾ ಅದನ್ನು ಮಾಡ್ತೇನೆ. ಆಗ ಅದು ಕೆಲಸ ಮಾಡುವಾಗ ನೀವು ಅದನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವತ್ತು ಅನೇಕ ಕ್ರೈಸ್ತರು, ರಕ್ಷಣೆ ಹೊಂದಿರುವ ಕ್ರೈಸ್ತರು ಅನೇಕರು ವಾಕ್ಯಗಳನ್ನ ಕೇಳ್ತಾರೆ, ಚಪ್ಪಾಳೆ ತಟ್ತಾರೆ, ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗತ್ತೆ ಅಂತ ಹೇಳ್ತಾರೆ, ಬಟ್ ಅದರ ರಿಸಲ್ಟ್ಗಳಿಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಈ ಆಧ್ಯಾತ್ಮಿಕ ಜೀವಿತ ಇದೆ ನೋಡಿ, ಅದು ಈಸಿ ಅಲ್ಲ. ಅದು ಅದರಲ್ಲಿ ಕನೆಕ್ಟ್ ಆಗಿಬಿಟ್ರೆ ಅದೊಂಥರ ಹೇಗೆ ಅಂದರೆ, ಈ ಸಮುದ್ರದಲ್ಲಿ ಈ ಸುಳಿ ಇರುತ್ತೆ ನೋಡಿ, ಸಮುದ್ರದೊಳಗೆ ಒಂದು ಸುಳಿ ಇರುತ್ತೆ. ಸಡನ್ನಾಗಿ ಆ ಸುಳಿಯೊಳಗೆ ಸಿಕ್ಕೊಂಡ್ಬಿಟ್ರೆ ಎಳ್ಕೊಂಡು ಹೋಗ್ಬಿಡ್ತೇನೆ ನಿಮ್ಮನ್ನು. ಹಾಗೆಯೇ ಈ ಸ್ಪಿರಿಚುವಲ್ ಲೈಫ್ ಹಾಗೇನೆ, ಒಂಥರ ಬೋರ್ ಹೊಡೆದಂಗೆ ಇರುತ್ತೆ. ಸಡನ್ನಾಗಿ ಒಂದು ಸುಳಿ ಅಂತಂದರೆ ಒಂದು ಬ್ಲೆಸ್ಸಿಂಗ್ ಹೆಂಗೆ ಎಳ್ಕೊಂಡು ಹೋಗುತ್ತೆ ಅಂತಂದರೆ 10 ವರ್ಷ ಬ್ಲೆಸ್ಸಿಂಗ್ ಒಂದೇ ದಿನ ಬಂದುಬಿಡುತ್ತೆ. ಅದಕ್ಕೆ ಆ ಸುಳಿ ಒಳಗೆ ಅದಕ್ಕೇನು ಕಾಯ್ತಾ ಇದ್ವಿ, ಏನಾದೊಂದು ಬೆಳಕು, ಏನಾದೊಂದು ರೆವಲೇಷನ್ ದೇವರೇ. ಯಾಕಂದರೆ ನನ್ನ ಲೈಫ್ನ ಏನು ಮಾಡ್ಬೇಕು, ಯಾಕಂದರೆ ಇನ್ನೂ ನಾವು ತುಂಬ ದಿವಸ ಈ ಜಗತ್ತು ಇರುತ್ತೆ, ಆದರೆ ನಾವು ತುಂಬ ದಿವಸ ಇರ್ತೇವೆ ಹೇಳೋಕ್ಕಾಗಲ್ಲ. ಯಾಕಂದರೆ ತುಂಬ ಸ್ಪೀಡಾಗಿ ಓಡ್ತದೆ ಜಗತ್ತು. ಕೀರ್ತನೆ 9:12 ಓದೋಣ. ಹೋದವಾರ ಏನು ಹೇಳ್ಕೊಟ್ಟೆ ಅಂತ ಸ್ವಲ್ಪ ಜ್ಞಾಪಕಪಡಿಸಿ ಹಾಗೆ ನಾವು ಮುಂದೆ ಹೋಗೋಣ. ಇವತ್ತು ನಾವೇನು ನೋಡಲಿದ್ದೇವೆ ಅಂತಂದರೆ, ಯಾಕೆ ದೇವರ ಮಕ್ಕಳು ಅನೇಕ ವಿಶ್ವಾಸಿಗಳು ಜೀವಿತದಲ್ಲಿ ಅನೇಕರು ಜೀವನದಲ್ಲಿ ಸೋಲುಗಳು. ಥ್ಯಾಂಕ್ ಯು. ಆ ವಾಕ್ಯ ಓದೋಣ, ಕೀರ್ತನೆ 90. ನಮ್ಮ ದಿನಗಳು ಕೊಂಚವೇ ಎಂದು ಎನಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ನಾವು ತುಂಬ ದಿವಸ ಇರ್ತೀವಿ ಅಂತ ಸೇತ ನೇಮರಿಸ್ತಾನೆ. ಒಂದೊಂದು ದಿನವೂ ಈ ದಿನ ನನಗೆ ಕೊಟ್ಟಿದ್ದಾರೆ ಅಂತ ಬಾಳಿದ್ರೆ ನೀವು ನಿತ್ಯ ಜೀವ ಅಂತಂದರೆ ದೀರ್ಘಾಯುಷ್ಯಾಗಿ ಬಾಳ್ತೀರಾ. ಇನ್ನೂ ಇದೆ ಬಿಡು, ಇನ್ನೊಂದು 5 ವರ್ಷ ಇದೆ, ನೆಕ್ಸ್ಟ್ ನೋಡೋಣ, ನಾಳೆ ನೋಡೋಣ, ನಾಳೆ ನೋಡೋಣ ಅಂತ ಹಾಗೆ ಹೇಳ್ಕೊಂಡಿದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಬಿಡ್ತೀರಾ. ಅದಕ್ಕೆ ಮೋಶೆಗೆ ಪ್ರಾರ್ಥನೆ ಮಾಡ್ತಾ ನೋಡಿ, ನಮ್ಮ ದಿನಗಳು ಕೊಂಚವೇ ಎಂದು ಎನಿಸಿಕೊಳ್ಳುವ ಹಾಗೆ ನಮಗೆ ಕಲಿಸಿಕೊಡಿ, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆನು ಪಡೆದುಕೊಳ್ಳುವೆವು. ಕೀರ್ತನೆ 39:1 ನಿಧಾನಕ್ಕೆ ಬೋಧಿಸ್ತೇನೆ. ಹಲ್ಲೆಲೂಯಾ. ಇವತ್ತು ತುಂಬ ಸುಮಾರು ಕ್ವೆಶನ್ಗಳಿಗೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾಕಂದರೆ ನಿಮಗೆಲ್ಲ ಕ್ವೆಶನ್ ಬರಬೇಕು. ಸಹಿತ ನನಗೆ ಯೋಚನೆ ಮಾಡೋಕ್ಕೆ ಬಿಡಲ್ಲ, ಬ್ಯುಸಿ ಕೆಲಸದಲ್ಲಿ, ಬ್ಯುಸಿ ಮನೆ ಬ್ಯುಸಿ. ಆದರೆ ಮನುಷ್ಯನಿಗೆ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಇವತ್ತು ಸಮಯನೇ ಇಲ್ಲ. ಆದರೆ ಕೂತು ನೀವು ಯೋಚಿಸ್ಬಿಟ್ರೆ, ಅದಕ್ಕೆ ಯಾವಾಗಲೂ ನಾವು ಕೂತು ಯೋಚಿಸುವಾಗ ನಮಗೆ ಎಷ್ಟೋ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ನಾವು ನಿಮ್ಮೊಳಗೇ ಇಟ್ಟಿದ್ದಾರೆ ದೇವರು. ಜಯ ಬೇರೆಲ್ಲಿಲ್ಲ, ನಿಮ್ಮೊಳಗೇ ಇದೆ. ಹೇಗೆ ಜಯಿಸ್ ಇಲ್ಲಿ ಬಂದರೂ ಎಲ್ಲರೂ ನೀವೆಲ್ಲರೂ ಜಯಿಸ್ಬೋದು. ಇಲ್ಲಿ ಓದು ಓದಿಲ್ಲ, ಈ ಜಾತಿ ಆ ಜಾತಿ ಯಾವುದೂ ಇಲ್ಲ. ದೇವರು ಆ ಪ್ರಮಾಣಗಳನ್ನ ಇಟ್ಬಿಟ್ಟಿದ್ದಾರೆ. ಅದನ್ನು ಸರಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಸಪ್ಲೈ ಆಗಿ ಆಗುತ್ತೆ. ಯಾವ ಮನುಷ್ಯರಿಗೂ ನೀವು ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೋಗ್ಬಿಟ್ಟು ಇವ್ರನ್ನ ಸ್ವಲ್ಪ ಕೈಲಿ ಇಟ್ಕೊಳ್ಳೋಣ, ಇವ್ರು ಸ್ವಲ್ಪ ಮಸ್ಕ ಮಾಡೋಣ, ನೀವು ಯಾರು ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎಲ್ಲರೂ ನಿಮ್ಮನೆ ಬಾಗಿಲು ಬಂದು ಅಡ್ತಿರ್ತಾರೆ. ಇದು 100ಕ್ಕೆ 100 ಸತ್ಯ ಇದು. ಹಾಲೆಲೂಯಾ. ಇಂಗ್ಲೀಷಲ್ಲಿ ಲೈಫ್ ಇಸ್ ಶಾರ್ಟ್ ಅಂತೆ.
ಜೀವನ ತುಂಬಾ ಚಿಕ್ಕದು ಅದನ್ನ ನಾವೇನ್ ಮಾಡಬಹುದು ಎಕ್ಸಲೆಂಟ್ ಆಗಿ ಅದನ್ನ ಎಫೆಕ್ಟಿವ್ ಆಗಿ ನಾವು ಮಾಡ್ಕೊಳ್ಳಬಹುದು ಅದನ್ನ ಜೀರೋ ಆಗಿ ಮಾಡ್ಕೊಳ್ಳಬಹುದು ಈ ಜೀವನವನ್ನ ಮೀನಿಂಗ್ಫುಲ್ ಆಗಿ ಮಾಡ್ಕೊಳ್ಳಬಹುದು ಈ ಜೀವನವನ್ನ ಮೀನಿಂಗ್ಲೆಸ್ ಮಾಡ್ಕೊಳ್ಳಬಹುದು ಯಾಕಂದ್ರೆ ಒಂದೇ ಜೀವನ ದೇವರು ನಮಗೆ ಕೊಟ್ಟಿರೋದು ಕೀರ್ತನೆ 39ನೇ ಅಧ್ಯಾಯ ಅದಕ್ಕೆ ನಿಮ್ಮ ಜೀವನನ ಹೇಗೆ ಎಕ್ಸಲೆಂಟ್ ಆಗಿ ಎಫೆಕ್ಟಿವ್ ಆಗಿ ಹೇಗೆ ಹೇಳ್ತೀನಿ ಅಂತಂದ್ರೆ ನೋಡಿ ಎಲ್ಲರಿಗೂ ಏನಾಸೆ ಗೊತ್ತಾ ನಾನು ಮನೆ ಮಾಡ್ಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಇಷ್ಟು ಎಕರೆ ಜಾಗ ತಗೊಳ್ಬೇಕು ಅದು ಇದೆಲ್ಲ ನಮ್ಮ ಜೀವನ ನಮ್ಮ ಆಸೆ ಏನಂತಂದ್ರೆ ದೇವರನ್ನು ಉದ್ದೇಶಕ್ಕಾಗಿ ಈ ಜಗತ್ತು ಕಳಿಸಿದ್ದಾರೆ ಆ ಉದ್ದೇಶ ನಾನು ಮಾಡ್ತಾ ಇದ್ದೇನಾ ಯಾಕಂದ್ರೆ ಅದರಿಂದಗೇನೆ ದೀರ್ಘಾಯುಷ್ಯ ಇರೋದು ಅದರಿಂದಗೇನೆ ಐಶ್ವರ್ಯ ಎಲ್ಲ ಐಶ್ವರ್ಯ ಎಲ್ಲಿದೆ ಅಂತಂದ್ರೆ ದೇವರ ಚಿತ್ತದಲ್ಲಿದೆ ಆಗ ನಾನು ಒಂದು 80 ವರ್ಷ ಅಥವಾ ನನ್ನ ಕಡೇ ದಿವಸ ನಾನು ಬರುವಾಗ ಹಿಂತಿರುಗಿ ನೋಡುವಾಗ ಹಬ್ಬ ನನ್ನ ಲೈಫ್ ವೇಸ್ಟ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ತೃಪ್ತಿ ಬರಬೇಕು ಎಲ್ರಿಗೆ ಅಂದ್ರೆ ಹಬ್ಬ ಮನೆ ಮಾಡಿಸ್ಕೊಪಟ್ಟೆ ನನ್ನ ಮಕ್ಕಳಿಗೆ ಏನೇ ಮಾಡಿದ್ರು ಆತ್ಮ ತೃಪ್ತಿ ಆಗಲ್ಲ ಆತ್ಮ ಯಾವಾಗ ತೃಪ್ತಿ ಆಗುತ್ತೆ ಅಂತಂದ್ರೆ ನಾನು ದೇವರೇ ಸ್ತೋತ್ರಪ್ಪ ನನ್ನ ಲೈಫ್ ಏನು ಮಾಡಿಲ್ಲ ನಾನು ವೇಸ್ಟ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ತೃಪ್ತಿ ಉಂಟಾಗುತ್ತೆ ಅದಕ್ಕೆ ಒಂದು ವೇಳೆ ವೇಸ್ಟ್ ಆಗಿದ್ರೆ ಚಿಂತೆ ಮಾಡಬೇಡಿ ಇವಾಗೂ ನೀವು ಏನು ಮಾಡ್ಬೋದು ನಿಮ್ಮ ಲೈಫ್ನ ಎಫೆಕ್ಟಿವ್ ಮಾಡಿಕೊಂಡು ಆ ಕಳ್ಕೊಂಡ ವರ್ಷಗಳನ್ನು ತಿರುಗಿ ನೀವೇನು ಮಾಡ್ಬೋದು ತಿರುಗಿ ಅದನ್ನು ರೂಪಿಸ್ಕೊಳ್ಬೋದು ಅದಕ್ಕೆ ಜಗತ್ತಲ್ಲಿ ಇರೋವರೆಗೂ ನಿಮಗೆ ಚಾನ್ಸ್ ಇದೆ ಮೋಶ 80 ವರ್ಷ ಸ್ಟಾರ್ಟ್ ಮಾಡ್ದ ನಿಮಗೇನು 80 ಆಗಿಲ್ಲ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಆದರೆ ಸೈತಾನ್ ಸುಳ್ಳೇನು ಗೊತ್ತಾ ನೀನು ತುಂಬ ವರ್ಷ ಬದುಕ್ತೀಯ ತುಂಬ ವರ್ಷ ಅದಕ್ಕೆ ನಾಳೆ ಮಾಡು ನಾಡಿದ್ದು ಮಾಡು ನೆಕ್ಸ್ಟ್ ಸೋಮವಾರ ನೋಡೋಣ ಯಾವತ್ತು ಒಂದೊಂದು ಸಂದೇಶದಲ್ಲಿ ಕೂಡ ಏನೇನೋ ಸಂದೇಶ ಇರುತ್ತೆ ನಿಮ್ಮೊಂದಿಗೆ ದೇವರು ಮಾತಾಡ್ತಾ ಇರ್ತಾರೆ ಅದಕ್ಕೆ ನಿಮ್ಗೆ ಯಾವಾಗಲೂ ನಿಮಗೆ ತುಂಬ ಕನ್ಫ್ಯೂಸ್ ಆಯ್ತಾ ನೆಕ್ಸ್ಟ್ ಓದುವಾರದ ಮೆಸೇಜ್ ಕೇಳಿ ಅಲ್ಲಿ ದೇವರು ಮಾತಾಡಿರ್ತಾರೆ ಅದಕ್ಕೆ ತಿರುಸಿ ಹಿಂದೆ ಹೋಗಬೇಕು ಯಾಕಂದ್ರೆ ಅಲ್ಲಿ ನಿಮಗೆ ಆನ್ಸರ್ ಕೊಟ್ಟಿರ್ತಾರೆ ಓದನಾಗೆ ಕೀರ್ತನೆ 39ನೇ ಅಧ್ಯಾಯ ದಾವಿದ್ ಕೂಡ ಹೇಗೆ ಪ್ರಾರ್ಥನೆ ಮಾಡ್ತಾರೆ ನೋಡಿ 4ನೇ ಅಧ್ಯಾಯ 4ನೇ ವಾಕ್ಯ ಯೋಹವನೇ ಈ ಕೀರ್ತನೆ ಯಾವಾಗೆಲ್ಲ ನೀವು ಓದ್ತಿರೋ ಯೋಹವನೇ ಅನ್ನೋ ಜಾಗದಲ್ಲಿ ತಂದೆ ಅಂತ ಹಾಕೊಂಬಿಡಿ ಈಗ ನಮಗೆ ಅವ್ರು ಯಹೋವ ಅಲ್ಲ ಅವ್ರು ನಮ್ಗೆ ಏನಾಗಿದ್ದಾರೆ ತಂದೆಯೇ ನನ್ನ ಜೀವಮಾನವು ಅತ್ಯಲ್ಪವೆಂದು ನಾನು ಎಷ್ಟು ಅಸ್ಥಿರನೆಂದು ನನಗೆ ತಿಳಿಯಪಡಿಸು ನನ್ನ ಆಯುಷ್ಯನ್ನು ಇಷ್ಟೇನೆ ಕೈ ಎಷ್ಟೇ ಮಾಡಿರೋ ನಮ್ಮ ಆಯುಷ್ ತುಂಬ ದೊಡ್ಡದಿಲ್ಲ ಆಯುಷ್ ಭಾಳ ಕಡಿಮೆ ಇದೆ ಎಷ್ಟೇನೋ ಅವ್ರಿಗೆ ಪ್ರಾರ್ಥನೆಗಳು ಅನೇಕ ಸಮಯ ನಮಗೇನು ಅವಶ್ಯಕತೆ ಇದೆ ಅಂತ ನಮ್ಗೆ ಅನೇಕ ಸಮಯ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ಪ್ರೇಯರ್ ಮಾಡುವಾಗ ಸುಮ್ಮನೆ ಬಾಯಿಗೆ ಬಂದೆಲ್ಲ ಪ್ರಾರ್ಥನೆ ಮಾಡಬೇಡಿ ಪ್ರಾರ್ಥನೆ ಮಾಡೋ ಕೂಡ ಪ್ರಿಪೇರ್ ಮಾಡಿ ಪ್ರೇಯರ್ ಮಾಡಿ ಅದಕ್ಕೆ ಕೀರ್ತನೆಯೇ ನೀವು ಪ್ರಾರ್ಥನೆ ಮಾಡಿದ್ರೆ ಅದು ನಿಮಗೆ ಎಷ್ಟೋ ಟೈಮ್ ಸೇವ್ ಮಾಡಿಬಿಡುತ್ತೆ ಎಷ್ಟೇ ಅದು ನೋಡಿ ಆಮೇಲೆ ಏನು ಅಲ್ಲ ಅಂದೇನು ಬರೀ ಉಸಿರೆ ಅಂತಂದ್ರೆ ಏನು ಹೇಳ್ತೀವಿ ಅಂದರೆ ಮನುಷ್ಯನ ಜೀವನ ಅದು ವೇಪರ್ ಥರ ಅಂತ ನೀರಲ್ಲಿ ಈಗ ಕುದಿತಾ ಇರುವಾಗ ಒಂದು ಏನು ಹಬೆ ಹೋಗುತ್ತಲ್ಲ ಮೇಲೆ ಹಬೆ ಥರ ಹಬೆನ ಯಾರು ನೋಡ್ತೀರಾ ಅದು ಮಾಯ ಆಗಿಬಿಡುತ್ತೆ ಅಂದರೆ ಏನು ಹೇಳ್ತಿದ್ದಾನೆ ಅಂತಂದರೆ ನನ್ನ ಜೀವನ ಒಂದು ಹಬೆ ಥರ ಈ ಬಂದೆ ಜನ ಮರೆತುಬಿಟ್ರೆ ಅಂತ ಆಗಿರಬಾರ್ದು ಒಂದು ಎಫೆಕ್ಟ್ ಮಾಡಬೇಕು ಏನು ಎಫೆಕ್ಟ್ ಅಂತಂದರೆ ಅದು ಪರಲೋಕ ರಾಜ್ಯಕ್ಕೆ ಎಫೆಕ್ಟ್ ಮಾಡಬೇಕು ನನ್ನ ಹಾಗೂ ನಿಮ್ಮ ಜೀವನ ಯಾಕೆ ದೇವರು ಅಷ್ಟೊಂದು ಶ್ರೇಷ್ಠ ಅಂತ ಅಂದ್ಕೊಳ್ತಾರೆ ಗೊತ್ತಾ ಯೋಬನ ಬರೆದ ಪುಸ್ತಕ 7ನೇ ಅಧ್ಯಾಯ ಇವತ್ತು ನಿಮಗೇನು ಹೇಳ್ಕೊಡ್ತೀನಿ ಅಂತಂದರೆ ಇವತ್ತು ನಿಮಗೆ ಒಳ್ಳೆ ಅನೇಕ ವಿಷಯಗಳು ನಿಮಗೆ ಆನ್ಸರ್ ಸಿಗುತ್ತೆ ಯಾಕೆ ಇವತ್ತು ಅನೇಕ ವಿಶ್ವಾಸಿಗಳು ನಾನು ಒಳಗಿನ ಜನ ಬಗ್ಗೆ ಹೇಳ್ತಾ ಇಲ್ಲ ವಿಶ್ವಾಸಿಗಳು ಮದುವೆಗಳು ಅನೇಕ ಮದುವೆಗಳು ಸೋಲು ಅದು ಜಗತ್ತಿಗೂ ನೀವು ಅಪ್ಲೈ ಮಾಡ್ಕೋಬೋದು ಈ ವಿಶ್ವಾಸಿಗಳು ಅಪ್ಲೈ ಮಾಡ್ಬೋದು ಒಂದ್ಸತಿ ಮ್ಯಾರೇಜ್ ಫೇಲ್ ಆದರೆ ನೆಕ್ಸ್ಟ್ ನೋಡಿ ಅವ್ರಿಗೆ ಮ್ಯಾರೇಜ್ ಫೇಲ್ ಆಗ್ತಾನೆ ಇರುತ್ತೆ ನೆಕ್ಸ್ಟು ಯಾವುದೇ ಬಿಸ್ನೆಸ್ ತಗೊಂಡ್ರು ಫೇಲ್ ಆಯ್ತಾ ನೆಕ್ಸ್ಟ್ ಏನೇ ಬಿಸ್ನೆಸ್ ಮಾಡಿ ಫೇಲಿಯರ್ ಎಜುಕೇಷನ್ ಅಷ್ಟೇ ಒಂದ್ಸತಿ ಫೇಲ್ ಆದ್ರೆ ನೀವೆಷ್ಟೇ ನೈಟ್ ಅಂಡ್ ಡೇ ಓದಿ ನೀವು ಜಸ್ಟ್ ಪಾಸ್ ಆಗ್ತೀರಾ ಅಥವಾ ಫೇಲ್ ಆಗ್ತೀರಾ ಯಾಕೆ ಒಂದು ಸ್ಥಿರತೆಗಳಿಗೆ ಬರೋಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಹಾಗಾದ್ರೆ ಹೇಗೆ ನನ್ನ ಲೈಫ್ನ ಫೇಲಿಯರ್ ಆಗಿರುವ ಈ ಜೀವಿತವನ್ನು ಹೇಗೆ ನಾನು ತಿರುಗಿ ರೂಪಿಸೋದಕ್ಕೆ ಸಾಧ್ಯ ನೋಡಿ ಅನೇಕರು ಕಾಯಿಲೆ ಬಂದಿರುತ್ತೆ ಆದರೆ ಪ್ರಾರ್ಥನೆ ಮಾಡ್ತಾರೆ ಆದರೆ ಅವ್ರಿಗೆ ಗುಣನೇ ಆಗಲ್ಲ ಆದರೆ ತಿರುಗಿ ಕಾಯಿಲೆ ಅವ್ರನ್ನ ಇಂಥ ಕ್ವಶನ್ಸ್ಗಳನ್ನ ನೀವು ಹಾಕ್ಕೊಳ್ಬೇಕು ಯಾಕೆ ಈಗ ಆಗ್ತಾ ಇದೆ ಯಾಕೆ ಈಗ ನಡೀತಾ ಇದೆ ಯಾವತ್ತದ ಕ್ವಶನ್ ಮಾಡ್ಕೊಂಡಿದ್ದೀರಾ
ಅದಕ್ಕೆ ಜೀವನದಲ್ಲಿ ಸ್ವಲ್ಪ ಥಿಂಕ್ ಮಾಡಬೇಕು ಅದಕ್ಕೆ ಒಂಟೆ ಕೂತ್ಕೊಳ್ಳಬೇಕು ಅನೇಕ ಸಮಯ ನಾವು ಒಂಟೆ ಕೂತ್ಕೊಳ್ಳಲ್ಲ ಒಂದು ಕೂತ್ಕೊಂಡ್ರೆ ಮೊಬೈಲ್ ಜೊತೆ ಕೂತಿರ್ತೀವಿ ಅವರ ಥಾಟ್ಸ್ ಇವರ ಥಾಟ್ಸ್ ಆಮೇಲೆ ಅದೆಲ್ಲ ನಮಗೆ ಬೇಕು ಆದರೂ ವೈಯಕ್ತಿಕವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಎಷ್ಟೋ ಟೈಮ್ ಸೇವ್ ಆಗಿಬಿಡುತ್ತೆ ಯೋಪನ ಬರೆದ ಪುಸ್ತಕ 7ನೇ ಅಧ್ಯಾಯ 17ನೇ ವಾಕ್ಯ ಯಾಕೆ ಮನುಷ್ಯನಿಗೆ ಇಷ್ಟೊಂದು ಸಮಯ ಇಷ್ಟೊಂದು ವ್ಯಾಲ್ಯೂ ಹಾ ಓದಿ ಹಾಗೆ ಇಂಗ್ಲೀಷಲ್ಲಿ ಇದೆ ಎವ್ರಿ ಮಾರ್ನಿಂಗ್ ಗಾಡ್ ವಿಸಿಟ್ಸ್ ಮ್ಯಾನ್ ಅಂತ ಡೈಲಿ ದೇವರು ಮನುಷ್ಯನ ವಿಸಿಟ್ ಮಾಡ್ತಾನೆ ಇದ್ದಾರಂತೆ ಯಾಕೆ ಮನುಷ್ಯನ ವಿಸಿಟ್ ಮಾಡಬೇಕು ಯಾಕಂದ್ರೆ ನನ್ನನ್ನು ಹಾಗೂ ನಿಮ್ಮನ್ನು ಬೇರೆ 60 ವರ್ಷ 100 ವರ್ಷಕ್ಕಾಗಿ ಬಾಳೋದಕ್ಕಾಗಿ ಉಂಟು ಮಾಡಲಿಲ್ಲ ಆ ನಿತ್ಯ ನಿತ್ಯ ಜೀವತೆಗೆ ನಮ್ಮನ್ನು ರೂಪಿಸಿರೋ ದೇವರು ಅದಕ್ಕೆ ನಾನು ಮಾಡೋ ಒಂದೊಂದು ಕ್ರಿಯೆ ಜಗತ್ತಲ್ಲಿ ಅದು ಒಳ್ಳೆಯದಾದರೂ ಕೆಟ್ಟದಾದರೂ ನನ್ನ ಎಟರ್ನಲ್ ನನ್ನ ಅಂತ್ಯ ಅದು ಎಫೆಕ್ಟ್ ಮಾಡುತ್ತೆ ಅದಕ್ಕೆ ದೇವರು ದಿನ ಬಂದು ನಮ್ಮನ್ನು ಸರಿಪಡಿಸೋದಕ್ಕೆ ಸೇವಕರನ್ನ ವಾಕ್ಯವನ್ನು ಕನಸುಗಳನ್ನು ಕೊಟ್ಟು ಹೇಗಾದರೂ ರೂಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅದನ್ನು ನಾವು ಏನು ಮಾಡಬೇಕು ಅದನ್ನು ವ್ಯಾಲ್ಯೂ ಮಾಡ್ಕೊಳ್ಬೇಕು ಎಲ್ಲ ನಿಮಿಷ ಕಣ್ಗಳನ್ನ ಮುಚ್ಚಿ ದೇವರೇ ನನ್ನ ಜೀವಿತವನ್ನು ಒಂದು ಅರ್ಥಭರಿತವಾದ ಜೀವಿತವಾಗಿ ನನ್ನ ಮಾರ್ಪಡಿಸು ಎಲ್ಲ ನಿಮಿಷ ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಥ್ಯಾಂಕ್ ಯು ಲಾರ್ಡ್ ಹಾಲೆಲೂಯ ಒಂದು ನಿಮಿಷ ಎಲ್ಲ ಎದ್ದಿತ್ಕೊಂಡ್ಬಿಡಿ ನೀತ್ ನಿಂತ್ಕೊಂಡು ಪ್ರೇಯರ್ ಮಾಡೋಣ ಒಂದು ಲೈಫ್ ಬಂದು ಸೀರಿಯಸ್ ಇದೇನೋ ಗಾಳಿ ಬೀಸ್ದಂಗೆ ನಾವು ಹೋಗ್ಬಾರ್ದು ಯಾಕಂದರೆ ಐ ಮೀನ್ ಯಾವ ಸಮಯ ಯಾವ ರೀತಿಯಾಗಿರುತ್ತೆ ಹೇಳೋಕ್ಕಾಗಲ್ಲ ಆದರೆ ವಿಶ್ವಾಸಿಗಳಿಗೆ ಆ ದೃಢ ನಿಶ್ಚಯ ಬರೋವರೆಗೂ ಅದು ಹಾಗೆ ಅಲೆದಾಟವಾಗಿರುತ್ತೆ ಆ ನಿಶ್ಚಯ ಬಂದ ಕೂಡಲೇ ಅವು ನಿಶ್ಚಯವಾಗಿ ಜಯಿಸಲು ಸಾಧ್ಯ ಎಲ್ಲರೂ ಬಾಯಿ ತೆರೆದು ಪ್ರಾರ್ಥಿಸೋಣ ದೇವರೇ ನನ್ನ ದಿನವನ್ನು ಎಷ್ಟು ಕರ್ತನೆ ಸ್ತೋತ್ರ ನನ್ನ ಲೈಫ್ ಎಷ್ಟು ಶಾರ್ಟ್ ಆಗಿದೆ ಎಂಬುದನ್ನು ನಾನು ತಿಳಿದುಕೊಂಡು ಅದನ್ನು ಯೂಸ್ಫುಲ್ ಅದನ್ನು ಯೂಸ್ ಮಾಡಿಕೊಂಡು ಅದೊಂದು ಒಂದು ಒಳ್ಳೆ ಮೀನಿಂಗ್ಫುಲ್ ಆಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ದೇವರ ದೂತರಲ್ಲಿದ್ದಾರೆ ನಿಶ್ಚಯವಾಗಿಯೂ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ನಿಮ್ಮ ಲೈಫನ್ನು ದೇವರು ಬ್ಯೂಟಿಫೈ ಮಾಡಿ ಅನೇಕರಿಗೆ ಆಶೀರ್ವಾದವಾಗಿ ನೀವು ಬಾಳುವ ಇನ್ನು ಅನೇಕ ದಿವಸಗಳು ಅದು ಅರ್ಥಭರಿತವಾಗಿ ಅನೇಕರಿಗೆ ಪ್ರಯೋಜನವಾಗಿ ಕರ್ತನು ಮಾರ್ಪಡಿಸುವನಾಗಿದ್ದಾನೆ ಥ್ಯಾಂಕ್ ಯು ಲಾರ್ಡ್ ಹಾಲೆಲೂಯಾ ನಿಮಗೆ ವಂದನೆ ವಂದನೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ನಿಮಗೆ ವಂದನೆ ಸ್ವಾಮಿ ವಂದನೆ ರಾಜ್ಯ ಗ್ಲೋರಿ ಟು ಗಾಡ್ ಥ್ಯಾಂಕ್ ಯು ಲಾರ್ಡ್ ಎಲ್ಲರೂ ಪ್ರಾರ್ಥನೆ ಮಾಡಿ ಯಾಕಂದ್ರೆ ನೀವು ಪ್ರಾರ್ಥನೆ ಮಾಡಿ ಒಂದೊಂದು ಪ್ರಾರ್ಥನೆಗೂ ಅದೊಂದು ಬೀಜದ ಹಾಗೆ ಅದು ನಿಶ್ಚಯವಾಗಿ ಅದಕ್ಕೆ ಪ್ರತಿಫಲ ಉಂಟು ನಿಶ್ಚಯವಾಗಿ ನಮ್ಮ ದೇವರು ಪ್ರಾರ್ಥನೆ ಕೇಳುವವನು ನಿಶ್ಚಯವಾಗಿ ಉತ್ತರ ಕೊಡುವ ದೇವರಾಗಿದ್ದಾರೆ ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ ಸ್ತೋತ್ರ ರಾಜ್ಯ ಹಾಲೆಲೂಯಾ ಹಾಲೆಲೂಯಾ ಯೇಸುವಿನ ನಾಮದಲ್ಲಿ ಕರ್ತನೇ ಪ್ರಾರ್ಥನೆಗಳೆಲ್ಲ ನೀನು ಕೇಳಿ ಉತ್ತರ ನೀಡಿದಕ್ಕಾಗಿ ಸ್ತೋತ್ರ ಈ ಸಂದೇಶಗಳುವ ಪ್ರತಿಯೊಬ್ಬರ ಜೀವಿತ ನೀನು ಮತ್ತೆ ರೂಪಿಸಿ ಅವನ ಚಿಗುರುವಾಗಿ ಮಾಡಿ ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿ ನೀನು ಮಾರ್ಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ್ಯ ಸಭೆಗೂ ದೇಶಕ್ಕೂ ಸಮುದಾಯಗಳಿಗೂ ಕುಟುಂಬಗಳಿಗೂ ಆಶೀರ್ವಾದವಾಗಿ ನೀನು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇನ್ ನಾವೆಲ್ಲ ಕುಳಿತುಕೊಳ್ಳೋಣ ಅನೇಕ ಸಮಯ ನೀವು ಕ್ವಶನ್ಗಳನ್ನ ಹಾಕ್ಕೊಳ್ಬೇಕು ಹೋದ ವಾರ ನಾನು ನಿಮ್ಗೆ ಹೇಳಿದೆ ನಾವೆಲ್ಲ ಯಾರು ಹೊಲಗಳಾಗಿದ್ದೇವೆ ನಾವೆಲ್ಲ ಯಾರು ನಿಮ್ಮೆಲ್ಲರ ಜೀವನಕ್ಕೆ ದೇವರು ಹೊಣೆ ಅಲ್ಲ ನಮ್ಮ ಲೈಫಲ್ಲಿ ನಾವೇನು ಬಿತ್ತನೆ ಮಾಡ್ಕೊಳ್ತೀವೋ ಅದು ಒಳ್ಳೆಯದಾದರೂ ಕೆಟ್ಟದಾದರೂ ಅದರ ಫಲಗಳನ್ನು ಅನುಭವಿಸ್ಬೇಕು ಅದನ್ನು ಕಲ್ವಾರಿ ಶಿಲುಬೆಯಲ್ಲಿ ದೇವರು ಬದಲಾಯಿಸಿದ್ದಾರೆ ಅದಕ್ಕೆ ಇದು ಬಂದು ಒಂದು ಒಳ್ಳೆಯ ಸ್ಥಳ ಎಷ್ಟು ದೇವರು ಹಾಕಿಕ್ ಬರ್ತಿರೋ ದೇವ್ರ ಸಮಕ್ಕೆ ಬರ್ತಿರೋ ನಿಮಗೆ ನಷ್ಟನೇ ಇಲ್ಲ ಅದು ನಿಮಗೆ ಲಾಭ ಎಲ್ಲ ಹೇಳಿ ನಾನು ನೋಡಿದನು ಏನು ನೋಡ್ತಾ ಇದ್ದೀರಾ ಯಾರು ನೋಡ್ತಾ ಇದ್ದೀರಾ ಯಾವುದೋ ಜೀವನ ನೋಡ್ತಾ ಇದ್ದೀರಾ ಒಂದು ಬಿಲ್ಡಿಂಗ್ ನೋಡ್ತೀರಾ ಒಂದು ಮನೆ ನೋಡ್ತೀರಾ ಒಬ್ಬರ ಲೈಫ್ ಜೀವನ ನೋಡುವಾಗ ಏನೋ ಒಂದು ಶಿಕ್ಷಣ ಸಿಗ್ಬೇಕು ನಮಗೆ ಹೋದ ವಾರ ಹೇಳಿ ಸ್ವಲ್ಪ ಹೇಳಿ ಇವತ್ತು ಸ್ವಲ್ಪ ಆಳೋಗಿ ಹೋಗ್ತೇನೆ ಇವತ್ತು ನಿಮಗೆ ತುಂಬ ಆನ್ಸರ್ ಸಿಗುತ್ತೆ ಯಾಕಂದರೆ ಅನೇಕ ಕ್ರೈಸ್ತರನ್ನು ನೋಡಿದ್ದೇವೆ ಒಂದು ಸತಿ ಮಕ್ಕಳು ಬಂದಿಲ್ಲ ಅಂದರೆ ನೆಕ್ಸ್ಟ್ ಎಷ್ಟೇ ಟ್ರೈ ಮಾಡಿದ್ರು ಮಕ್ಕಳು ಬರಲ್ಲ ಎಷ್ಟೇ ಫಾಸ್ಟಿಂಗ್ ಮಾಡಿದ್ರು ಸಿಗಲ್ಲ ನೆಕ್ಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅದಷ್ಟೇ ಫೇಲ್ ಆಯ್ತಾ ಅಷ್ಟೇ ಆ ತಲೆನೇ ಎತ್ತಲ್ಲ ಎಷ್ಟೋ ಪ್ರಯತ್ನ ಉಪವಾಸ ಎತ್ತು ನೋಡ್ತಾರೆ ಏನೇನೋ ಮಾಡಿ ನೋಡ್ತಾರೆ ಆರಕ್ಕೆ ದೇವರೇ ಇಷ್ಟು ಕಾಸು ಕೊಟ್ಬಿಡ್ತೀನಿ ಅಷ್ಟು ಕಾಸು ಕೊಟ್ಬಿಡ್ತೀನಿ ಅದರಲ್ಲಿ ಏನೋ ದೇವರೇನೋ ಶತ್ರು ಥರ ದೇವರೇನೋ ಕೊಡ್ದಿರೋ ಥರ ಎಲ್ಲ ದೇವ್ರ ಮೇಲೆ ದೇವ್ರು ಮಾಡಿ ದೇವ್ರು ನೆನೆಸಿದ್ರೆ ದೇವ್ರು ಏನು ಬರೆದಿದ್ದಾರೋ ಅನೇಕ ಸುಳ್ಳುಗಳು ಅನೇಕರ ಮೈಂಡಲ್ಲಿ ಇರೋದ್ರಿಂದಲೇ ಒಂದು ವಿಶ್ವಾಸ ಹೃದಯದಲ್ಲಿ ಒಂದು ನಿಶ್ಚಯ ಇಲ್ಲ
ಸ್ವಲ್ಪ ವಾಕ್ಯ ನೋಡೋಣ. ಎಷ್ಟು ಜನ ಕಲಿಬೇಕನ್ನ ಆಸೆ ಪಡ್ತೀರಾ? ಹಾಲೆಲೂಯ. ಬರೀ ಕೇಳೋರಾಗಿದ್ದು ಆಗಿ ಹೋಗಬೇಡಿ, ತಕ್ಕೊಂಡು ಧ್ಯಾನ ಮಾಡಿ ಸ್ವಲ್ಪ ಟೈಮ್ ಕೊಟ್ಟು ಒಂದೊಂದು ಮೆಸೇಜ್ನ ಐದು ಸತಿನ ಅದು ಒಂದು ಸತಿ ಕೇಳಬೇಕು. ಏನೋ ಹೇಳಕ್ಕೆ ಬಂತು ದೇವ್ರು, ನಂಗೆ ಅರ್ಥ ಆಗ್ತಾ ಇಲ್ಲ ಮೆಸೇಜು, ರಿಪೀಟ್ ಮಾಡ್ಬೇಕು. ನಮ್ಗೆ ಹೆಂಗೆ ಗೊತ್ತಾ, ಸಂಡೇ ಮೆಸೇಜ್ ಮುಗೀತು ಅಷ್ಟೇ, ಫಿನಿಶ್, ನೆಕ್ಸ್ಟ್ ನೆಕ್ಸ್ಟ್ ಸಂಡೇ ಕಾಯ್ತಾ ಇರ್ತಾರೆ. ಅದೆಲ್ಲ ಕಂಪ್ಲೀಟೇ ಮಾಡಿರಲ್ಲ. ಅದಕ್ಕೆ ದೇವ್ರು ಯಾಕೆ ಮಾತಾಡಲ್ಲ ಅಂತಂದರೆ, ದೇವ್ರು ಹೇಳ್ತಾರೆ ಆಲ್ರೆಡಿ ನಾನು 2 ತಿಂಗಳಿಂದನೇ ಮಾತಾಡಿದ್ದೀನಿ, ಸ್ವಲ್ಪ ಹೋಗಿ ಹಿಂದೆ ನೋಡು ಅಂದಿರ್ತಾರೆ. ಅದಕ್ಕೆ ಸೈಲೆಂಟ್ ಆಗಿಬಿಡ್ತಾರೆ ದೇವ್ರು. ಯಾಕಂದರೆ ದೇವ್ರು ಬಂದು ಜೆಂಟಲ್ಮೆನ್, ಅವ್ರು ಬಂದು ಪ್ಯಾಪ ಪ್ಯಾಪ ಅಂತ ಮಾತಾಡಲ್ಲ. ಅವ್ರು ಒಂದು ಸತಿ ಮಾತಾಡಿದ್ರೆ ಅಷ್ಟೇ, ಅದನ್ನು ನಾವೇ ಕಂಡಿಟ್ಕೊಳ್ಬೇಕು. ಆದರೆ ದೇವ್ರು ನಮಗೆ ಅವಕಾಶ ಕೊಡ್ತಾರೆ, ಆದರೆ ನಾವೇನು ಮಾಡಲ್ಲ, ಟೈಮ್ ಬಿಸಿ ಮಾಡ್ಕೊಂಡ್ಬಿಡ್ತೀವಿ. ನೀತಿಮೊಳಿಗಳು 24:30 24 ಏನಿಟ್ಟನು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟೆ ಅಂತ ಸ್ವಲ್ಪ ನಿಂತು ಏನು ಮಾಡಿದೆ, ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆ ಇದು ಈ ಹೊಲದಲ್ಲಿ ಇಷ್ಟು ಮುಳ್ಳಿದೆ, ಯಾಕೆ ಅದರ ಗೋಡೆ ಅಂದರೆ ಅಸ್ಥಿಭಾರಗಳೆಲ್ಲ ಹಾಳಾಗಿದೆ, ಬಿದ್ದು ಹೋಗಿದೆ ನೋಡಿ. ಏನೋ ಒಂದು ಶಿಕ್ಷೆ ಏನಂತಂದರೆ, ಓದಿ, ದೃಷ್ಟಿಸಿ ಶಿಕ್ಷಿತನಾದೆನು, ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತೂಸ ತೂಕಡಿಗೆ, ಇನ್ನೂ ಕೊಂಚ ನಿದ್ರೆಗಾಗಿ ಕೈ ಮುರಿದು. ಅಂದರೆ ದೇವ್ರು ಬಂದು ನೀವು ನಿದ್ದೆ ಮಾಡೋದೆಲ್ಲ ಅಗೇನೆಸ್ಟ್ ಅಲ್ಲ. ಇದು ಯಾವುದ್ರ ಬಗ್ಗೆ ಹೇಳ್ತಂದರೆ, ಇದೆಲ್ಲ ದೇವಚಿತ್ತ. ಅವ್ರೇನು ಎನಿಸಿದ ಅದು ನಡೀತೆ, ದೇವಚಿತ್ತ ದೇವಚಿತ್ತ ಅಂತ. ಅನೇಕರು ಆಧ್ಯಾತ್ಮಿಕ ಸೋಮಾರಿ ತಂದರಿದ್ದಾರೆ. ನಮಗೆಲ್ಲರೂ ಒಂದು ಕೆಲಸ ಇದೆ. ಅದಕ್ಕೆ ದೇವ್ರು ಮಾತಾಡುತ್ತೆ ಕಡೇ ದಿವಸದಲ್ಲಿ. ದೇವ್ರು ಹೇಳ್ತಾರೆ ಅವನವನ ಅವನವನ ವಿಶ್ವಾಸ ತಕ್ಕಾಗಿ ಪ್ರತಿಫಲ ಕೊಡ್ತಾನೆ. ದೇವ್ರು ಹೇಳಿಲ್ಲ, ಪ್ರಕಟಣೆ ಬರೆದ ಪುಸ್ತಕ ನೋಡಿ, ಅವನವನ ಕೃತ್ಯಗಳಿಗೆ. ಅಂದರೆ ನಾವು ಏನೋ ಒಂದು ತೆಗೆದುಕೊಂಡು ಹೋಗ್ತೀವಿ, ನಮ್ಮ ಒಂದೊಂದು ಕೃತ್ಯಗಳು ರಿವಾರ್ಡ್ ಇದೆ, ಈ ಜಗತ್ತಲ್ಲೂ ರಿವಾರ್ಡ್ ಇದೆ, ಅಲ್ಲೂ ರಿವಾರ್ಡ್ ಇದೆ. ವಿಶ್ವಾಸ ರಕ್ಷಣೆಗೆ, ಕೃತ್ಯಗಳು ನಮ್ಮ ಅಭಿವೃದ್ಧಿಗೆ. ಇನ್ನೊಂದು ವಿಷಯ ಜ್ಞಾನ, ಅದೇ ಕೀರ್ತನೆ 37 ಅದಕ್ಕೆ ಯಾವಾಗಲೂ ಬೈಬಲ್ ಓದುವಾಗ ನಿಧಾನಕ್ಕೆ ಓದಿ. ಪಟಪಟ ಪಟ ಐದೈದೇ ಓದ್ಬಿಡ್ಬೇಕು. ದೇವರೇ ಹಾಲು ಇಲ್ವ ಕರ್ತನ ಕುರುಬ ನನಗೆ ಕೊರ್ತಪಡ ಹಂಗೆ ಹೋಗ್ಬಿಡ್ಬಾರ್ದು. ದೇವರೇ ನಿಧಾನಕ್ಕೆ ಓದುವಾಗ ಅಲ್ಲಿ ಏನೋ ಒಂದು ವಿಷಯ ಇರುತ್ತೆ, ಅದು ನಿಮಗೆ ಅದು ಹೃದಯದಲ್ಲಿ ಹೋಗ್ಬಿಟ್ರೆ ಸೈತಾನ ತೆಗೆಯೋಕ್ಕಾಗಲ್ಲ, ಮೈಂಡ್ ಎದುರು ಹೋಗ್ಬಿಡುತ್ತೆ. ಅದಕ್ಕೆ ಹಸು ಥರ ಏನು ಮಾಡಬೇಕು, ಫಟ್ ಭಾನುವಾರ ಬಂದರೆ ಎಲ್ಲ ಪಟಪಟ ಅಂತೆಲ್ಲ ಬರ್ಕೊಂಡು ತಿಂದ್ಬಿಡ್ಬೇಕು. ಕೆಲಸ ಮಾಡೋಕೆ ಆವಾಗಾಗ ತೆಗೆದು 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 ಬಾಯಲ್ಲಿ ಏನು ಮಾಡಬೇಕು, ಪಾನ್ಪರ್ ಹಾಗಾಗ್ತಾನೆ ಹಂಗೆ ಹಂಗೆ ಅಂದ್ಬಿಟ್ಟು ಆಮೇನ್ ಹನ್ಸ್ ಹಾಕ್ಕೊಡ್ತಾರೆ ಬಾಯಿಗೆ. ನೋಡಿ ಕೆಲಸ, ಬಾಯಿಗೆ ಬಂದು ಜನ ರೆಸ್ಟ್ ಕೊಡಲ್ಲ. ಅದು ವಿಶ್ವಾಸಕ್ಕೆ ಒಂದು 2 ವಾಕ್ಯ ಬಾಯಿ ಸ್ವಲ್ಪ ಹೇಳಿ ಅಂತಂದರೆ ಅಯ್ಯೋ ನೋಗುತ್ತಾ ಬರೋದೆ, ಜಾಸ್ತಿ ಹೇಳೋಕೆ ಆಗೋದೇ ಇಲ್ಲ. ಕೆಟ್ಟ ಮಾತು ಮಾತಾಡೋಕ್ಕೆ ಬಾಯಿ ಪವರ್ ಬಂದ್ಬಿಡುತ್ತೆ, ಬಾಯಕ್ಕೆ ಸರಿ, ಬೇರೆ ಬಗ್ಗೆ ದೂರಕ್ಕೆ ರೆಡಿ. ಆದರೆ ದೇವ್ರ ವಾಕ್ಯಗಳು ತೆಗೆದುಕೊಂಡು ಅದನ್ನು ಧ್ಯಾನ ಮಾಡಿ ಅದನ್ನು ತಿರುಗಿಸಿ ತಿರುಗಿಸಿ ನೀವು ಹೇಳುವಾಗ ಅದು ನಿಮ್ಮ ಹೃದಯದಲ್ಲಿ ಅದು ಬಿತ್ತನೆ ಆಗ್ತಾ ಇದೆ. ಇವತ್ತು ನಾನು ನಿಮ್ಗೆ ಹೇಳೋ ಈ ಸಂದೇಶ ನೋಡಿ, ನಿಮ್ಮ ಲೈಫಲ್ಲಿ ಇದುವರೆಗೂ ಆಮೇಲೆ ಅದು ಎಫೆಕ್ಟ್ ಮಾಡ್ತೇನೋ ಗೊತ್ತಿಲ್ಲ, ಆದರೆ ಇವತ್ತಿಂದ ಸಕ್ಕರಾಗಿ ಎಫೆಕ್ಟ್ ಮಾಡುತ್ತೆ. ಯಾಕೆ ನಿಮ್ಮ ಸೋಲಿಗೂ ಜಯಕ್ಕೂ ದೇವ್ರ ಕಾರಣ ಅಲ್ಲ, ನೀವೇನೇ ಕಾರಣ. 37 ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದನು. ಅಂದರೆ ಅವನು ರೋಡಲ್ಲಿ ಹೋಗ್ತಾ ಇದ್ದಾನೆ, ಫಸ್ಟ್ ಏನು ನೋಡ್ದ, ಜ್ಞಾನೋಕ್ತಿ ಏನು ಹೇಳ್ತಾನೆ, ನಾನು ಹೊಲ ನೋಡಿದೆ, ಆ ಹೊಲದಲ್ಲಿ ಏನಿತ್ತು, ಮುಳ್ಳು ಕಲೆಗಳೆಲ್ಲ ಬೆಳೆದಿತ್ತು. ಈಗೆಲ್ಲ ಹೋಗ್ತಿದ್ದ ಅಂತಂದರೆ ದುಷ್ಟ, ದುಷ್ಟ ಬಂದು ತುಂಬ ವೇಗವಾಗಿ ತುಂಬ ಸ್ಪೀಡಾಗಿ ಏನು ಮಾಡ್ತಿದ್ದಾನೆ, ಹಸಿರಾಗಿ ಬೆಳೆದಿದ್ದಾನೆ ಅಂತಂದರೆ ಈಗ ನೋಡ್ಬೋದು, ದೇವ್ರನ್ನ ಹುಡ್ಕಲ್ಲ, ದೇವ್ರ ಸಮ್ಮುಖಕ್ಕೆ ಬರಲ್ಲ, ಚರ್ಚಿಗೆ ಬರಲ್ಲ. ಅನ್ಯಾಯ ದುಷ್ಟ ಅಂತಂದು ಯಾರು, ದೇವರಿಗೆ ವಿರೋಧವಾಗಿ ನಿಂತವನು, ದೇವ್ರ ಮಾತಿಗೆ ದೇವ್ರ ಮಾತನ್ನು ನಂಬದವನೇ ದುಷ್ಟನು ಅಂತಂದರೆ ಈ ವ್ಯಕ್ತಿ ದೇವ್ರ ಆಲೆಗೆ ಬರಲ್ಲ, ದೇವ್ರ ಸಮ್ಮುಖಕ್ಕೆ ಬರಲ್ಲ. ಲ್ಯಾಂಡ್ ಮೇಲೆ ಲ್ಯಾಂಡು, ಗೋಲ್ಡ್ ಮೇಲೆ ಗೋಲ್ಡು, ಐಶ್ವರ್ಯದ ಮೇಲೆ ಐಶ್ವರ್ಯ. ಈಗ ಅಲ್ಲಿ ನೋಡಿ ಒಂದು ಶಿಕ್ಷೆ ತಗೊಂಡ. ಏನು ಶಿಕ್ಷೆ, ಶಿಕ್ಷಣ ಏನು,
ತರುವಾಯ ನೋಡಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದಿರುವ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದೆನು ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು 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 ಬಿಲ್ಡಿಂಗ್ ಇರುತ್ತೆ ಅವನಿರಲ್ಲ ಅದಕ್ಕೆ ದೇವರು ನಿಮ್ಮನ್ನು ಉಳಿಸಿ ಆಮೇಲೆ ಬಿಲ್ಡಿಂಗ್ ಕೊಡ್ತಾರೆ ನಿಜಂಗ ಅರ್ಥ ನನಗೆ ಗೊತ್ತಿಲ್ಲ ದೇವ್ ನಮ್ಮ ಬ್ಲೆಸ್ಸಿಂಗ್ ಕೊಟ್ಬಿಟ್ರೆ ಬ್ರದರ್ ಹಾಗೆ ಮಾಡಿದ್ರಿ ಬ್ಲೆಸ್ಸಿಂಗೇ ನಿಮ್ಮ ನಾಶ ಮಾಡಿಬಿಡುತ್ತೆ ಅದಕ್ಕೆ ಫಸ್ಟ್ ನಿಮ್ಮನ್ನು ಉಳಿಸ್ತಾರೆ ಅದಕ್ಕೆ ನೋಡಿ ಐಶ್ವರ್ಯವಂತನ ಐಶ್ವರ್ಯವನ್ನು ನಾಶ ಮಾಡುತ್ತೆ ಅದಕ್ಕೆ ಐಶ್ವರ್ಯ ಕೂಡ ಆಮೇನ್ ಒಬ್ಬ ಮನುಷ್ಯನ ನಾಶ ಮಾಡುತ್ತೆ ಅದಕ್ಕೆ ನೋಡಿ ಶ್ರೀಮಂತರ ಮಕ್ಕಳು ನೋಡಿ ದುಡ್ಡಿದೆಲ್ವಾ ಅದು ಅವ್ರು ಏನು ಮಾಡ್ತಾರೆ ಕುಡಿತಾ ಓಡು ಅದು ಹೋಗು ಏನು ಮಾಡ್ತ ಅದನ್ನು ಅವ್ರು ನಾಶ ಮಾಡ್ತಾ ಇದೆ ಅದಕ್ಕೆ ಐಶ್ವರ್ಯ ಅದಕ್ಕೆ ಏನು ಮಾಡುತ್ತೆ ಫಸ್ಟ್ ದೇವ್ ನಮ್ಗೆ ಐಶ್ವರ್ಯ ಕೊಡಲ್ಲ ಫಸ್ಟ್ ನಮ್ಮನ್ನು ರೂಪಿಸ್ತಾರೆ ಆಮೇಲೆ ಐಶ್ವರ್ಯ ನಿಮ್ಮ ಕಾಲು ಕಡೆಗೆ ಬಂದು ಬೀಳುತ್ತೆ ಹಾಲೆಲೂಯ ಐಶ್ವರ್ಯ ಅದೊಂದು ಟೂಲ್ ಥರ ಅದು ಆಕಾಶಕ್ಕೆ ಹೋಗಲಿಲ್ಲ ಇಲ್ಲೇ ಇದೆ ಪ್ರೈಸ್ ದಿ ಲಾರ್ಡ್ ಕರೆಕ್ಟ್ ಟೈಮ್ ನಿಮ್ಮ ಕೈಗೆ ಬಂದು ಬಿದ್ದೇ ಬಿಡುತ್ತೆ ಆದರೆ ನನ್ನಾಗೂ ನಿಮ್ಮನ್ನು ರೂಪಿಸೋಕೆ ಇಷ್ಟಪಡ್ತಾರೆ ದೇವರು ಎಷ್ಟು ರೂಪಿ ತೊಗೊಳ್ಬೇಕನ್ನು ಆಸೆ ಪಡ್ತೀರ ಹಾಲೆಲೂಯ ಆಮೇಲೆ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀರ ಹ್ಞೂ ಅವನನ್ನು ಹುಡುಕಿದರು ಪ್ರೈಸ್ ದಿ ಲಾರ್ಡ್ ಇಪ್ಪತ್ತೈದನೇ ವಾಕ್ಯ ನಾನು ಬಾಲಕನಾಗಿದ್ದೇನು ಈಗ ಏನಾಗಿದ್ದೇನೆ ಕಾಯಿಲೆ ಉಳ್ಳನಾಗಿದೆ ಅಂತ ಹೇಳಿಲ್ಲ ಈಗ ಸ್ವಲ್ಪ ಬೆಳೆದಿದ್ದೀನಿ ಅಂತ ಹೇಳಿದ್ದಾರೆ ಈಗ ವೃದ್ಧನಾಗಿದ್ದೇನೆ ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡುವುದೇ ಇಲ್ಲ ಈಗ ಈಗ ನೀತಿವಂತ ನೋಡ್ತಾ ಇದ್ದಾನೆ ಹೇಗಿದ್ದಾನೆ ಅವರು ಭಿಕ್ಷೆ ಬೇಡಿ ನಿಮ್ಮ ಮಕ್ಕಳ ಹತ್ರ ಭಿಕ್ಷೆ ಬೇಡಬಾರ್ದು ನಿಮ್ಮ ಮಕ್ಕಳು ನಿಮ್ಮ ಹತ್ರ ನಿಮ್ಮ ನೆರಳಲ್ಲಿ ಇರಬೇಕು ಆದರೆ ಅವರು ಒಂದು ಲೈಫ್ ಸೆಟ್ಲ್ ಆಗಿರ್ತಾರೆ ಆದರೆ ನಿಮ್ಮ ಹತ್ರ ಹಣ ಇರಬೇಕು ಅದಕ್ಕೆ ಚೆನ್ನಾಗಿರುವಾಗಲೇ ಕಲ್ತ್ಕೊಂಡ್ಬಿಡ್ಬೇಕು ಯಾಕಂದರೆ ಹೇಗೆ ತಂದೆ ತಾಯಿಗಳು ನನ್ನ ಮಗ ಕೈ ಬಿಟ್ಬಿಟ್ಟ ನಮ್ಮ ಈ ಕಂಪ್ಲೇಂಟ್ಸ್ನ ನಿಮ್ಮ ಬಾಯಲ್ಲಿ ಬರಬಾರ್ದು ಯಾಕೆ ಬರ್ತಾ ಇದೆ ಅಂತಂದ್ರೆ ಅವ್ರು ಕೆಲಸ ಮಾಡಿಲ್ಲ ಅದಕ್ಕೆ ಇವಾಗಲೇ ಜ್ಞಾನ ತೊಗೊಂಡ್ಬಿಟ್ರೆ ನಿಮ್ಮ ಹತ್ರ ಬರ್ಬೇಕು ಅದಕ್ಕೆ ನೋಡಿ ಈ ಸಾಕು ಆಮೇಲೆ ಇಬ್ಬರು ಮಕ್ಕಳು ಯಾಕೋಬ್ ಮತ್ತೆ ಏಸ ಇದ್ರಲ್ವಾ ಮಕ್ಕಳ ನೋಡ್ರಪ್ಪ ಏನಾದರೂ ತಿನ್ನಕೊಡಿ ಏನು ಕಟ್ಲೆ ಇಡ್ತಾ ಇದ್ದಾನೆ ಹೋಗಿ ನನಗೆ ಬೇಟೆ ಮಾಡಿ ಏನು ಮಾಡು ಒಳ್ಳೆ ಊಟ ತಗೊಂಬಾ ಕಟ್ಲೆ ಕೊಟ್ಟ ತಕ್ಷಣನೇ ಓಡ್ತಾ ಇದ್ದಾನೆ ಕಣ್ಣು ಏನಾಗಿದೆ ಡಿಮ್ ಆಗಿದೆ ವಯಸ್ಸಾಯ್ತು ಮುದಿಯ ಇವನು ಬೇರೆ ಕೆಲಸ ಇಲ್ಲ ವ್ಯಾಲ್ಯೂ ಯಾವಾಗ ಬರುತ್ತೆ ಕರ್ತನ ಆಶೀರ್ವಾದ ಅವನ ಮೇಲಿದೆ ಅದಕ್ಕೆ ಇವಾಗ ಇದನ್ನು ತಿಳ್ಕೊಂಡ್ರೆ ನಮ್ಮ ಹತ್ರ ದುಡ್ಡಿದ್ರೇ ಬ್ರದರ್ ನಮ್ಮ ಮಕ್ಕಳನ್ನ ನಮ್ಗೆ ಕೇಳ್ತಾರೆ ಆಶೀರ್ವಾದ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ ಆಶೀರ್ವಾದ ಐಶ್ವರ್ಯ ತರುತ್ತದೆ ಅದರೊಂದಿಗೆ ವ್ಯಸನವನ್ನು ಸೇರಿಸೋದು ಹಾಲೆಲೂಯ ಪ್ರೈಸ್ ದಿ ಲಾರ್ಡ್ ಇನ್ಮೇಲೆ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಒಂದು ಸೇವೆ ಸ್ಟಾರ್ಟ್ ಮಾಡೋದಾಗಿರ್ಬೋದು ಏನಕ್ಕೆ ಕಂಟಿನ್ಯೂಸ್ ಸೋಲ್ಗಳು ಯಾಕೆ ಬರುತ್ತೆ ಯಾವಾಗ ಅದು ಕುತ್ಕೊಂಡು ಯೋಚನೆ ಮಾಡಬೇಕು ಯಾಕೆ ಫೇಲ್ಯರ್ 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 ಫಸ್ಟ್ ನಾನು ಪ್ರೇಯರ್ ಮಾಡಿದೆ ಅನೇಕ ಏನು ಮಾಡ್ತಾರೆ ಕಾಣಿ ಕೊಟ್ಟು ಕೂಡ ಸ್ಟಾರ್ಟ್ ಮಾಡ್ತಾರೆ ಅದು ಬಿಸ್ನೆಸ್ ಝೀರೋ ಆಗಿಬಿಟ್ಟಿರುತ್ತೆ ಆದರೆ ಎಲ್ಲಾದರೂ ನೋಡಿ ಒಂದು ಹೋಟ್ಲ್ ಸ್ಟಾರ್ಟ್ ಮಾಡ್ತಾರೆ ಅದು ಚೆನ್ನಾಗಿ ಓಡ್ತಿರುತ್ತೆ ಅವ್ನು ಎಲ್ಲೇ ಆರಂಭಿಸ್ತಾನೆ ಅದು ಕ್ಲಿಕ್ ಆಗುತ್ತೆ ಅದು ಅನೇಕರಲ್ಲಿ ಸೋತಿರ್ತಾರೆ ಆದರೆ ಅವ್ರಿಗೆ ಅದು ಬೆಳೆಯಲ್ಲ ಸರಿ ಈ ಏರಿಯಾದಲ್ಲಿ ಹಾಕೋಣ ಆ ಏರಿಯಾದ ಹಾಕ್ತಾರೆ ಅದು ಅಲ್ಲೂ ಸೋಲು ಸರಿ ಇನ್ನೊಂದು ಕಡೆ ಹಾಕ್ತಾರೆ ಅದು ಸೋಲು ಮ್ಯಾರೇಜು ಹಾಗೆ ಆರೋಗ್ಯ ಹಾಗೆ ಹಾಗಾದರೆ ಯಾಕೆ ಈ ಥರ ಆಗ್ತಾ ಇದೆ ಹಾಗಾದ್ರೆ ದೇವರು ಹೇಗೆ ನಾನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾದ್ರೆ ಹೇಗೆ ನಾನು ಜಯಿಸೋದು ಸಾಧ್ಯ ಹಾಗಾದ್ರೆ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ಲೈಫ್ ಅದು ಫೇಲಿಯರೇ ಆಗಬಾರ್ದು ಅಂತಂದರೆ ದೇವರ ಅದಕ್ಕೆ ಸೂತ್ರಗಳೇನು ಯಾಕಂದ್ರೆ ಅನೇಕರು ಭಯ ಈಗ ಚೆನ್ನಾಗಿ ಹೋಗ್ತಾ ಇದೆ ಬಿಸ್ನೆಸ್ ಚೆನ್ನಾಗಿ ಹೋಗ್ತಿದೆ ನಾಳೆ ಏನಾಗ್ಬಿಡ್ತು ಅನ್ನೋ ಭಯ ಇವನು ಅನೇಕರು ಮದುವೆ ಮಾಡ್ಕೊಂಡ್ಬಿಡ್ತಾರೆ ಇದು ಈ ಫ್ಯಾಮಿಲಿ ಸ್ಥಿರವಾಗಿರುತ್ತಾ ಅನೇಕರಿಗೆ ಭಯ ಆದರೆ ಈ ಈ ಮಾರ್ಗ ಕಲ್ತ್ಕೊಳ್ಳಿ ನಿಮಗೆ ಭಯನೇ ಇರಲ್ಲ ಎಷ್ಟು ಕಲ್ತ್ಕೊಳ್ಬೇಕು ಆಸೆ ಪಡ್ತೀರಾ ಅದಕ್ಕೆ ಇವತ್ತು ಚರ್ಚ್ ಭಕ್ತಿ ಕಲ್ಸ್ಕೊಬಿಟ್ರು ಆದರೆ ಏನು ಕಲ್ಸ್ಕೊಡಿಲ್ಲ ವಾಕ್ಯಗಳನ್ನು ಕಲ್ಸ್ಕೊಡಿಲ್ಲ ಅದಕ್ಕೆ ಸ್ಥಿರತೆ ಇಲ್ಲ ಭಯ ಅದಕ್ಕೆ ಅವ್ರ ನಂಬಿಕೆ ಎಲ್ಲ ಭಕ್ತಿ ಮೇಲೆ ಆದರೆ ಭಕ್ತಿ ಮೇಲೆ ನಂಬಿಕೆ ಇಟ್ಟರೆ ಗ್ಯಾರಂಟಿ ಬೀಳ್ತೀರಾ ಸತ್ಯದ ಮೇಲೆ ನಂಬಿಕೆ ಇಡಿ ಹಾಲೆಲೂಯ ಪ್ರೈಸ್ ದಿ ಲಾರ್ಡ್ ಹಾಗೆ ಯೋಚನೆ ಮಾಡಿದೆ ಏನಕ್ಕೆ ಯಾಕಂದ್ರೆ ಸ್ವಲ್ಪ ನಾನು ಯೋಚನೆ ಮಾಡ್ತೀನಿ ಯಾಕಂದರೆ ಎಷ್ಟೋ ವಿಶ್ವಾಸಗಳ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಲ್ಲ ಹಾಗೆ ನೋಡ್ತೀವಿ ಬಿಸ್ನೆಸ್ಸೇ ತಲೆಗೆತ್ತಲ್ಲ ಪಾಪ ಒಳ್ಳೆ ಮನುಷ್ಯನೇ ಯಾಕೆ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ಆದರೆ ಒಳ್ಳೆ ಆಸೆ ಇದೆ ಬಿಸ್ನೆಸ್ ಮಾಡ್ತಾ ತಿರುಗಿ ಫೇಲಿಯರು ಅನೇಕರು ಮದುವೆ ಡೈವರ್ಸ್ ಆಗಿಬಿಟ್ಟಿರುತ್ತೆ ಸರಿ ಇನ್ನೊಂದು ಮದುವೆ ಮಾಡ್ಕೊಂಡು ನೋಡ್ತಾರೆ ಅದು ಡೈವರ್ಸು ಸರಿ ಇನ್ನೊಂದು ಮಾಡ ಅದು ಡೈವರ್ಸ್ ಅದಕ್ಕೆ ಹೆಣ್ಣು ಕೊಡುವಾಗ ಕೂಡ ಅಥವಾ ಯಾರಿಗಾದ್ರೂ ಇನ್ವೆಸ್ಟ್ ಮಾಡುವಾಗ ಕೂಡ
ಸೋತಿದನ ಗೆದ್ದಿದನ ನೋಡಿ ಕೊಡಿ ಯಾಕಂದ್ರೆ ನೆಕ್ಸ್ಟ್ ಅವನು ಏನೇ ಮಾಡಿದ್ರು ಸೋಲೆ ಅದಕ್ಕೆ ಇದನ್ನು ಕಲಿತು ಬಿಟ್ರೆ ನೀವು ಗೆದ್ದುಬಿಡ್ತೀರ ಗೆಲ್ಬೇಕನ್ನ ಆಸೆ ಇದೆಯಾ ಸಮರಿಯ ಸ್ತ್ರೀ ಫಸ್ಟ್ ಒಬ್ಬನ ಇಷ್ಟಪಟ್ಲು ಫೇಲಿಯರ್ ನೆಕ್ಸ್ಟ್ ಒಬ್ಬನ ಇಷ್ಟಪಟ್ಲು ಫೇಲಿಯರ್ ನೆಕ್ಸ್ಟ್ ಇನ್ನೊಬ್ಬನ ಇಷ್ಟಪಟ್ಲು ಫೇಲಿಯರ್ ಅರ್ಥ ಆಗ್ತಿದೆಯಾ ಜಗತ್ತು ಫೇಲಿಯರ್ ಆಯ್ತಾ ಇಲ್ವಾ ಹಾಗಾದ್ರೆ ಯಾಕೆ ಅಂತಂದ್ರೆ ಈಗ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ದೇವ್ರ ಮನುಷ್ಯನ ಹೇಗೆ ಸೃಷ್ಟಿ ಮಾಡಿದ್ರು ಆತ್ಮ ಆತ್ಮ ಏನು ಯಾವಾಗ ಯೇಸು ಸ್ವಾಮಿಯ ಸುವಾರ್ತೆ ನೀವು ಕೇಳಿದ್ರು ನಿಮ್ಮ ಆತ್ಮ ರಕ್ಷಣೆ ಹೊಂದೋಯ್ತು ನೀವು ಯೇಸು ಸ್ವಾಮಿ ಥರ ಇದ್ದೀರ ಒಳಗೆ ಹೊಸ ಸೃಷ್ಟಿ ಎಲ್ಲ ಹೊಸ ಸೃಷ್ಟಿ ಈಗ ನೆಕ್ಸ್ಟ್ ಏನಿದೆ ನೆಕ್ಸ್ಟು ಮನವು ಎಲ್ಲ ಮೈಂಡ್ ಹೇಗಿದ್ದಾನೆ ಮನುಷ್ಯ ಈಗ ಆತ್ಮ ಪ್ರಾಣ ಶರೀರ ಇದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಆಶೀರ್ವಾದವಾಗಿರುತ್ತೆ ನೋಡಿ ಯೇಸು ಸ್ವಾಮಿ ದೇವರು ಕ್ಯಾನ್ಸರು ಏಡ್ಸು ಎಷ್ಟೇ ಕೊಳ್ತು ಸತ್ತು ಹೋಗಿರುವ ಶರೀರ ಆಗಿದ್ರು ಗುಣ ಮಾಡಿಬಿಡ್ತಾರೆ ನೀವೆಲ್ಲೇ ಮೀಟಿಂಗ್ ನೋಡಿ ಎಲ್ಲ ಹೇಳ್ತಾರೆ ನನಗೆ ಗಡ್ಡೆ ಕ್ಯಾನ್ಸರ್ ಗಡ್ಡೆ ಇತ್ತು ಡಾಕ್ಟ್ರ್ ಹೇಳಿದ್ರು ಮೂರು ದಿವಸ ಗುಣ ಆಗ್ಬಿಟ್ಟೆ ಹಾಲೆಲೂಯಾ ಹೇಳ್ತಾರ ಇಲ್ವಾ ಕಣ್ಣು ಕಾಣಿಸ್ತಾ ಇಲ್ಲ ಬಾಡಿ ಹೀಲಿಂಗು ದೇವರು ಅದ್ಭುತವಾಗಿ ಸುವಾರ್ತೆ ಮುಖಾಂತರ ನಿಮಗೆ ಗುಣಪಡಿಸ್ತಾರೆ ಆದರೆ ಒಂದು ಜಾಗದಲ್ಲಿ ಮಾತ್ರ ದೇವ್ರು ಗುಣ ಮಾಡಲ್ಲ ಯಾವ್ದು ಗೊತ್ತಾ ಅಲ್ಲಿಗೆ ಮಾತ್ರ ಮನುಷ್ಯರಿಗೆ ಕೆಲಸ ಕೊಟ್ಬಿಟ್ಟಿದ್ದಾರೆ ಯಾವುದಂದ್ರೆ ಮನಕ್ಕೆ ದೇವರು ಏನು ಮಾಡಲ್ಲ ನಿಮಗೋಸ್ಕರ ದೇವ್ರು ತೀರ್ಮಾನ ಮಾಡಲ್ಲ ಅದಕ್ಕೆ ಮೈಂಡ್ ಆಲ್ರೆಡಿ ನೀವು ಸೋತಿರೋ ಮನವಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ನೀವೆಷ್ಟೇ ಭಕ್ತಿ ಉಳ್ಳರಾಗಿರ್ಬೋದು ನೀವು ಸೋಲೋದು 100% ನಿಶ್ಚಯ ಇದು ಬರೀ ವಿಶ್ವಾಸಿಗಳು ಮಾತ್ರ ಅಲ್ಲ ಇದು ಸೇವಕರಿಗೂ ಹೋಲುತ್ತೆ ಅದಕ್ಕೆ ನೋಡಿ ಆತ್ಮ ಹೇಗೆ ರಕ್ಷಣೆ ಅಂತ ಸುವಾರ್ತೆ ಮೂಲಕ ಹಾಗಾದರೆ ಶರೀರ ಹೇಗೆ ಎಂಥ ಕಾಯಿಲೆ ಆದರೂ ಗುಣ ಆಗುತ್ತೆ ಯಾಕೆ ಅಂತಂದರೆ ಶರೀರ ಎಂಥ ಕೊಳುತ್ತೆ ಹೇಳಿದ್ರು ಮೂರು ದಿವಸ ಸತ್ತು ವಾಸ ಬರುತ್ತೆ ಎಬ್ಬಿಸ್ಬಿಡ್ತಾರೆ ದೇವರು ಆದರೆ ಡಿಸಿಷನ್ ಮಾತ್ರ ಯಾರಿಗೋಸ್ಕರ ದೇವ್ರು ತೆಗೆದುಕೊಳ್ಳಿ ಹಾಗಾದ್ರೆ ಯೂದಾಸ್ಕರ್ತ ರಕ್ಷಿಸ್ಬೋದಾಗಿತ್ತಲ್ಲ ಯೂದಾಸ್ಕರ್ತ ಏನು ಮಾಡ್ಬೋದು ಮೈಂಡಲ್ಲಿ ಡಿಸಿಷನ್ ತೊಗೊಳ್ಬೇಕಾದ ಕರ್ತವ್ಯ ಅದು ಮನುಷ್ಯನ ದೇವ್ರು ಕೊಟ್ಬಿಟ್ಟು ಅದಕ್ಕೆ ಮನುಷ್ಯನ ಕೆಲಸ ಅಲ್ಲಿದೆ ಈಗ ಮನದಲ್ಲಿ ಇಟ್ಬಿಟ್ಟಿದ್ದಾರೆ ಈಗ ಓದಿ ಅರ್ಥ ಆಗುತ್ತೆ ನೋಡಿ ಯೋಶುವನ ಬರೆದ ಪುಸ್ತಕ 1:8 ಓದೋಣ ಓದಿ ಬೇಗ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬ್ಯಾಗಲ್ಲಿರಲಿ ನಿನ್ನ ಮೊಬೈಲಲ್ಲಿರಲಿ ಅಂತ ಬರೆದಿಲ್ಲ ಎಲ್ಲಿರಲಿ ಈ ನಾರ್ತ್ ಇಂಡಿಯಾ ಕಡೆ ಹೋಗಿ ನೋಡಿ ಬಾಯಿ ಹಾಕಿದಾನೇ ಇರ್ತಾರೆ ಪಾನ್ ಪರಾಗು ಅದು ಬಾಯಿಗಳು ಸುಮ್ಮನೆ ಇರಲ್ಲ ಅಗದಗದೇ ಕ್ಯಾನ್ಸರು ಅಟ್ಲೀಸ್ಟ್ ಇದಾದ ಆಗಿದ್ರೆ ಆರೋಗ್ಯ ಜೀವನ ಆಗಿದ್ರೆ ಏನು ಸಿಗುತ್ತೆ ಜೀವ ಆಗಿದ್ರೆ ಏನು ಯೋಶವಾಗಿ ದೇವ್ರು ಹೇಳ್ತಾ ಇದ್ದಾರೆ ಈ ಪುಸ್ತಕವು ನಿನ್ನ ಬಾಯಲ್ಲಿ ಆಗಲಿರಲು ಅದನ್ನೇ ಧ್ಯಾನಿಸಿ ಏನು ಮಾಡು ಅದರಲ್ಲಿ ಬರೆದಿರೋದಲ್ಲ ನೀ ಧ್ಯಾನಿಸಿದ್ರೆ ನೀವು ಮಾಡ್ತೀರಾ ಅಂತ ಆಮೇಲೆ ಆಗ ಎಲ್ಲಿ ಆಗ ಆಗ ನಿನ್ನ ಮಾರ್ಗದಲ್ಲಿ ನೀನೇ ಸಕ್ಸಸ್ ನಾನೇನು ಸಕ್ಸಸ್ ಮಾಡಲ್ಲ ನೀನೇ ಸಕ್ಸಸ್ ಆಗಿಬಿಡ್ತೀಯ ಈಗ ಹೇಳ್ತೀನಿ ನೋಡಿ ಹೇಗೆ ಅಂತ ಏ ಆ ಸೀಕ್ರೆಟ್ ನೋಡಿ ಏನಂತಂದರೆ ಈ ಜಗತ್ತಲ್ಲಿ ಎಲ್ಲರಿಗೂ ಒಂದು ಬ್ರೇಕ್ ಬೇಕು ನೀವು ಬ್ರೇಕ್ ತೊಗೊಂಡಿಲ್ಲ ಅಂದರೆ ನೀವು ಫೇಲಿಯರ್ ಆಗ್ತೀರ ಅದಕ್ಕೆ ಲೈಫಲ್ಲಿ ಸೋತೋಗ್ಬಿಟ್ರ ಸೋಲಲ್ಲೇ ನೀವು ಏನು ಆರಂಭಿಸೋಕೆ ಹೋಗ್ಬೇಡಿ ಯಾಕಂದರೆ ನೀವು ಸೋತಿರುವ ಮೈಂಡಲ್ಲಿ ಏನೇ ಆರಂಭಿಸಿದ್ರು 100% ನೀವು ಸೋಲ್ತೀರ ಎಂಥ ಸೇವಕರೇ ಬಂದು ನಿಮ್ಮ ಬಿಸ್ನೆಸ್ ಬ್ಲೆಸ್ ಮಾಡಿದ್ರು ನೀವು ಫೇಲ್ ಆಗ್ತೀರ ಸ್ವಲ್ಪ ಯೋಚನೆ ಮಾಡಿ ನೋಡಿ ಈಗ ಈ ಚಿಟ್ಟೆ ಇದೆಯಲ್ವಾ ಚಿಟ್ಟೆ ಏನು ಮಾಡುತ್ತೆ ಅದರೊಳಗೆ ಎಷ್ಟು ದೇವರು ಸಾಮರ್ಥ್ಯ ಕೊಟ್ಟಿದ್ದಾರೆ ಅಂದರೆ 500 ಕಿಲೋಮೀಟ್ರ್ ಹೋಗೋ ಸಾಮರ್ಥ್ಯ ಕೊಟ್ಟಿದ್ದಾರೆ ಅದೇನು ಮಾಡುತ್ತೆ ಅಂತಂದರೆ ನಡೆದು ನಡೆದು ಪ್ರಯತ್ನ ಮಾಡುತ್ತೆ ಎಲೆಗಳು ತಿನ್ನುತ್ತೆ ಅದು ದೇಹ ಸ್ವಲ್ಪ ದಪ್ಪ ಮಾಡ್ಕೊಳ್ಳುತ್ತೆ ಅದಕ್ಕೊಂದು ಸಮಯ ಇದೆ ಆದರೆ ಅದೇನು ಮಾಡುತ್ತೆ ವೆಯ್ಟ್ ಮಾಡುತ್ತೆ ನೋಡಿದ್ರಾ ಅದೇ ಅದೇ ಒಂದು ಮನೆ ಮಾಡ್ಕೊಳ್ಳುತ್ತೆ ಆದರೆ ಎಂಜಿನಲ್ಲಿ ಅದೇನು ಮಾಡುತ್ತೆ ಒಂದು ಗೂಡು ಕಟ್ಕೊಂಡು ಏನಾಗುತ್ತೆ ಅದು ತನ್ನ ಶರೀರವನ್ನು ರಿನ್ಯೂ ಮಾಡಿಕೊಳ್ಳುತ್ತೆ ಹೊಸದಾಗಿ ಮಾಡಿಕೊಂಡಾಗಾನೆ ಅದಕ್ಕೇನು ಬರುತ್ತೆ ಈ ಮೆಂಟಾಲಿಟಿಯಲ್ಲಿ 500 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ಸ್ವಲ್ಪ ಚೇಂಜ್ ಬೇಕು ಬದಲಾವಣೆ ಬೇಕು ಆಗ ಅದೇನಾಗುತ್ತೆ ಹಾವು ಕೂಡ ಅಷ್ಟೇ ತನ್ನ ಶರೀರದಲ್ಲಿರುವಂಥ ಅದು ನೋಡಿ ವಯಸ್ಸಾಗ್ತಾ ಆಗ್ತಾ ಏನು ಮಾಡುತ್ತೆ ತನ್ನ ಶರೀರದಿರುವ ಸ್ಕಿನ್ನನ್ನು ಏನು ಮಾಡುತ್ತೆ ರಿಲೀಸ್ ಮಾಡ್ಕೊಳ್ಳುತ್ತೆ ಯಾಕಂದರೆ ಅದಕ್ಕೆ ಅದಕ್ಕೇನು ಬೇಕು ಹೊಸ ಬಲ ಬೇಕು ಅದಕ್ಕೆ ರೋಮಾಪುರ ಬರೆದ ಪುಸ್ತಕ 12 ಅಧ್ಯಾಯ 2 ವಾಕ್ಯ ಓದಿ ನೋಡಿ
ಬೇಗ ಓದೋಣ ನೂತನ ಮನಸ ರಿನ್ಯೂ ಯುವರ್ ಮೈಂಡ್ ಹೊಸದಾಗಿ ಚಿಂತಿಸುವವನಾಗು ಹೊಸದಾಗಿ ಚಿಂತಿಸೋದು ಹೇಗೆ ಸುಮ್ಮನೆ ಹೊಸದಾಗಿ ಚಿಂತಿಸೋದಕ್ಕಾಗಲ್ಲ ಅದಕ್ಕೇನೆ ದೇವರು ದೇವರು ಯೋಶುವಾಗಿ ಹೇಳ್ತಾರೆ ಈ ವಾಕ್ಯನ ನೀನು ಹೊಸದಾಗಿ ಕೇಳಬೇಕು ಹೊಸ ಥಾಟ್ಗಳನ್ನ ಹಾಕೊಳ್ಬೇಕು ಈ ಜಗತ್ತೇ ಬಂದು ಏಕ್ ಸಕ್ಸಸ್ ಅಲ್ಲಿ ಹೋಗ್ತಿದ್ದಾರೆ ಗೊತ್ತಾ ಸಕ್ಸಸ್ ಅನ್ನೋದು ದೇವ್ರ ಕೈಲಿಲ್ಲ ದೇವರು ಮನುಷ್ಯನ ಕೈಲೇ ಕೊಟ್ಬಿಟ್ಟಿದ್ದಾರೆ ನಿಮ್ಮ ಮನೇನ ಇವತ್ತು ಬಾಡಿಗೆ ಮನೇನ ನೀವು ಲೀಸ್ಗೆ ಹೋಗಿ ಸ್ವಂತ ಮನೆನೂ ಮಾಡ್ಕೊಳ್ಬೋದು ಅಥವಾ ಮನೆಯಲ್ಲಿ ಅಲ್ಲೇ ಇದು ದರಿದ್ರಾಗಿ ಕಡೆಯವರೆಗೂ ಇರ್ಬೋದು ಆದರೆ ಶಿಲುಬೆ ಮಾತ್ರ ಇರುತ್ತೆ ಯೇಸು ಸ್ವಾಮಿ ಫೋಟೋಲಿ ಇರುತ್ತೆ ಆದರೆ ಯಾವ ಬದಲಾವಣೆ ಆಗಲ್ಲ ದೇವರೊಂದಿನ ಮಾಡ್ತಾರೆ ದೇವರೊಂದಿನ ಮಾಡ್ತಾರೆ ದೇವರು ಒಂದಿನ ಮಾಡಲ್ಲ ಯಾಕಂದ್ರೆ ದೇವರು ಎಲ್ಲ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿ ಮುಗಿಸ್ಬಿಟ್ರು ಈಗ ಅದನ್ನು ನಾವು ತೆಗೆದುಕೊಳ್ಬೇಕು ಈಗ ಅಲ್ಲಿ ಸ್ವಲ್ಪ ವರ್ಕ್ ಇದೆ ಸ್ವಲ್ಪ ಕೆಲಸ ಇದೆ ಈಗ ಓದ್ತಿ ನೋಡಿ ವಾಕ್ಯ ನಿಮಗೆ ತುಂಬ ಆಶ್ಚರ್ಯಕರವಾಗಿರುತ್ತೆ ಒಂದು ಪೂರ್ವ ವೃತ್ತಾಂತ ಕಾಲ 28ನೇ ಅಧ್ಯಾಯ 9ನೇ ವಾಕ್ಯ ನನ್ನ ಮಗನಾದ ಸಾಲೊಮೋನನೇ ನೀನಂತೂ ನಿನ್ನ ತಂದೆಯಾದ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಆತನನ್ನು ಸೇವಿಸು ಯೋಹಾವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನಾಗಿರುತ್ತಾ ನಿಮ್ಮ ಬಗ್ಗೆ ದೇವರಿಗೆ ಎಲ್ಲ ಗೊತ್ತು ಅವರಿಗೆಲ್ಲ ಗೊತ್ತು ಪ್ರೈಸ್ ದಿ ಲಾರ್ಡ್ ಏನೋ ಗೊತ್ತಿಲ್ಲ ಬೇರೆ ಕಷ್ಟ ಕೊಟ್ಟು ದೇವನನ್ನು ಪರೀಕ್ಷಿಸಿ ದೇವ್ ನಿಮ್ಮನ್ನು ಕಷ್ಟ ಕಾಯಿಲೆ ಕೊಟ್ಟೆಲ್ಲ ಪರೀಕ್ಷೆ ಅವಶ್ಯಕತೆ ಇಲ್ಲ ನಿಮ್ಮ ಹೆಂಡೆ ದೇವ್ರಿಗೆ ಗೊತ್ತು ಓದಿ ಆಮೇಲೆ ನೀನು ಆತನನ್ನು ಹುಡುಕುವುದಾದರೆ ಆತ ನಿನಗೆ ಸಿಕ್ಕು ನೋಡಿದ್ರೆ ನೀವು ಹುಡುಕ್ಬೇಕು ಅವ್ರು ಹುಡ್ಕೊಂಡು ಬಂದ್ಬಿಟ್ರಿ ಈಗ ನೀವು ಅವ್ರನ್ನ ಹುಡುಕ್ಬೇಕು ಏನೋ ಗೊತ್ತು ಟೈಮೇ ಸಿಗ್ತಾರೆ ಬೇರೆ ಟೈಮ್ ಮಾಡ್ಕೊಳ್ಬೇಕು ಈ ವರ್ಷದ ಎಂಡೊಳಗೆ ಅನೇಕ ಜೀವನದಲ್ಲಿ ಆಕಾಶ ಓಪನ್ ಆಗಲಿದೆ ಅದಕ್ಕೆ ಇದೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಸೀರಿಯಸ್ ಆಗಿ ತಗೊಂಡ್ರೆ ಯೇಸುವಿನ ನಾಮದಲ್ಲಿ ಈ ವರ್ಷದಲ್ಲಿ ಫಟ್ ಅಂತ ಒಂದು ಚೇಂಜು ನಿಮ್ಮ ಸ್ಯಾಲ್ರಿ ಹಾಗೆ ಈಗ ಒಂದು 15-20 ಸಾವಿರ ತಗೊಳ್ತಾ ಇದ್ದೀರಾ ಫಟ್ ಅಂತ 50 ಸಾವಿರ ಆಗ್ಬಿಡ್ತಕ್ಕೆ ಇದು ಹಾಗೆ ಆಗುತ್ತೆ ಗ್ಯಾರಂಟಿ ಆಗುತ್ತೆ ಯಾಕಂದರೆ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಐಶ್ವರ್ಯಗಳ ಈಸಿಯಾದ ಮಾರ್ಗ ಹೇಳ್ಕೊಡ್ತೀನಿ ದೇವ್ರು ನಿಮಗೆ ಕಷ್ಟವಾದ ಕೆಲಸ ಕೊಡಿಲ್ಲ ಈಸಿ ಕೆಲಸ ಕೊಡಿದ ಅದು ಅನೇಕರು ಮಾಡೋಕ್ಕೆ ಇಷ್ಟ ಇಲ್ಲ ಓದಿ ಆಮೇಲೆ ನೋಡಿ ಚೆನ್ನಾಗಿದೆ ಇದು ನೀನು ಆತನನ್ನು ಹುಡುಕುವುದಾದರೆ ಆತ ನಿನಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು ನೋಡಿ ಇವತ್ತು ಅನೇಕರಿಗೆ ಪ್ರಾರ್ಥನೆಯಲ್ಲಿ ಫೇಲಿಯರ್ ಅನೇಕರಿಗೆ ತಶ್ಮಭಾಗ ಕಾಣಿಕೆ ಕೊಟ್ಟು ಫೇಲಿಯರ್ ಅನೇಕರಿಗೆ ಸಭೆ ಕೊಟ್ಟು ಫೇಲಿಯರ್ ಯಾಕೆ ಸೋಲ್ತಾ ಇದ್ದೀವಿ ಇದೆಲ್ಲ ಕ್ವಶನ್ಸ್ ಬರಬೇಕು ನಾನು ಅನೇಕ ಸನ್ಸಿದ್ದೇನೆ ಅವ್ರು ಹೇಳ್ತಾರೆ ಪಾಸ್ಟರ್ ನೀವು ಹೇಳ್ತೀರಾ ಕೊಡ್ರಿ ಕೊಡ್ರಿ ನಾವು ಕೊಟ್ಟು ನೋಡಿದ್ದೀವಿ ನಾವು ಸೋತಿದ್ದೇವೆ ಅವಾಗ ನನಗೆ ಆನ್ಸರ್ ಸಿಗ್ತಾ ಇರಲಿಲ್ಲ ಅದು ದೇವ್ರು ಏನು ಯಾಕೆ ನಿಮ್ಮ ಪ್ರಮಾಣ ಸತ್ಯ ಅಲ್ವಾ ಆದರೆ ಸ್ವಲ್ಪ ಆಳು ಕೂತ್ಕೊಂಡು ಯೋಚನೆ ಮಾಡುವಾಗ ದೇವರು ಫಟ್ ಅಂತ ಆನ್ಸರ್ ಕೊಟ್ಟರು ಯಾಕಂತಂದರೆ ಈಗ ನೋಡಿ ಇಲ್ಲಿದೆ ಆನ್ಸರ್ ನೆಕ್ಸ್ಟ್ ವಾಕ್ಯ ಓದಿ ಆದುದರಿಂದ ಎಲ್ಲಿ ಆದುದರಿಂದ ಆದುದರಿಂದ ನೋಡಿಕೋ ಯೋಹಾವನು ತನ್ನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ಹಾಗಾದರೆ ದೇವರು ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಇಟ್ಟಿದ್ದಾರೆ ದೇವರು ದಾವಿದು ಸಾಲೊಮೋನ್ ಹೇಳ್ತಾ ಇದ್ದಾನೆ ನಿನ್ನನ್ನು ದೇವರು ಸಾಧಾರಣ ಕರೆದಿಲ್ಲ ನಿನ್ನ ಆಲಯ ಕಟ್ಟೋದಕ್ಕೋಸ್ಕರ ದೇವರು ಆರಿಸ್ಕೊಂಡಿದ್ದಾರೆ ದೇವರು ನಿಮ್ಮನ್ನು ಬಿಸ್ನೆಸ್ ಮಾಡೋಕೆ ಇಟ್ಟಿದ್ದಾರೆ ನಿಮ್ಮನ್ನು ಆಮೇಲೆ ಒಂದು ಡಾಕ್ಟರ್ ಆಗಿ ಇಟ್ಟಿದ್ದಾರೆ ಎಲ್ಲರೂ ಬ್ರದರ್ ಜಾಸ್ತಿ ದೇವ್ರು ಹುಡುಕ್ಬಿಟ್ರೆ ಸೇವಕರು ಬಿಡ್ತಾರೆ ಬ್ರದರ್ ಆಮೇನ್ ಇದೆಲ್ಲ ಅನೇಕರಿಗೆ ಸುಳ್ಳಿದು ನೀವೆಷ್ಟು ದೇವ್ರು ಹುಡುಕ್ತಿರೋ ನಿಮ್ಮ ಬಗ್ಗೆ ತಿಳ್ಕೊಳ್ತೀರಾ ಅಷ್ಟೇ ಬೇಗ ತಿಳ್ಕೊಬೋದು ಅಷ್ಟೇ ಈಗ ದಾವಿದ್ ಹೇಳ್ತಿದ್ದಾರೆ ಸಾಲೊಮೋನ್ಗೆ ನಿನ್ನನ್ನು ದೇವ್ರು ಏನು ಮಾಡಿದ್ದಾರೆ ಆಲಯವನ್ನು ಕಟ್ಟೋದಕ್ಕೋಸ್ಕರ ಆರಿಸಿಕೊಂಡಿದ್ದಾನಷ್ಟೇ ಭಯದಿಂದ ಅಲ್ಲ ಫೇಲಿಯರ್ ಮೆಂಟಾಲಿಟಿಯಿಂದ ಅಲ್ಲ ಧೈರ್ಯದಿಂದ ಎಲ್ಲಿ ಧೈರ್ಯದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗಲೇ ಅನೇಕರು ಡೌಟು ಭಯದಿಂದ ಆರಂಭಿಸೋದ್ರಿಂದಲೇ ಫೇಲಿಯರ್ ಅರ್ಥ ಆಯ್ತಾ ಅದಕ್ಕೆ ಏನೇ ಒಂದು ಕಾರ್ಯ ಮಾಡಿದ್ರು ಫಸ್ಟು ಧೈರ್ಯ ತುಂಬಿಕೊಂಡು ಆಮೇಲೆ ಇವೇನೇ ಮಾಡಿದ್ರು ಯಾವ ಏರಿಯಾ ಬಿಟ್ಟು ನೀವು ಸಕ್ಸಸ್ ಆಗ್ತೀರ ಯಾಕೆ ಅನೇಕರು ಫೇಲ್ ಆಗ್ತಿದ್ದಾರೆ ಅಂತಂದರೆ ದಾವಿದ್ ಹೇಳ್ಕೊಡ್ತೀವಿ ಸಾಲೊಮೋನ್ಗೆ ಇಂಗ್ಲೀಷಲ್ಲಿ ಸ್ಟ್ರಾಂಗ್ ಅಂತ ಬರುತ್ತೆ
ಫಸ್ಟ್ ನೀನು ಬಲಹೀನತೆಯಲ್ಲಿ ಏನೇ ಮಾಡಿದ್ರು ಯು ವಿಲ್ ಫೇಲ್ ಅದಕ್ಕೆ ಫಸ್ಟ್ ಟೈಮ್ ಪ್ರೇಯರ್ ಮಾಡಿರ್ತಾರೆ ಅವರಿಗೆ ಆನ್ಸರ್ ಸಿಕ್ಕಿರಲ್ಲ ನೆಕ್ಸ್ಟ್ ಅವ್ರು ಪ್ರೇಯರ್ ಮಾಡಲ್ಲ ಯಾಕಂದರೆ ಈಗ ಆಲ್ರೆಡಿ ಅವ್ರು ಸೋತಿದ್ದಾರೆ ನೀವೇನೇ ಬಡ್ಕೊಂಡ್ರು ನಿಮ್ಮ ಮೈಂಡ್ ಹೇಳುತ್ತೆ ನಿನ್ನ ಪ್ರಾರ್ಥನೆ ದೇವ್ರು ಕೇಳಲ್ಲ ಅದಕ್ಕೆ ಅನೇಕರಿಗೆ ಕಾಯಿಲೆ ಬಂದಿರುತ್ತೆ ಪ್ರಾರ್ಥನೆ ಮಾಡಿ ನೋಡಿರ್ತಾರೆ ಸೌಖ್ಯ ಆಗಿರಲ್ಲ ಹಾಸ್ಪಿಟ್ಲ್ ಹೋಗಿರ್ತಾರೆ ನೆಕ್ಸ್ಟ್ ಕಾಯಿಲೆ ಬಂದರೆ 100% ಹೇಳ್ತೀನಿ ಅವ್ರು ಪ್ರೇಯರ್ ಮಾಡಲ್ಲ ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವ್ರು ನೀವು ಪ್ರೇಯರ್ ಮಾಡಿದ್ರು ವೇಸ್ಟೇನೆ ಅದಕ್ಕೆ ಹೊಸದಾಗಿ ಸಭೆಗೆ ಬರ್ತಾರಲ್ಲ ಧೈರ್ಯವಾಗಿ ಪ್ರೇಯರ್ ಮಾಡಿ ಗುಣ ಆಗ್ಬಿಡ್ತಾರೆ ಆದರೆ ವಿಶ್ವಾಸಿಗೆ ಕಾಯಿಲೆಗಳು ಬರುವಾಗ ಅದಕ್ಕೆ ಯಾಕೆ ನೀವು ಲೀಡರ್ಸ್ನ ಕಳಿಸಿ ಯಾಕೋ ಬೈದ್ರೆ ಹೇಳುತ್ತೆ ಹೋಗಿ ಯುವ ಲೀಡರ್ಸ್ ಯಾಕೆ ಕಳಿಸಿ ಅಂತಂದರೆ ಪ್ರಾಬ್ಲಮ್ ಈಗ ಅವನಿಗೆ ಬಾಡಿಲಲ್ಲ ಮೈಂಡಲ್ಲಿ ಪ್ರಾಬ್ಲಮ್ ಇದೆ ಯಾಕಂದ್ರೆ ಆಲ್ರೆಡಿ ಸೆತನ್ ಮಾಡಿದ್ದಾನೆ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಹಾಕಿದ್ದಾನೆ ಇಷ್ಟು ಪ್ರೇಯರ್ ಮಾಡೇ ನಿನ್ನ ಗುಣ ಆಗಿಲ್ಲ ಇವಾಗ ಮಾತ್ರ ಆಗ್ಬಿಡ್ತಾ ಅದಕ್ಕೆ ಯೇಸುವಿನ ನಾಮದಲ್ಲಿ ಯೇಸುವಿನ ಗಾಯಗಳಿಂದ ನಾನು ಗುಣ ಆದೆ ಅಂತ ನೀನು ಸಾವ ಸತಿ ಹೇಳಿದ್ರು ಗುಣ ಆಗಲ್ಲ ಯಾಕಂತಂದರೆ ಇಲ್ಲಿ ಬ್ಲಾಕ್ ಆಗಿದೆ ಇಲ್ಲಿ ಹೋಗ್ತಾ ಇಲ್ಲ ಅದಕ್ಕೆ ಹೇಗೆ ಒಂದು ಕ್ಯಾಟರ್ ಪಿಲ್ಲರ್ ಏನಾಯಿತು ಒಂದು ಟೈಮ್ ತಗೊಳುತ್ತಲ್ವಾ ಹಾಗೆ ಎಲ್ಲವನ್ನು ನಿಲ್ಲಿಸಿ ಕೂತು ನಿಮ್ಮ ಮೈಂಡಲ್ಲಿರುವ ನೆಗೆಟಿವ್ ಆ ಡೌಟ್ಸ್ಗಳನ್ನ ತೆಗಿಬೇಕು ಇದಕ್ಕೆ ಫಾಸ್ಟಿಂಗ್ ಇದಕ್ಕೆ ದೇವ ಸಮ್ಮುಖ ಕೂತ್ಕೊಳ್ಬೇಕು ಅನೇಕರು ಹೊಟ್ಟೆನ ಹಸಿವಲ್ಲಿ ಇಡ್ತಾರೆ ಫಾಸ್ಟಿಂಗಿನ ಹೆಸರಲ್ಲಿ ಮೈಂಡ್ ಏನು ತುಂಬಿಸ್ಕೊಳ್ಳೋದೇ ಇಲ್ಲ ಪಾ 10 ಆಯಿತು 12 ಆಯಿತು ಆ ಊಟ ಕೊಡಮ್ಮ ಫಾಸ್ಟಿಂಗ್ ಫಾಸ್ಟಿಂಗ್ ಅದಲ್ಲ ನೀವು ಏನು ಫಾಸ್ಟಿಂಗ್ ಮಾಡಬೇಕಂದ್ರೆ ಹೊಟ್ಟೆನಲ್ಲ ಡೌಟ್ಸ್ಗಳನ್ನ ಫಾಸ್ಟ್ ಮಾಡಬೇಕು ಅದಕ್ಕೆ ದೇವರು ಯೇಸು ಸ್ವಾಮಿ ಕಾರ್ಪೆಂಟರ್ ಕೆಲಸ ಬಿಟ್ಟು ಹಾಗೆ ಸೇವೆಗೆ ಬರಲಿಲ್ಲ ಯಾಕೆ 40 ದಿವಸ ವೆಯ್ಟ್ ಮಾಡಿದ್ರು ಅಂತಂದರೆ ಈಗ ಅವ್ರಿಗೆ ಚೇಂಜ್ ಆಗಬೇಕಾಗಿರೋದು ಆತ್ಮ ಅಲ್ಲ ಈಗ ಅವ್ರಿಗೆ ಚೇಂಜ್ ಆಗಬೇಕಾಗಿರೋದು ಶರೀರ ಅಲ್ಲ ಅವ್ರಿಗೆ ಚೇಂಜ್ ಆಗಬೇಕಾಗಿರೋದು ಕಾರ್ಪೆಂಟರ್ ಮೆಂಟಾಲಿಟಿ ಜಸ್ಟು ಈ ಜಗತ್ತಲ್ಲಿ ಅನೇಕರು ಸಕ್ಸಸ್ ಆಗಿದ್ದಾರಲ್ಲ ಸ್ವಲ್ಪ ನೋಡಿ ಬಿಲ್ ಗೇಟ್ಸ್ ಸ್ವಲ್ಪ ಸುಮ್ಮನೆ ಜಗತ್ತಲ್ಲಿ ಅವರು ದೊಡ್ಡ ಐಶ್ವರ್ಯ ಅಂತ ಸ್ವಲ್ಪ ಅವ್ರ ಬಗ್ಗೆ ಯಾವತ್ತು ಯಾರದೇ ಸಕ್ಸಸ್ ಆದ್ರೂ ಅವ್ರ ಬಗ್ಗೆ ಸ್ವಲ್ಪ ನೋಡಿ ಅವ್ರೇನು ಮಾಡ್ತಾರಂದರೆ 6 ತಿಂಗಳಿಗೊಂದ್ಸತಿ ಫೋನು ಎಲ್ಲ ಮನುಷ್ಯ ಎಲ್ಲ ಕಟ್ ಮಾಡಿ ಸುಮಾರೊಂದು 20-25 ಪುಸ್ತಕ ತೊಗೊಂಡು 1 ವಾರ ಯಾರ ಹತ್ರನೂ ಕಾಂಟ್ಯಾಕ್ಟ್ ಮಾಡಿದೆ ಕೂತ್ಕೊಂಡವರು ಅವ್ರ ಬಿಸ್ನೆಸ್ ತಕ್ಕ ಬುಕ್ಸ್ಗಳನ್ನ ಓದ್ತಿರ್ತಾರೆ ಯಾಕಂದರೆ ರಿನ್ಯೂ ಮೈಂಡ್ನ ಹಳೆಯ ಬುದ್ಧಿಯಿಂದ ಹೊಸ ಸಾಧನೆ ಮಾಡೋಕ್ಕಾಗಲ್ಲ ಅವ್ರು ಪಾಸ್ಟರ್ ಅಲ್ಲ ಅವರು ಅದಕ್ಕೆ ಏನಾದರೂ ಪ್ರಾಬ್ಲಮ್ ಅಂತ ಫಟ್ ಅಂತ ಮೈಂಡು ಏನಾಗುತ್ತೆ ನಿಮಗೆ ಸಕ್ಸಸ್ ಅಲ್ಲಿ ಇಟ್ಟಿದ್ದಾರೆ ದೇವರು ನಾನು ಅದಕ್ಕೆ ಹೇಳಿದೆ ಹೋದ ವಾರ ಸಿಗ್ನಲ್ ಇಟ್ಟಿದ್ದಾರೆ ಮರಿಬೇಡಿ ಹಾಲೆಲೂಯ ನಿಮ್ಮಲ್ಲೇ ನಿಮ್ಮ ಸಾಮರ್ಥ್ಯ ನೀವೇ ಬೆಳೆಸ್ಕೊಳ್ಬೇಕು ಅಷ್ಟೇ ಎಲ್ಲ ದೇವಚಿತ ಬರೆದ ನೀವು ಆಗ ಹೋದ್ರೆ ಗ್ಯಾರಂಟಿ ಸೋಲ್ತೀರಾ ಹಾಗಂತಂದ್ರೆ ಯಾಕೆ ಕುತ್ಕೊಳ್ಬೇಕು ವಾಕ್ಯ ಕುತ್ಕೊಳ್ಬೇಕಂತಂದ್ರೆ ಆಲ್ರೆಡಿ ಏನಾಗಿದೆ ಅದಕ್ಕೆ ಇಂಗ್ಲೀಷ್ ಒಂದು ಮಾತಿದೆ ಯು ಕಾಂಟ್ ಟೀಚ್ ನ್ಯೂ ಟ್ರಿಕ್ಸ್ ಟು ಓಲ್ಡ್ ಡಾಗ್ ಅಂತ ಹೊಸ ಹಳೆ ನಾಯಿಗೆ ಹೊಸ ಟ್ರಿಕ್ಸ್ ನೀವು ಕಲ್ತ್ಕೊಳಕ್ಕೆ ಆಗಲ್ಲ ಅಂತ ಯಾಕಂದ್ರೆ ಅದು ಮೈಂಡ್ ಏನಾಗಿದೆ ಆಲ್ರೆಡಿ ದರಿದ್ರ ಮಂಟಲ್ಲಿ ಕೂತ್ಬಿಟ್ಟಿದೆ ಅದಕ್ಕೆ ನೋಡಿ ಈಗ ಸಕ್ಸಸ್ ಆಗಿರುವ ಯಾವುದೇ ಹೋಟ್ಲು ತಗೊಳ್ಳಿ ಅವ್ರು ಎಲ್ಲೇ ಬ್ರ್ಯಾಂಚ್ ಮಾಡಿದ್ರು ಅದು ಹೋಟ್ಲು ಮಾತ್ರ ಅಲ್ಲ ಸೇವೆ ಏನೇ ಆದ್ರೂ ಅವ್ರು ಯಾವ ಕಾನ್ಫಿಡೆಂಟಿಂದ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಗೆದ್ದೆ ಗೆಲ್ತೀವಿ ಅನ್ನೋ ಮೆಂಟಾಲಿಟಿಯಿಂದ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ನೀವು ಸೋಲ್ತಾ ಇದ್ದೀರಾ ಎಲ್ಲಾದರೂ ನಿಮ್ಮ ಜೀವನದಲ್ಲಿ ಬೆಳೀತಾ ಇಲ್ಲ ಅಂತಂದರೆ ಎಲ್ಲವನ್ನ ನಿಲ್ಲಿಸಿ ಅಟ್ಲೀಸ್ಟ್ 1-2 ದಿವಸ ಫೋನು ಮನುಷ್ಯ ಎಲ್ಲ ಕಟ್ ಮಾಡಿ ಅಪ್ಪ ಒಂದು 2 ದಿವಸ ಪರವಾಗಿಲ್ಲ ನನಗೆ ಉಪವಾಸ ಮಾಡೋಕ್ಕಾಗಿಲ್ಲ ಅಂದ್ರೂ ಸ್ವಲ್ಪ ಊಟ ಕಡಿಮೆ ಮಾಡಿ ಏನೇನೋ ಕೂತ್ಕೊಂಡು ಕೇಳಿಬಿಟ್ಟೆ ಸ್ವಲ್ಪ ಮೆಸೇಜ್ ಕೂತ್ಕೊಂಡು ಕೇಳೋಣ ಫುಲ್ಲಾಗಿ ಸ್ವಲ್ಪ ಮೈಂಡ್ ಏನು ಮಾಡೋಣ ಮೈಂಡ್ನ ಸ್ವಲ್ಪ ಏನು ಮಾಡೋಣ ಚಾರ್ಜ್ ಮಾಡ್ಕೊಳ್ಳೋಣ ಅದಕ್ಕೆ ಯೇಸು ಸ್ವಾಮಿ ಬೆಟ್ಟದಿಂದ ಕೆಳಗೆ ಇಳಿದು ಬಂದ ತಕ್ಷಣ ಒಬ್ಬನಿಗೆ ದೆವ್ವ ಹಿಡ್ದಿತ್ತು ಅವನಿಗೆ ಶಿಷ್ಯರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅದು ಹೋಗಲೇ ಇಲ್ಲ ಆಗ ಯೇಸು ಸ್ವಾಮಿ ಒಂದು ಮಾತಲ್ಲಿ ಏನು ಮಾಡಿದ್ರು ಹೋಗೊಂದು ಏನಾಯ್ತು ಇವ್ರು ಇಷ್ಟು ಒದ್ದಾಡ್ತಾ ಇದ್ದಾರೆ ಯಾಕೆ ಹೋಗಿಲ್ಲ ಅಂತಂದರೆ ಆಮೇಲೆ ಕೇಳ್ತಾರೆ ಯಾಕೆ ನಮ್ಮ ಹತ್ರ ಹೋಗಿಲ್ಲ ಯಾಕೆ ಈ ದೆವ್ವಗಳು ಅಂದರೆ ದೆವ್ವಕ್ಕೆ ಶಕ್ತಿ ಹೇಳ್ತಾ ಇಲ್ಲ ನಿನ್ನ ಮೈಂಡಲ್ಲಿರುವ ದೆವ್ವ ಡೌಟ್ ಅನ್ನೋ ದೆವ್ವ ನಿನಗೆ ಸ್ಟ್ರಾಂಗ್ ಆಗಿ ಕೂತಿದೆ ಅದು ಉಪವಾಸ ಅಂತಂದರೆ ಎಲ್ಲವನ್ನ ಬಿಟ್ಟು ನೀನು ಕೂತು ನಿನ್ನ ಮೈಂಡಲ್ಲಿ ವಿಶ್ವಾಸವನ್ನು ಚಾರ್ಜ್ ಮಾಡಿಕೊಂಡ್ರೆ ಅರ್ಧ ಆಗಿಲ್ವಾ ಪ್ರೈಸ್ ದಿ ಲಾರ್ಡ್ ಆಮೆನ್ ಅದಕ್ಕೆ ಏನೇ ಸ್ಟಾರ್ಟ್ ಮಾಡಿದ್ರು ಅದ್ರ ಬಗ್ಗೆ ತಿಳ್ಕೊಂಡು ನೀವು ಸ್ಟಾರ್ಟ್ ಮಾಡಿ
ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಅರ್ಧ ಸಕ್ಸಸ್ ಆಗ್ಬಿಡ್ತೀನಿ ಅಂತಂದರೆ ನಾನು ಗೆದ್ದೇ ಗೆಲ್ತೀನಿ. ಸ್ಟಾರ್ಟ್ ಮಾಡುವಾಗಲೇ ಡೌಟು. ಅದಕ್ಕೆ ನೋಡಿ ಓದೋರು ಕೂಡ ಯಾಕೆ ಫೇಲ್, ಯಾಕೆ ಅನೇಕ ಜೀವನದಲ್ಲಿ ಮ್ಯಾರೇಜ್ ನಿಲ್ತಾ ಇಲ್ಲ, ಕಾರಣ ಏನು ಹೇಳಿ, ಆಲ್ರೆಡಿ ಏನಾಗಿದೆ, ಸೋತಿದ್ದಾರೆ. ಇನ್ನೊಂದು ಮದುವೆ ಮಾಡ್ಕೊಳ್ಳುವಾಗ ಈಗ ಯಾವ ಯಾವ ಮೆಂಟಾಲಿಟಿನ ಆ ಹುಡುಗಿ ಹತ್ರ ಇರ್ತಾರೆ, ಇವಳು ಓಡೋಗ್ಬಿಟ್ರೆ, ಇವಳು ನನ್ನ ಮಾತು ಕೇಳಿಲ್ಲ ಅಂತಂದರೆ ಮೆಂಟಾಲಿಟಿ ಏನಾಗಿದೆ, ಬಿಡಪ್ಪ ನಾವು ಸೋತಿದ್ದೀವಿ, ಇನ್ಮೇಲಾದರೂ ಈ ಕುಟುಂಬವನ್ನು ನನ್ನ ಮಕ್ಕಳನ್ನ ಚೆನ್ನಾಗಿ, ಈ ಮೈಂಡ್ ಬರಬೇಕಂದ್ರೆ ದೇವರಾಲಯಕ್ಕೆ ಬರೋದು ಎಷ್ಟು ಆಶೀರ್ವಾದ. ಅದಕ್ಕೆ ಭಕ್ತಿ, ನಾನು ಯಾರಿಗೂ ಅನ್ಯಾಯ ಮಾಡಲ್ಲ ಬ್ರದರ್, ನಾನು ಯಾರಿಗೂ, ನನಗೆ ಮಾತ್ರ ದೇವ್ರಿಗೆ ನಿಮ್ಮನ್ನೆಲ್ಲ ಶುದ್ಧ ಮಾಡಿದ್ದಾರೆ, ಯಾವುದು ಬಿತ್ತನೆ ಮಾಡ್ಕೊಂಡಿಲ್ಲ. ಅದಕ್ಕೆ ಒಂದು ವಿಶ್ವಾಸಿ ಕೂತು ಒಂದು 3 ಅವರ್ ಕಂಟಿನ್ಯೂಸ್ ಒಂದು ಮೆಸೇಜ್ ಕೇಳಿ ನೋಡೋಣ, ನೀವು ಗೆದ್ಬಿಡ್ತೀರ. ಒಂದು ದಿನದಲ್ಲಿ 3 ಬೇಡ 2 ಅವರ್, 1 ತಿಂಗಳು ಯಾವುದೇ ಕೆಲಸ ಅದೆಲ್ಲ ನಿಲ್ಲಿಸ್ಬಿಟ್ಟು 1 ಅವರ್ ಪ್ರಾರ್ಥನೆ ಮಾಡಿ ಮೆಸೇಜ್ ಕೇಳ್ತೀನಿ. ಓದೋಕ್ಕಾಗಿಲ್ವಾ, ಸೇವಕರ ಮೆಸೇಜ್ ಇದೆ, ನಿಮ್ಮ ಸೇವಕರ ಮೆಸೇಜೇ, ಆಮೇಲೆ ಕೂತ್ಕೊಂಡು ಆಮೇಲೆ ಹಾಕೊಂಡು ಕೂತ್ಕೊಂಡು 1 ತಿಂಗಳು ಚಾಲೆಂಜ್ ಮಾಡ್ತೀನಿ. ನಿಮ್ಮ ಲೈಫ್ ನೆಕ್ಸ್ಟ್ ಲೆವೆಲ್ ಹೋಗಿಲ್ಲ ಅಂದರೆ ನಾನು ಹೇಳಿಸ್ಕೊಳ್ಳು. ಯಾಕಂದ್ರೆ ನಿಮ್ಮ ವಿಶ್ವಾಸ ನಿಮಗೆ ತಡೆ ಮಾಡ್ತಿರೋದು ನಿಮ್ಮ ಮನವು, ಸೈತಾನಲ್ಲ. ಅದಕ್ಕೆ ಸೈತಾನ ನಿಮ್ಮ ಮೈಂಡ್ಗೆ ಡೌಟ್ ಆಗ್ತಾನೆ, ಬರಲ್ಲ, ಇದು ಆಗಲ್ಲ. ಈಗ ನಿಮ್ಮ ಒಳಗೆ ವಾಕ್ಯ ಇದ್ದರೆ, ಯಾಕಂದ್ರೆ ಈಗ ಒಳಗೇನಿದೆ, ರಕ್ಷಣೆ ಇದೆ. ಈಗ ಮೈಂಡ್ ಏನಿದೆ, ಅದಕ್ಕೆ ನಿಮ್ಮ ಮೈಂಡ್ನ ಪ್ರಿಪೇರ್ ಮಾಡಿಕೊಂಡ್ರೆ ದೇವ್ರು ಹೇಳೋದು ಈಸಿಯಾಗಿ ನಿಮ್ಮ ಮೈಂಡ್ ಅರ್ಥ ಆಗುತ್ತೆ. ಅದಕ್ಕೆ ನೋಡಿ ದೊಡ್ಡ ದೊಡ್ಡ ಸಕ್ಸಸ್ ಆದವರೆಲ್ಲ ಏನಾದರೂ ಸಾಧನೆ ಮಾಡಿದ್ರೆ ರೆಸ್ಟ್ ಹೋಗ್ತಾರೆ, ಒಂದು 3 ದಿವಸ ಹೊರಗೆ ಟೂರಿಂಗ್. ಯಾಕಂದರೆ ಮೈಂಡ್ ರೆಸ್ಟ್ ತಗೊಳ್ತಾರೆ, ಹೊಸ ಹೊಸ ವಿಷಯ ತಗೊಳ್ತಾರೆ. ನೀವು ಯಾವುದೇ ಫೀಲ್ಡ್ ತೊಗೊಳ್ಳಿ, ಹಳೇದ್ರಲ್ಲಿ ಯಾವುದು ಸಕ್ಸಸ್, ಒಂದು ಬಿಸ್ನೆಸ್ ತೊಗೊಳ್ಳಿ, ಒಂದು ಯೂಟ್ಯೂಬ್ ತೊಗೊಳ್ಳಿ, ಎಲ್ಲ ಹೊಸ ಹೊಸದೇ ಮಾಡೋದು. ಅದಕ್ಕೆ ಹಳೆ ಫಿಲಮ್ ಯಾರು ನೋಡೋಣ, ನೀವು ನೋಡ್ತಾ ಇದ್ದೀರಾ, ಹಳೆ ಹೀರೋ ನಿಮ್ಮ ಜ್ಞಾಪಕ ಇದೆಯಾ, 1930 ಹೀರೋ ಯಾರು ಗೊತ್ತಾ, ಇವಾಗ ಹೇಳಿ ಫಟ್ ಅಂತ ಹೇಳ್ಬಿಡ್ತೀರಿ, ಯಾಕೆ ಹೇಳಿ, ಮೈಂಡ್ ಅಷ್ಟು ಶಾರ್ಪ್ ಆಗಿದೆ. ಅದು ಮರ್ತೋಗೋದು ಒಂದಿನ, ಒಳಗೆ ಹೋಗ್ತಾ ಇದೆಯಾ, ಕೀರ್ತನೆ 73ಗೆ ಬನ್ನಿ. ಇವತ್ತೊಂದೇ ವಿಷಯ ಸ್ವಲ್ಪ ಆಳಾಗಿ ಹೋಗ್ಲಿ. ಅದಕ್ಕೆ ಯಾಕೆ ಕಂಟಿನ್ಯೂಸ್ ಎಲ್ಲ ಹೇಳಿ, ಕಂಟಿನ್ಯೂಸ್, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನೆಲೆಗೊಂಡರೆ ನಿಮ್ಮ ಮೈಂಡ್ ಚಾರ್ಜ್ ಆಗುತ್ತೆ, ಕೇಳಿಕೊಳ್ಳೋದೆಲ್ಲ ಸಿಗುತ್ತಂತೆ. ಹೋದನ ಹಾಗೆ, ಥ್ಯಾಂಕ್ ಯು ಜೀಸಸ್. ಯಾವಾಗ ಕೇಳಿದೆ ನಿಮ್ಮ ಕೀರ್ತನೆ, ಹಾಂ 73 ಬನ್ನಿ, ಓದಿ 1ನೇ ವಾಕ್ಯ. ಜನಗಳನ್ನ ಸಭೆಯಲ್ಲಿ ಇವತ್ತು ಏನಾಗ ಎಲ್ಲ ಟ್ರೆಂಡ್ ಹೆಂಗೆ ಚೇಂಜ್ ಆಗಿದೆ ಗೊತ್ತಾ, ಪಾ ತುಂಬ ನಗಿಸ್ತಾರಪ್ಪ, ನಗಿಸೋದನ್ನ ಯೂಸ್ ಇಲ್ಲ. ನಾನು ಅಂದ್ಕೊಂಡೆ ತುಂಬ ನಗಿಸ್ಬೇಕು ಜನಗಳನ್ನ, ಜನಗಳನ್ನ ಯೋಚಿಸುವಾಗೆ ಮಾಡಬೇಕು, ಆವಾಗಲೇ ಅವ್ರು ಜಯಿಸೋದು. ಅದಕ್ಕೆ ಕೈ ತಟ್ಟಿ ವಿಸಿಲ್ ಹೊಡಿಯೋದು ನಾಲೆಲ್ಲು ಎಲ್ಲ ಹೇಗೆ ಅಂತಂದರೆ ಈ ಮೈಂಡ್ ತಂಗ ತಗೊಳ್ತಾರೆ, ಹಾಗೇ ಹೋಗ್ಬಿಡ್ತಾರೆ. ಆದರೆ ಒಂದೊಂದು ಸಭೆಯು ಪ್ರತಿಯೊಂದು ವಿಶ್ವಾಸಗಳನ್ನು ಯೋಚಿಸಿದ್ರೆ, ನಾನು ನಿಮ್ಗೆ ಜೋಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಪವಿತ್ರಾತ್ಮ ನಿಮ್ಮಲ್ಲಿ ಆ ನಗು ಕೊಡ್ತಾರೆ. ಅದನ್ನು ಯೋಚಿಸಿ ನಿಮ್ಮ ಲೈಫ್ ಸಾಧಿಸ್ತೀರಲ್ವಾ, ಆ ನಿಜವಾದ ನಗು ಅದು ನೋಡಬೇಕು. ಇವತ್ತು ದುಃಖದಿಂದ ಒಳಗೆ ಬಂದಿರ್ತೀರ, ಒಂದಿನ ಇದೆಲ್ಲ ನಿಮ್ಮ ಲೈಫಲ್ಲಿ ಕಾರ್ಯ ಮಾಡುತ್ತಲ್ವಾ, ನಿಮ್ಮ ಮನೆ ಒಂದಿನ ಪರಲೋಕವಾಗಿ ಹಾಗೆ ಆಗುತ್ತೆ ಯೇಸು ನಾಮದಲ್ಲಿ. ಆಗ ನಿಮ್ಮಲ್ಲಿ ಯಾವ ಕೊರತೆ ಇರಲ್ಲ, ಅಪ್ಪ ಆ ಖುಷಿ ಆ ಸ್ಮೈಲ್ ಅದು ದೇವ್ರು ನೋಡ್ಬೇಕನ್ನ ಆಸೆ ಪಡ್ತಾರೆ. ಇವತ್ತೇ ಅಂದರೆ ಎಲ್ಲಿ ಎಷ್ಟು ನಾನು ಆಗೆ ಇದ್ದೆ ಮೊತ್ತ ಒಂದು ಕಾಲದಲ್ಲಿ ಸ್ಟೋರಿ ಹೇಳಿ ಜೋಕ್ಸ್ ಮಾಡಿ ನಗಿಸ್ಬಿಡ್ಬೇಕು. ಇವತ್ತು ಆಸೆ ಅದರ ಇಲ್ಲ, ಈಗ ಒಂದೊಂದು ವಿಶ್ವಾಸನ ಯೋಚಿಸೋ ಹಾಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಪವಿತ್ರ, ಯಾಕಂದ್ರೆ ಇದು ಸ್ಕೂಲ್ ಅಲ್ಲ, ಇದು ಒಂದು ಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಹುಡುಗರಿರ್ತಾರೆ, 5th ಸ್ಟ್ಯಾಂಡರ್ಡ್ ಮೈಂಡ್. ಚರ್ಚ್ ಆಗಲ್ಲ, ಚರ್ಚಲ್ಲಿ ಚಿಕ್ಕ ಮಕ್ಕಳು ಕೂತಿರ್ತಾರೆ, ವಯಸ್ಸಾದರೂ ಕೂತಿರ್ತಾರೆ, ಯೌವನಸ್ತಿರ್ತಾರೆ, ಸೋತರಿರ್ತಾರೆ, ಸೂಸೈಡ್ ಥಾಟ್ಸ್ ಇರ್ತಾರೆ, ಅನೇಕರು ಫೇಲ್ಯರ್ ಆಗಿರ್ತಾರೆ. ಯಾಕಂದ್ರೆ ಅನೇಕ 1000 ಮೆಂಟಾಲಿಟಿ ಕೂತಿದ್ದಾರೆ ಇಲ್ಲಿ. ಅದಕ್ಕೆ ನನ್ನ ಶಕ್ತಿ ಸಾಮರ್ಥ್ಯದಿಂದ ಎಲ್ಲರೂ ನಾನು ಮೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ದೇವ್ರ ಸಮ್ಮುಖದಿಂದ ದೇವರ ವಾಕ್ಯ ತಗೊಂಡು ನಾನು ಮಾತಾಡುವಾಗ ಎಲ್ಲರೊಂದಿಗೂ ದೇವರು ಮಾತಾಡ್ತಾರೆ, ಚಿಕ್ಕ ಮಕ್ಕಳೊಂದಿಗೆ ದೇವರು ಮಾತಾಡ್ತಾರೆ. ನಿಜಕ್ಕೆ ಅರ್ಥ ಆಯ್ತು, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಅದಕ್ಕೆ ಇದು ಪವಿತ್ರಾತ್ಮದೊಂದಿಗೆ ಸೇರಿ ನನ್ನ ವಾಕ್ಯದಲ್ಲಿ
ना समय को देवरे चिख मकड़कू नहीं हाड़ मुखातर मतलब सदेश ऐनबार्ड यार व्यर्थवा होबार्वे मतलब ना वे सब्जेक्ट वो विषय मात्र हेद्रे नेंटलीटी के नेजी तक नानुनाग्रे इलेो यवन मिसार एस्टो मकल मिसार इले बलू देवर मतडे हालेलूया नाले जगत नोड़ता है जगतल अंत व्यक्ति कूड़ा अगू सदेश रीच आगते याकंद देवर नहीं मात्र अल आम अनेक देवर योचित अदे सेवे बलद पराक्रम देवर आत्मदे नोड़ी व्यक्ति ऐन प्रॉब्लम सिंपल हेतने एरने वाक्य नोड़े वाक्य देवर निर्मल चितर इज्राइल दयापरने हाउतारे देवर वे ಪರಿಶುದ್ಧವಾಗಿರೋರಿಗೆ ಆದರೆ ನೋಡಿದ್ರೆ ಆದರೆ ಅಂದ್ರೆ ಡೌಟ್ ಬಂತು ಅಂತ ಅರ್ಥ ಎಲ್ಲೆಲ್ಲ ಆದರೆ ಅಂತ ಬರ್ತೋ ಅಲ್ಲಿ ಡೌಟ್ ದೇವರು ಒಳ್ಳೆಯವರು ಬ್ರದರ್ ಆದರೆ ನಮಗೆ ಒಳ್ಳೆಯವರಲ್ಲ ಡೌಟ್ ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡನು ಈ ಕಣ್ಣೇನೋ ಆಯ್ತು ನೀವು ಯಾವುದು ನೋಡ್ತೀರಾ ಯಾರ ಜೊತೆ ಸೇರ್ತೀರಾ ಯಾವುದನ್ನು ಕೇಳ್ತೀರಾ ನಿಮ್ಮ ನಂಬಿಕೆನ ಎಫೆಕ್ಟ್ ಮಾಡುತ್ತೆ ಅದಕ್ಕೆ ನಿಮ್ಮ ನಂಬಿಕೆನ ಕೆಡಿಸುವಂತ ಯಾರೇ ಆಗಿದ್ರು ಅವರ ಲಿಂಕ್ ಕಟ್ ಮಾಡ್ಕೊಳ್ಳಿ ಅದು ವಿಶ್ವಾಸಿನೇ ಆಗಿರಬಹುದು ಅಂತವ್ರ ಮನೆಗಳು ಹೋಗಬೇಡಿ ನೆಗೆ ಸಮಯ ಅದಕ್ಕೆ ದೂರ ಹೇಳೋರು ಈ ಕೊರತೆ ಹೇಳೋರು ಮನೆಗಳು ಹೋಗಬೇಡಿ ನಿಮ್ಮ ಲೈಫ್ನ ಹಾಳು ಮಾಡೋರವರೆಲ್ಲ ಅಂತವ್ರ ಮನೆಗೂ ಸೇರಿಸ್ಬೇಡಿ ಅದಕ್ಕೆ ಅನೇಕರು ವಿಶ್ವಾಸಿ ಮನೆಗೆ ಬಂದಾಗ ಹೇಗೆ ಬರ್ತಾರೆ ಗೊತ್ತಾ ಬ್ರದರ್ ಪ್ರೇಯರ್ ರಿಕ್ವೆಸ್ಟ್ ಬ್ರದರ್ ಪ್ರೇಯರ್ ರಿಕ್ವೆಸ್ಟ್ ಪಾಸ್ಟ್ ವಿಷಯ ಈಗ ನಾನು ನೋಡಿದೆ ನಾವು ಹೇಳಬಾರ್ದು ನಾವು ಯಾರ ಬಗ್ಗೆ ಹೇಳಬಾರ್ದಲ್ಲ ಬ್ರದರ್ ಸದ್ಯಕ್ಕೆ ಪ್ರೇಯರ್ಗೆ ಪ್ರೇಯರ್ ರಿಕ್ವೆಸ್ಟ್ಗೋಸ್ಕರ ಬಂದೆ ಅಲ್ಲಿ ಆ ಗಂಟೆ ಗಟ್ಟಲೆ ಕಸ ಪಸ ಎಲ್ಲ ನಿಮ್ಮ ಮೈಂಡ್ಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಬ್ರದರ್ ನಾವು ಪ್ರೇಯರ್ ಮಾಡಲ್ಲ ನಾವು ಬೇರೆ ಯಾರಿಗೂ ನಮಗೆ ಮಾಡೋಕೆ ಟೈಮ್ ಇಲ್ಲ ನೀವು ಬಂದು ಯಾರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ವಿಶ್ವಾಸದ ಬಗ್ಗೆ ಹೇಳ್ತಾರ ಅವ್ರನ್ನ ಸೇರಿಸ್ಕೊಳ್ಳಿ ಅವ್ರಿಗೆ ಸನ್ಮಾನನೂ ಮಾಡಿ ಯಾಕಂದ್ರೆ ಸೈತಾನ್ ಏನು ಮಾಡ್ತಾನೆ ತಿರುಗಾಡ್ತಾ ಇದ್ದಾನೆ ಚಿಗುರ್ತಾ ಇದ್ದೀರಾ ನಿಮ್ಮನ್ನು ಹಾಳು ಮಾಡೋಕ್ಕೆ ತಿರುಗಾಡ್ತಿದ್ದಾನೆ ಅದಕ್ಕೆ ಒಳ್ಳೆ ವಾಕ್ಯಗಳು ನಿಮ್ಮನ್ನು ಬಲಪಡಿಸೋದು ವಾಕ್ಯಗಳನ್ನ ಕೂತು ಕೇಳುವಾಗ ನೋಡಿ ಅದಕ್ಕೆ ಸಭೆಯಲ್ಲಿ ಒಳಗೆ ಬರುವಾಗ ದುಃಖದಿಂದ ಬರ್ತಾರೆ ಹೋಗೋಗ ಒಂದು ಹುಮ್ಮಸ್ಸು ಒಂದು ಧೈರ್ಯ ನಿಮ್ಗೆ ಉಂಟಾಗ್ತಾ ಇದೆ ಇಲ್ವಾ ಯಾಕಂದ್ರೆ ಪವಿತ್ರಾತ್ಮ ಧೈರ್ಯ ಕೊಡ್ತಾರೆ ಆ ಧೈರ್ಯದೊಂದಿಗೆ ಅದಕ್ಕೆ ದಾವಿದ್ ಹೇಳ್ತಾನೆ ನೀನು ಏನೇ ಮಾಡಿದ್ರು ಭಯ ಡೌಟಲ್ಲಿ ನೀನು ಏನೇ ಮಾಡಿದ್ರು ಅದು ಸೋಲುತ್ತೆ ಧೈರ್ಯ ಬರೋಗೋ ವಾಕ್ಯದಲ್ಲಿ ಕೂತ್ಕೋ ಧೈರ್ಯ ಬಂತ ಧೈರ್ಯ ಹೆಜ್ಜೆ ಇಡು ನೀನು ಗೆದ್ದೇ ಗೆಲ್ತೀಯ ಹಾಲೆಲೂಯ ಸಾವಿರ ಜನ ಹೇಳಿ ಇಲ್ಲಿ ಬಿಸ್ನೆಸ್ ಆಗಲ್ಲ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಯಾಕಂದ್ರೆ ನಿಮ್ಮ ಮೈಂಡಲ್ಲಿ ಆಗಲಿ ಆಲ್ರೆಡಿ ಪ್ರೋಗ್ರಾಮ್ ಮಾಡಿದ್ದೀರಾ ನಾನು ಕೈ ಇಟ್ಟು ಮಾಡೋ ಕೆಲಸವನ್ನು ಆಶೀರ್ವದಿಸೇ ವದಿಸುವನು ಈಗ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರೋದ್ರಿಂದ ಸಾವಿರ ಐದು ಯಾರು ಬರಲ್ಲ ಬಂದೇ ಬರ್ತಾರೆ ಹಾಲೆಲೂಯ ಈಗ ನೋಡಿ ಅವನು ಹೇಳ್ತಾನೆ ಹಾಗೆ ಹೇಳ್ಕೊಂಬಂದು ಏನು ಹೇಳ್ತಿದ್ದೆ ನೋಡಿ ಹದಿಮೂರನೇ ವಾಕ್ಯ ಇದೇನಂತ ಸ್ಟೋರಿ ಅಂತಂದರೆ ನೋಡಿ ಅವ್ರು ಚೆನ್ನಾಗಿದ್ದಾರೆ ಅವ್ರು ದೇವ್ರು ಹುಡುಕಲ್ಲ ಅವ್ರಿಗೆ ಯಾವ ಕಾಯಿಲೆ ಬರಲ್ಲ ನಾವು ದೇವ್ರು ಹುಡುಕ್ತೀವಿ ನಮ್ಮ ಮಾತ್ರ ಎಷ್ಟು ಕಾಯಿಲೆ ಅವ್ರು ಅಷ್ಟು ಪ್ರಾರ್ಥನೆ ಮಾಡಲ್ಲ ಅವ್ರು ನೋಡಿ ಎಷ್ಟು ಸುಖವಾಗಿ ಊರ್ಲ ತಿರುಗಾಡ್ತಾರೆ ನಾವಿಲ್ಲಿ ಮನೆ ಈ ಏರೆ ತಿರುಗಾಡೋಕ್ಕಾಗ್ತಾ ಇಲ್ಲ ಕಾಸಿಲ್ಲ ನಷ್ಟ ಈ ಕಂಪ್ಲೇಂಟ್ ಅದೇ ಒಂದು ಯಾಕಂದ್ರೆ ಕಣ್ಣೇನಾಯ್ತು ಎಲ್ಲಿವರೆಗೂ ಪೇತ್ರ ಯೇಸು ಸ್ವಾಮಿ ನೋಡಿದ್ನೋ ವಿಶ್ವಾಸ ಸ್ಟ್ರಾಂಗ್ ಆಗಿ ಇತ್ತು ಯಾವಾಗ ಕಣ್ಣು ಸ್ವಲ್ಪ ತಿರುಗಿಸ್ನೋ ಅಷ್ಟೇ ಅದಕ್ಕೆ ದೇವರು ಮಾತಾಡುತ್ತೆ ಆತನನ್ನೇ ದೃಷ್ಟಿಸಿದವರು ದೃಷ್ಟಿ ಅಂದ್ರೇನು ನೋಡ್ತಾನೇ ಇರುವವರು ನೀವು ನನ್ನಲ್ಲಿಯೂ ನನ್ನ ವಾಕ್ಯದಲ್ಲಿಯೂ ನೆಲೆಯಾಗಿರಬೇಕು ಈ ಸಭೆಯಲ್ಲಿ ನೆಲೆಯಾಗಿರೋದಕ್ಕೆ ಇದೇ ಮಾರ್ಗ ನೀವು ಕರ್ತನ ವಾಕ್ಯ ದೃಷ್ಟಿಸಿದ್ರೆ ಈ ಸಭೆಗೆ ನೀವು ಫಲಭರಿತ ವಿಶ್ವಾಸಿಯಾಗಿರ್ತೀರ ಹಾಲೆಲೂಯ ಒಂದೇ ವ್ಯಕ್ತಿ ದೇವರು 10-15 ಯಾವುದೇ ಸಭೆ ತಗೊಳ್ಳಿ 100 ಜನ ಬರ್ತಾರ ಅಲ್ಲಿ ದಶಮ ಕೊಡೋದು ಬರೀ 20 ಜನನೇ ಮಿನಿಮಮ್ 30-25 ಇಷ್ಟೇನೆ 40% ಒಳಗೇನೆ ಇರ್ತಾರೆ ಆದರೆ ಸಭೆ ಎಲ್ಲ ಆಗದೆ ಸನ್ಸ್ಬಿಟ್ಟಿರ್ತಾರೆ ಮಿಕ್ದರೆಲ್ಲ ಫ್ರೀ ಗ್ರೇಸ್ ಅದಕ್ಕೆ ಸಭೆ ತುಂಬ ಜನ ಬರ್ತಾರೆ ಜಾಸ್ತಿ ಕಾಣಿಕೆ ಬರ್ತದೆ ಅನ್ಕೊಬೇಡಿ ಆ ದರ್ಶನ ಏನೋ ಕರೆಕ್ಟಾಗಿ ಅದಕ್ಕೆ ತಕ್ಕ ಕೊಡ್ತಾನೆ ಇರ್ತಾರೆ ದೇವರು ಯಾಕಂದ್ರೆ ಇದು ಬಿಸ್ನೆಸ್ ಜಾಗ ಅಲ್ಲ ಇದು ದೇವರ ರಾಜ್ಯದ ಕೆಲಸ ಆ 20% ನೀವೆಲ್ಲ ಆಗ್ಬಿಡಿ ಅಂತ ಹೇಳ್ತೀನಿ ಯಾರೋ ಪ್ರೈಸ್ ದಿ ಲಾರ್ಡ್ ಆಗಿದ್ಬಿಡ್ಬೇಡಿ ಎಲ್ಲರೂ ಆಗಾಗ್ಬೋದು ಆಗುವಾಗ ಈ ಸಭೆ ಎದ್ದು ಸಭೆ ಕಟ್ಟಲು ಪಡುತ್ತೆ ನಿಜವಾಗಿ ಆಗ್ಬೇಕು ನಾ ಇಷ್ಟಪಡ್ತೀರಾ ಹಾಲೆಲೂಯ ದೇವರೇ ನಾನು ಈ ಸಭೆಗೆ ಆಶೀರ್ವಾದಾಗಿರ್ಬೇಕು ಅದಕ್ಕೆ ಕಂಟಿನ್ಯೂಸ್ ಅದಕ್ಕೆ ಕಾಣಿಕೆ ದಶಮಭಾಗ ಪ್ರಾರ್ಥನೆ ಇದೆಲ್ಲ ಯಾಕೆ ಕಂಟಿನ್ಯೂಸ್ ಅಂದರೆ ಅದರ ಫ್ರೂಟ್ಸ್ಗಳು ನೋಡುವಾಗ ಬಿಟ್ಬಿಡ್ಬಾರ್ದು ಮಾಡ್ತಾ 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 ಏನಾಗುತ್ತೆ ಫಲಭರಿತರಾಗ್ತೀರ ಅದಕ್ಕೆ
ಬಟ್ ಕೊಡುವಾಗಲೇ ಡೌಟ್ ಬರ್ತಾ ಬರಲ್ವೋ ಗೊತ್ತಿಲ್ವೇ ಆ ಡೌಟ್ ಅಲ್ಲಿ ಕೊಡದನೆ ಬರದೇ ಇಲ್ಲ ಅದಕ್ಕೆ ಈ ಕೊಡೋರ್ಗೆ ನಾನು ಹೇಳ್ತೀನಿ ಪ್ರಾರ್ಥನೆ ಮಾಡಿ ಹೇಳ್ತೀನಿ ಫಸ್ಟ್ ಫೀಡ್ ಮಾಡ್ಕೊಳ್ಳಿ ಆತ್ಮನ ಆಮೇಲೆ ಪ್ರೇಯರ್ ಮಾಡಿ ಅದಕ್ಕೆ ಫಸ್ಟ್ ಮೆಸೇಜ್ ಕೇಳಿ ವಿಶ್ವಾಸ ಸ್ಟ್ರಾಂಗ್ ಆಯ್ತಾ ಈಗ ಪ್ರೇಯರ್ ಮಾಡಿ 100% ಎದುರು ನೋಡ್ತೀರಾ ಆನ್ಸರ್ ಬಂದೇ ಬರುತ್ತೆ ಈತ ನೋಡಿ ಏನು ಮಾಡ್ದ 17ನೇ ವಾಕ್ಯ ಆದರೆ ದೇವಾಲಯಕ್ಕೆ ಹೋಗಿ ಎಲ್ಲಿ ಹೋದ ಅವನು ಎಲ್ಲಿ ಹೋದ ಎಲ್ಲಿ ಹೋದ ದೇವಾಲಯ ಬರೋದು ಎಷ್ಟು ಆಶೀರ್ವಾದ ಅಲ್ಲ ಯಾಕೆ ದೇವಾಲಯಕ್ಕೆ ಬಂದ ಅವರ ಅಂತ್ಯವಸ್ಥೆಯನ್ನು ಥಿಂಕ್ ಮಾಡಿದೆ ನಕ್ಕಿದೆ ಅಂತಲ್ಲ ಅನೇಕ ನಗಿತಾ ಇರ್ತಾರೆ ಏನು ಥಿಂಕ್ ಮಾಡದೇ ಅಲ್ಲ ಏನೋ ಒಂದು ಯೋಚನೆ ನಿಮ್ಮ ಎಫೆಕ್ಟ್ ಮಾಡಬೇಕು ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ಆಮೆನ್ ಯಾಕಂದ್ರೆ ಎಲ್ಲಿ ಹೋಗ್ತಿದೆ ಈಗ ಮನದಲ್ಲಿ ಹೋಗ್ತಾ ಇದೆ ಅಪ್ಪ ಆ ಥಿಂಕ್ ಮಾಡಿದ ತಕ್ಷಣ ನೋಡಿ ಅವನಿಗೆ ಒಂದು ಫ್ರೀನೆಸ್ ಆಗ್ಬಿಡ್ತು ಪ್ರೇಯರ್ ಕೂಡ ಹಾಗೆ ಇಬ್ರಿಯ ಬರೆದ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯ ಓದೋಣ ನಾಲ್ಕು ಹದಿನಾರು ಇಬ್ರಿಯರ್ ಬರೆದ ಪುಸ್ತಕ 4:16 ನಾವು ಕರುಣೆಯನ್ನು ಹೊಂದುವಂತೆಯೂ ಆತನಿಂದ ಸಮಯಕ್ಕೆ ತಕ್ಕ ರೈಟ್ ಟೈಮ್ ಸಹಾಯ ಸಿಕ್ಕುವಂತೆಯೂ ಹೇಗೆ ಪ್ರೇಯರ್ ಹೆಂಗೋಗ್ಬೇಕು ಭಯದಿಂದ ಅಲ್ಲ ಡೌಟಿಂದ ಅಲ್ಲ ಪ್ರೇಯರ್ ಮಾಡಿ ನೋಡ್ತೀನಿ ಬ್ರದರ್ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಬ್ರದರ್ ನೀವು ಮಾಡಿ ಟೈಮ್ ವೇಸ್ಟ್ ಸುಮ್ಮನೆ ಆರಾಮಾಗಿ ಊಟ ಮಾಡಿ ಮಲ್ಕೊಂಬಿಡಿ ಅದಕ್ಕೆ ಚಾರ್ಜ್ ಆಗಬೇಕು ಆಮೇಲೆ ಪ್ರೇಯರ್ ಮಾಡಬೇಕು ಅದಕ್ಕೆ ಅನೇಕರು ಹೇಳ್ತೀನಿ ಒಂದು 20 ಅಧ್ಯಾಯದ ಕೀರ್ತನೆ ಓದಿ ಅದು ನಿಮಗೆ ತುಂಬ ಮನೆ ಒಂದು ಪುಸ್ತಕ ಓದ್ಬಿಟ್ಟು ಆಮೇಲೆ ಪ್ರೇಯರ್ ಮಾಡಿ ಯಾಕಂದ್ರೆ ಅದು ನಿಮಗೆ ಎಫೆಕ್ಟಿವ್ ಆಗಿರುತ್ತೆ ಯಾಕಂದರೆ ನಿಮ್ಮ ಮನದಲ್ಲಿ ಆಗಲೇ ವಿಶ್ವಾಸ ರೈಸ್ ಆಗಿಬಿಟ್ಟಿರುತ್ತೆ ಆಟೋಮೆಟಿಕ್ ಬಾಯಿ ಬರುತ್ತೆ ಪ್ರೇಯರು ಅದಕ್ಕೆ ಅನೇಕ ನೋಡಿ ಪ್ರಾರ್ಥನೆ ಮಾಡುವಾಗ ಸೋತ್ರ 10 ನಿಮಿಷದ ಮೇಲೆ ವಿಶ್ವಾಸಿ ಪ್ರೇ ಮಾಡಿಬಿಡ್ಬೇಕು ಅನೇಕರನ್ನ ಬಿಟ್ಟು ನೋಡಿ ಗೊತ್ತಾಗುತ್ತೆ ವಿಶ್ವಾಸಿ ಅವ್ರಿಗೆ ಸೋತ್ರ ಅಲ್ಲೆಲ್ಲಿಯ ಓಸನ ಈ 3 ಬಿಟ್ಟರೆ ಬೇರೆ ಬರಲ್ಲ ಆಗಾಗ ಸ್ವಲ್ಪ ಜ್ಞಾಪಕ ಬರುತ್ತೆ ಕರ್ತ ನನ್ನ ಕುರುಬನು ನಾನು ಕೊರತೆ ಪಡ್ತೀನಿ ಯಾವ್ದು ಅದು ಮಾತ್ರ ರಿಪೀಟ್ ಮಾಡ್ತಾ ಇರ್ತಾರೆ ಅದೊಂದು ಒಳ್ಳೆ ವಿಷಯ ಅಲ್ಲ ಆ ಪ್ರಾರ್ಥನೆ ದೇವರು ಹೇಗಾದರೂ ಕೂತ್ಕೊಂಡು ಕೇಳ್ತಿರ್ತಾರೆ ಅನೇಕ ಸಮಯ ಅವರು ಕರುಣಾಮಯನು ಕೂತ್ಕೊಂಡು ಕಿವಿ ಮುಸ್ಕೊಂಡು ಕೂತಿರ್ಬೇಕು ಅಷ್ಟೇ ಹೇಳಪ್ಪ ಅಂತ ಕಾರಣ ಏನು ಯಾಬೇಸ್ ಪ್ರೇಯರ್ ಹೇಗಿತ್ತು ಚಿಕ್ಕ ಪ್ರಾರ್ಥನೆ ರಿಸಲ್ಟ್ ನಾನು ಅಂದ್ಕೊಂಡೆ ಅವನು ಚಿಕ್ಕ ಪ್ರಾರ್ಥನೆ ಮಾಡ್ದ ಇಲ್ಲ ಜಾಸ್ತಿ ಸಂದೇಶ ಕೇಳಿದ್ದಾನೆ ಅದಕ್ಕೆ ಜಾಸ್ತಿ ಕೇಳಿದಷ್ಟು ಎಫೆಕ್ಟಿವ್ ಆಗಿಬಿಡ್ತೀರ ಅದಕ್ಕೆ ಸ್ವಾಮಿ ಹೇಳಿದ್ರು ಅದಕ್ಕೆ ಲಾಸ್ಟ್ ವೀಕ್ ಹೇಳ್ದೇನೆ ಎರೆಮೆ ಹೇಳ್ತಾ ನೋಡಿ ಅವರ ಹೃದಯ ಹೇಗಿದೆ ಮಂದವು ಅವರ ಕಿವಿ ಏನಾಗಿದೆ ಕಿವಿ ಮಂದ ಹೃದಯ ಕಠಿಣ ಅದಕ್ಕೆ ಹೇಗೂ ನೋಡಿ ಸ್ವಸ್ಥತೆ ಹೊಂದಲಾರದ ಹಾಗೆ ಮಾಡ್ಕೊಂಡಿದ್ದಾರೆ ಅವರಂತೂ ಕೇಳಲಿಲ್ಲ ನೀವಾದರೂ ಕೇಳಿರಿ ಅದಕ್ಕೆ ಜಾಸ್ತಿ ಯಾಕೆ ಪ್ರಸಂಗ ಕೇಳಬೇಕು ಯಾಕೆ ಒಳ್ಳೆ ವಿಷಯ ಕೇಳಬೇಕು ಯಾವುದೇ ಬಿಸ್ನೆಸ್ ನೋಡಿ ಎಲ್ಲೇ ಇನ್ವೆಸ್ಟ್ ಮಾಡ್ಬೇಕಂದ್ರೂ ಬನ್ನಿ ಹಾಗೆ ಹಣ ಹಾಕಿ ಅಂತ ಹೇಳಲ್ಲ ನಿಮ್ಮ ತಲೆ ತಿಂದ್ಬಿಟ್ಟು ಆಮೇಲೆ ಹಾಕಿ ಅಂತಾರೆ ಈಜಾಗಿ ಮನುಷ್ಯ ಏನಾಗಲ್ಲ ಈಜಾಗಿ ಕೇಳಲ್ಲ ಅದಕ್ಕೆ ಆ ಸ್ಟೋರಿ ಅದು ಇದು ಎಲ್ಲ ಭಾಷೆಗಳನ್ನ ಕೊಟ್ಟು ಆಮೇಲೆ ನೋಡಿ ಫಟ್ ಅಂತ ಜನ ಓಡ್ತಾರೆ ಯಾಕಂದ್ರೆ ಮೈಂಡ್ ಪ್ರಿಪೇರ್ ಆಗಿದೆ ಈಗ ಎಷ್ಟು ಒಳಗೆ ಬೀಸ್ತಾ ಇದೆ ಹಾಲೆಲೂಯಾ ಒಂದು ಮಗು ಹುಟ್ಟಿದ್ರೇ ದೇವ್ರ ಚಿತ್ತ ಬರ್ದ ನಮ್ಮ ಮಗು ಹುಟ್ಟುಬಿಡಿದೆ ಅವನು ಹೇಗೋ ಪರೋಡಿನೋ ಒಳ್ಳೆಯವನೋ ಕೆಟ್ಟವನೋ ಡಾಕ್ಟರ್ ಆಗ್ಬೇಕಂತ ದೇವ್ ಚಿತ್ತ ಇದ್ರೆ ಡಾಕ್ಟರ್ ಆಗ್ತಾನೆ ನಾವೇನು ಮಾಡೋಣ ಬ್ರದರ್ ಅದೆಲ್ಲ ದೇವ್ ಚಿತ್ತ ನೀವು ಬಿಟ್ಟು ನೋಡಿ ಡಾಕ್ಟರ್ ಅಂತ ಅವನು ಆಗಲ್ಲ ಯಾಕೆ ಹೇಳಿ ಈಗ ಹೇಗೆ ಒಂದು ಮಗುಗೆ ಎಷ್ಟು ಸೀರಿಯಸ್ನೆಸ್ ತಗೊಂಡು ಒಂದು ಸ್ಕೂಲ್ ಕಳಿಸ್ತೀರಾ ಟ್ಯೂಷನ್ ಕಳಿಸ್ತೀರಾ ಆಮೇಲೆ ಕೋದವನು ಹೊಡೆದು ಕಲಿ 2 1 2 ಕಲಿ ಅಂತ ಹೇಳ್ತಿರೋ ನಿಮ್ಮ ಮೈಂಡ್ನ ಮಗು ಥರ ನೋಡೋದು ಕಲ್ತ್ಕೊಳ್ಳಿ ನಿಮ್ಮ ಮೈಂಡ್ನ ಬೈಬಲ್ ಸ್ಟಡಿ ಮಾಡಿ ಟ್ಯೂಷನ್ ಬರ್ತಾ ಇದ್ದೀರಾ ಆಗಾಗ ನಿಮ್ಮ ಮೈಂಡಿಗೆ ಶಿಕ್ಷಣ ಕೊಡಬೇಕು ಹಾಲೆಲೂಯಾ ಆಗಾಗ ವಾಕ್ಯ ತಗೊಂಡು ಮನಕ್ಕೆ ಏನು ಮಾಡಿ ಅದಕ್ಕೆ ದಾವಿದ ಹೇಳ್ತಾನೆ ನನ್ನ ಮನವೇ ನೀನು ಕುಗ್ಗಿ ಹೋಗಿರೋದೇನು ಈಗ ಯಾಕೆ ವ್ಯಥ ಪಡ್ತೀಯ ನಿಮ್ಮ ಮನಕ್ಕೆ ನೀವೇ ಮಾತಾಡ್ಕೊಳ್ಬೇಕು ಯಾಕಂದ್ರೆ ಸೈತಾನ್ ಮನದಲ್ಲಿ ಬಂದು ಮಾತಾಡ್ತಾನೆ ನೀವು ಟೆಸ್ಟ್ ಮಾಡಿ ನೋಡಿ ಪ್ರೇಯರ್ ಅಂತ ಹೋಗಿ ನೋಡಿ ಪ್ರೇಯರ್ ಕೂದಿದ ತಕ್ಷಣನೇ ನಿಮ್ಮ ಮೈಂಡ್ ನೋಡಿ ಒಂದು ಶಬ್ದ ಬರ್ತೇನೆ ಗೊತ್ತಾ ಏನು ಪ್ರೇಯರ್ ಮಾಡಿ ಏನು ಪ್ರಯೋಜನ ಬಂದೇ ಬರುತ್ತೆ ಯಾಕೆ ಗೊತ್ತಾ ಮೈಂಡ್ ಏನಾಗಿಲ್ಲ ಪ್ರಿಪೇರ್ ಆಗಿಲ್ಲ ಒನ್ ಅವರ್ ಒಂದು ಎಫೆಕ್ಟಿವ್ ಪ್ರೇಯರ್ ಮಾಡಿ ನೋಡೋಣ ಒಂದು ವಿಶ್ವಾಸಿ ಮಾಡಲ್ಲ ಸ್ಟಾರ್ಟ್ ಮಾಡಿ ಪಾಸ್ಟ್ ಎಷ್ಟು ಸೌಂಡಾಗಿ ಪ್ರೇಯರ್ ಮಾಡ್ತಿರ್ತಾರೋ ವಿಶ್ವಾಸಿ ಪ್ರೇಯರ್ ಮಾಡ್ತಾರೆ ಪಾಸ್ಟ್ ಸೆಲೆಂಟ್ ಆಗ್ಬಿಟ್ರೆ ಎಲ್ಲ ಸೆಲೆಕ್ಟ್ ಎಲ್ಲ ಒಂದು 1/2 ಪ್ರೇಯರ್ ಮಾಡೋಣ ಹಾಲೆಲೂಯಾ ಹಾಲೆಲೂಯಾ ಪಾಸ್ಟ್ ಜೋರ ಎಲ್ಲ ಜೋರು
ಯಾಕಂದ್ರೆ ಪಾಸ್ಟರ್ಗಾಗಿ ಮಾಡ್ತಾ ಇರ್ತೀವಿ, ಆದರೆ ಅವ್ರಿಗೆ ಅಂತ ಏನಿರಲ್ಲ, ಒಳಗೆ ಯಾವುದು ಇರಲ್ಲ. ಅದಕ್ಕೆ ನೀವೆಲ್ಲ ಜಯಿಸ್ಬೇಕು. ಇದಕ್ಕೆ ಆಮೇನ್ ಬಡತನ, ಇದಕ್ಕೆ ಎಜುಕೇಷನ್ ಎಲ್ಲ ಬೇಕಾಗಿಲ್ಲ. ಒಂದೇ ಒಂದು, ನಿಮ್ಮ ಮನವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು? ಪಾಸ್ಟರ್ ಓದೋಕೆ ಬರಲ್ಲ, ಅದಕ್ಕೆ ಒಂದು ಟೆಕ್ನಾಲಜಿ ಇದೆ. ಮೆಸೇಜ್ ಕುತ್ಕೊಂಡು ಕೇಳಿ, ಕುತ್ಕೊಂಡು ಕೇಳಬೇಕು, ಎಲ್ಲರಿಗೂ ಕೇಳಬೇಕು. ವಿಶ್ವಾಸ ಸ್ಟ್ರಾಂಗ್ ಆಗೋವರೆಗೂ, ಸ್ಟ್ರಾಂಗ್ ಆಯಿತು ನಿಮ್ಮ ಲೈಫ್ ಚೇಂಜ್ ಆಗಿಬಿಡುತ್ತೆ. ಈಗ ನೋಡೋಣ, 2 ಕೊರಿಂಥಿಯರ್ 8 ನೀವು ಆತ ನಿಮ್ಮ ಮನೆಲ್ಲ ತುಂಬ ಚುರುಕಾಗಿ ನೀವು ಪ್ರಿಪೇರ್ ಆಗಿಬಿಟ್ರೆ, ನಾನು ನಿಮಗೆ ನೆಕ್ಸ್ಟ್ ಇನ್ನೂ 9 ಗಂಟೆ ಪ್ರಸಂಗ ಮಾಡೋ ಅವಶ್ಯಕತೆ ಇರಲ್ಲ. ಕರೆಕ್ಟಾಗಿ 1 ಅವರ್ ಮಾಡಿದ್ರೆ ಸಾಕು. ಯಾಕಂದರೆ ನಿಮ್ಮ ಮನವೆಲ್ಲ ಪ್ರಿಪೇರ್ ಆಗಿದೆ ನನಗೆ ಗೊತ್ತಾಗ್ಬಿಡುತ್ತೆ. ಅನೇಕರ ಮೈಂಡು ಆ ಮಟ್ಟಕ್ಕೆ ಬರೋಕೆ, ಅನೇಕರಿಗೆ 8:20 ಇಲ್ಲಿ ಬಂದಿರ್ತೀರ, ಅಲ್ಲಿವರೆಗೂ ನಿಮ್ಮ ಶರೀರದಲ್ಲಿ ಕೂತಿರ್ತೀರ, ಆಲ್ರೆಡಿ ಮನೇಲಿ ಯೋಚನೆ ಮಾಡ್ತಾ ಇರ್ತೀರ, ನೈಟಿಗೆ ನಾವು ಸಾಂಬಾರು ಮಾಡ್ಬಿಡೋಣ, ಬೆಳಗ್ಗೆಗೆ ಟಿಫನ್ ಎಲ್ಲ ಇಲ್ಲಿ ಕೂತಿರ್ತೀರ, ಆದರೆ ನಾನು ನೋಡ್ತಾ ಇರ್ತೀರ, ತಲೆ ಆಡ್ತಿರ್ತೀರ, ಆಮೇನ ಅಂತಿರ್ತೀರ, ಮೈಂಡ್ ಏನಾಗಿರ್ತೀರ, ಅಯ್ಯೋ ಬಟ್ಟೆ ಹೋಗಿಬೇಕು, ನಾಳೆಗೆ ಏನು ಮಾಡೋಣ, ಎಲ್ಲ ಮೈಂಡ್ ಓಡ್ತಿರ್ತೀರ. ಅದಕ್ಕೆ ಅದೆಲ್ಲ ಅರೆಸ್ಟ್ ಆಗಿ ಬರೋಕ್ಕೆ ಕರೆಕ್ಟಾಗಿ ಇಲ್ಲ ಅಂದ್ರೆ 35-40 ನಿಮಿಷ ಆಗಿಬಿಟ್ಟಿರುತ್ತೆ. ಅದಕ್ಕೆ ಯಾಕೆ ನಾವು ಜಾಸ್ತಿ ಪ್ರಸಂಗ ಮಾಡ್ತೀವಿ ಅಂತಂದರೆ, ಇವಾಗ ನೀವು ಕೂತ್ಕೊಂಡು ಕೇಳುವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವಾಗ ಮೈಂಡ್ ರೆಡಿ ಆಗಿದೆ ಅಂತ. ಆವಾಗ ನೋಡಿ ರೆವಲೇಷನ್ ಬರ್ತಾನೆ ಇರುತ್ತೆ. ಅದಕ್ಕೆ ನೀವು ಮೊದಲೇ ನೀವು ರೆಡಿ ಆಗಿಬಿಟ್ರೆ, ನಾವು 1 ಅವರು 2 ಅವರ್ನ ಬೋಧಿಸೋ ಅವಶ್ಯಕತೆ ಇಲ್ಲ. 40 ಮಿನಿಟ್ಸ್ ಹೇಳುವಾಗಲೇ ಆತ್ಮ ಗೊತ್ತಾಗ್ಬಿಡುತ್ತೆ ಇವ್ರ ಮೈಂಡ್ ಏನಾಗಿದೆ, ರಿಸೀವ್ ಆಗಿದೆ. ಅದಕ್ಕೆ ನೋಡಿ, ಪೌಲನ ಜಾಗದ ಪ್ರಸಂಗ ಮಾಡುವಾಗ ಅವನು ಪ್ರಸಂಗ ಮಾಡಿ ಒಬ್ಬ ಕುಂಟ ನೋಡ್ತಾನೆ, ಇವನಲ್ಲಿ ಸೌಖ್ಯಗೊಳ್ಳುವ ವಿಶ್ವಾಸ ಅವನಲ್ಲಿ ಇದೆ ಎಂದು ಪೌಲು ಕಂಡು ಅವನನ್ನು ಸ್ವಸ್ಥಪಡಿಸಿದನು. ಗೊತ್ತಾಗ್ಬಿಡುತ್ತೆ ಎಫೆಕ್ಟು. 2 ಕೊರಿಂಥಿಯರ್ 13 ಇವತ್ತು ನಿಮ್ಮ ಮನೇಲಿ ನಿಮ್ಮ ಮೈಂಡ್ ಅಲ್ಲಿ ಪ್ರಿಪೇರ್ ಆಗಿದೆ, ಅದಕ್ಕೆ ಬೇಗ ಮುಗಿಸ್ತೀನಿ. 2 ಕೊರಿಂಥಿಯರ್ 13 13 ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹನ್ನೊಂದನೇ ವಾಕ್ಯ 11, ಕಡೆ ಮಾತೇನೆಂದರೆ ಸಹೋದರರೇ, ಎಲ್ಲಿ ಸಂತೋಷಪಡಿರಿ, ಏನು ಮಾಡಿ, ಡಿಸಿಪ್ಲಿನ್ ಮಾಡ್ಕೊಳ್ಳಿ. ಡಿಸಿಪ್ಲಿನ್ ಇಲ್ಲ ಅನೇಕರು ವಿಶ್ವಾಸ ಜೀವನದಲ್ಲಿ. ಇಷ್ಟ ಬಂದಾಗ ಬೈಬಲ್ ಓದೋದು, ಇಷ್ಟ ಅಂದ್ರೆ ಈ ಒಂದು ದಿನ ದೇವ ಸಮಗ್ ಇಷ್ಟು ನಾನು ಸಮಯ ಕೊಡಬೇಕು, ಊಟಕ್ಕೆ ನಾನು ಸಮಯ ಕೊಡ್ತಾ ಇದ್ದೀನಿ, ಮನಸ್ಸಿಗೆ ಸಮಯ ಕೊಡ್ತಾ ಇದ್ದೀನಿ, ಹಾಗೆಯೇ ಆಧ್ಯಾತ್ಮಿಕ ನಾವು ಸಮಯ ಕೊಡ ಕ್ರಮಪಡಿಸಿಕೊಳ್ಳಿರಿ. ಏನಾಗಿರಿ, ಈಗಿರೋ ಇವತ್ತೆಲ್ಲ ಜಿಮ್ಮರೇ, ಆದ್ರೆ ಮೈಂಡೆಲ್ಲ ಜೀರೋನೇ. ಹೇಗೆ ಬಾಡಿಗೆ ಮುಖ್ಯತೆ ಕೊಡ್ತೀವಿ, ಮೈಂಡ್ ಶಾರ್ಪ್ ಆಗಿರಬೇಕು, ಬಾಡಿನೂ ಸ್ಟ್ರಾಂಗ್ ಆಗಿರಬೇಕು, ಮೈಂಡ್ ಶಾರ್ಪ್ ಆಗಿರಬೇಕು, ಆತ್ಮನೂ ಸ್ಟ್ರಾಂಗ್ ಆಗಿರಬೇಕು. ಓದಿ, ಒಂದೇ ಮನಸ್ಸುಳ್ಳವರಾಗಿ ಶಾಂತಿ ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಹಾಗಾದ್ರೆ ದೇವರು ಇಲ್ವಾ? ದೇವರು ಹೇಳ್ತಾರೆ, ನಾನು ನಿನ್ನ ಎಂದಿಗೂ ಅಗಲುವುದೇ ಇಲ್ಲ, ನಿನ್ನ ಕೈ ಬಿಡುವುದೇ ಇಲ್ಲ, ಹೇಳಿದ್ರೆ ಇಲ್ವಾ? ಇಲ್ಲಿ ಪೌಲ್ ಹೇಳ್ತಿದ್ದಾರೆ ಏನಂತ, ನೀವು ಮೊದಲೇನು ಮಾಡ್ಕೊಳ್ಳಿ, ಸಂತೋಷ ಪಡಿ, ಕ್ರಮ ಪಡಿಸ್ಕೊಳ್ಳಿ, ಏನಾಗಿ ಅರ್ಥ ಆಯ್ತಾ? ಕ್ರಮ ಪಡಿಸ್ಕೊಂಡು ಏನಾಗುತ್ತೆ, ಧೈರ್ಯ ಬರಬೇಕು. ಹಾಲೆಲೂಯ. ಬಾಡಿಗೆ ಮನೆಯಿಂದ ಲೀಸ್ಗೆ ಹೋಗ್ಬೇಕಂತ ಧೈರ್ಯ ಬೇಕು. ಧೈರ್ಯ ಇದ್ರೇ ನೆಕ್ಸ್ಟ್ ಹೆಜ್ಜೆಡಕ್ಕೆ ಸಾಧ್ಯ. ಭಯದಿಂದ ಯಾರು ಹೆಜ್ಜೆಡಕ್ಕೆ ಆಗಲ್ಲ. ಕೊಡೋಕ್ಕೂ ಧೈರ್ಯ ಬೇಕು, ಪ್ರಸಂಗ ಮಾಡೋಕ್ಕೂ ಧೈರ್ಯ ಬೇಕು, ಬಿಸ್ನೆಸ್ ಮಾಡೋಕ್ಕೂ ಧೈರ್ಯ ಬೇಕು. ಅದಕ್ಕೆ ಹೇಗೆ ಧೈರ್ಯ ಬರುತ್ತೆ? ಸಿಂಪಲ್, ಫಸ್ಟ್ ಏನು ಮಾಡಿ, ಸಂತೋಷ ಪಡಿ. ಯಾಕಂದರೆ ನಿಮಗೊಬ್ಬ ರಕ್ಷಕನುಂಟು, ಆಮೇನ್, ಸಾಯದ ದೇವು ನಮ್ಮ ಸಂಗಡ ಇದ್ದಾರೆ, ಅದಕ್ಕೆ ಸಂತೋಷ ಪಡಿ. ಎರಡನೇದೇನು, ಎಲ್ಲ ನನ್ನ ಕ್ರಮವಾಗಿಲ್ಲ, ಆ ಜಾಗ ಕ್ರಮ ಪಡಿಸ್ಕೊಳ್ಬೇಕು, ಅದು ಫೋರ್ಸ್ ಹಾಕಲೇಬೇಕು. ಅದಕ್ಕೆ ಮಿಲ್ಟ್ರಿ ಹೋದಾಗ ನೋಡಿ, ಅವ್ರು ಕ್ರಮ ಮಾಡಿಬಿಡ್ತಾರೆ, ಇಲ್ಲಿ ಕ್ರಮ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವೇ ಕ್ರಮ ಹಾಕ್ಕೊಳ್ಬೇಕು. ವಾಕ್ಯ ಎಂಬ ವಾಕ್ಯ ತಗೊಂಡೇನು ಮಾಡ್ಕೊಬೇಕು, ಕ್ರಮ ಪಡಿಸ್ಕೊಳ್ಬೇಕು. ಆಮೇಲೆ ನೆಕ್ಸ್ಟು, ಯಾಕಿದು ಹೇಳ್ತೀನಿ ಅಂತಂದರೆ, ನಿಮ್ಮ ಮನೆ ಪರಲೋಕ ಆಗಬೇಕು, ನಿಮ್ಮ ಐಶ್ವರ್ಯ ನಿಮ್ಮ ಲೈಫಲ್ಲಿ. ನಾನು ಯಾವತ್ತೂ ಝೀರೋ ಆಗಲ್ಲ, ನನ್ನ ಲೈಫಲ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಡೌಟೇ ಬರದ ಜೀವನ ಬೇಕಾ? ಇದೇನೇ ಮಾರ್ಗ.
ಭಕ್ತರಿದ್ರೆ ಇವತ್ತು ನಾನು ಚೆನ್ನಾಗಿದ್ದೆ ನಾಳೆ ಏನಾಗ್ತದೆ ಗೊತ್ತಾಗಲ್ಲ. ಅದಕ್ಕೆ ವಿಶ್ವಾಸಿ ಮೇಲೆ ಹೋಗ್ತಾರೆ, ಫಾಟನ್ ಕೆಳಗೆ ಬೀಳ್ತಾರೆ, ಮೇಲೆ ಹೋಗ್ತಾರೆ. ಒಂದು ನಿಶ್ಚಯ ಇಲ್ಲ, ಇವತ್ತು ನಾನು ಇಷ್ಟು ದೂರ ಬಂದಿದ್ದೀನಿ, ಇದಕ್ಕೆ ಮೇಲೇ ಹೋಗ್ತೀನಿ ಹೊರತು ನಾನು ಕೆಳಗೆ ಬರಲ್ಲ ಅನ್ನೋ ಒಂದು ಭಯನೇ ಇರಲ್ಲ. ಅವ್ರಿಗೆ ಫ್ರೀಯಾಗೇ ಇರ್ತಾರೆ. ಅದಕ್ಕೆ ದೇವರು ಮನುಷ್ಯನ ಮುಖವನ್ನು ನೋಡುವುದಿಲ್ಲ, ಹೃದಯವನ್ನು. ಅಂದರೆ ಹೃದಯದಲ್ಲಿ ಏನು ಧೈರ್ಯ ಇದೆ, ಏನು ಫೀಡ್ ಮಾಡ್ಕೊಂಡಿದ್ದೀರಾ? ಈಗ ನೋಡಿ, ನಮಗೆ ನಿಮಗೆ ಜಾಸ್ತಿ ಪ್ರೇಯರ್ ಬಗ್ಗೆ ಬೋಧಿಸಿದ್ರೆ ನಾಳೆ ಇವತ್ತು ನೈಟೇ ಪ್ರೇಯರ್ ಸ್ಟಾರ್ಟ್ ಮಾಡಿಬಿಡ್ತೀರಿ. ಯಾಕೆ ಹೇಳಿ, ನಿಮ್ಮ ಮನವು ಈಗ ಪ್ರಿಪೇರ್ ಆಗಿದೆ. ಈಗ ಕೊಡೋದ್ರ ಬಗ್ಗೆ ಬೋಧಿಸಿದ್ರೆ ನಿಮ್ಮ ಮೈಂಡ್ ಕೊಡೋದು ಪ್ರಿಪೇರ್ ಆದ್ರಿಂದ ಆಟೋಮೆಟಿಕ್ ನೀವು ಕೊಡ್ತೀರ. ಅರ್ಥದ ಅರ್ಥ ಆಗಿಲ್ವಾ? ಅದಕ್ಕೆ ಎಲ್ಲಿವರೆಗೂ ಬೋಧಿಸ್ತೀವಿ ಅಂದರೆ ನಿಮಗೆ ಅದು ಅಭ್ಯಾಸ ಆಗಲು ಬೋಧಿಸ್ತೀವಿ. ಎಲ್ಲಿವರೆಗೂ ಪ್ರೇಯರ್ ಮಾಡಿಸ್ತೀವಿ ಅಂತಂದರೆ ನೀವು ಪ್ರೇಯರ್ ನಿಮ್ಮ ಅದರಲ್ಲಿ ನೆಲೆಯಾಗೋರೆಗೂ, ಎಲ್ಲಿವರೆಗೂ ವಾಕ್ಯದ ಮೇಲೆ ಆಸೆ ಬರಬೇಕಂದ್ರೆ ವಾಕ್ಯ ನೆಲೆ ಆಗೋರೆಗೂ ಬಿಗಿ ಬಂದ್ಬಿಡ್ತಾ ಬಿಟ್ಬಿಡ್ತಾರೆ. ಅದಕ್ಕೆ ಡಿಗ್ರಿ ಮೇಲೆ ಮಕ್ಕಳನ್ನ ತಂದೆ ತಾಯಿ ಓದು 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 ಅಂತ ಹೇಳಲ್ಲ. ಯಾಕಂದರೆ ಅವನಿಗೆ ಗೊತ್ತಾಗಿತ್ತು, ನಾನು ಚೆನ್ನಾಗಿ ಓದ್ರೆ ನನಗೆ ಒಳ್ಳೆ ಪೋಸ್ಟ್ ಸಿಗುತ್ತೆ ಅಂತ. ಆದರೆ ಮಕ್ಕಳಿಗೆ ಹೊಡೆದು ಹೊಡೆದು ಓದು ಓದು ಓದು, ಎಲ್ಲಿ ಓಡ್ತಾ ಇದೆಯಾ, ಟಿ ವಿ ಆಫ್ ಮಾಡು, ಕುತ್ಕೋ. ಆಗ ನಿಮ್ಮನ್ನು ಈಗ ಸ್ಟ್ರಿಕ್ಟ್ ಈ ಥರ ಸ್ಟ್ರಿಕ್ಟ್ ಮಾಡೋದು ನಿಮ್ಮ ಒಳ್ಳೇದಕ್ಕ ಇಲ್ವಾ? ಯಾಕೆ ಯಾಕೆ ಅಂತಂದರೆ ಅದು ನಿಮ್ಮ ಜೀವಿತವನ್ನು ಮಾರ್ಪಡಿಸುತ್ತೆ. ಹಾಲೆಲೂಯಾ. ಈ ಬೈಬಲ್ ಇಷ್ಟೇ ಅಂತ ಅನ್ಕೊಬೇಡಿ. ಯಾವಾಗ ನಿಮ್ಮ ಮೈಂಡು ನೋಡಿ, ಯಾಕೆ ಬಿಲ್ ಗೇಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದೆ, ಅವ್ರಂಗೆ ಕುತ್ಕೊಳ್ಳೋಕ್ಕೇನೆ ಹೊಸ ವಿಷಯಗಳು ಬರುವಾಗಲೇ, ಹೊಸ ಹೊಸ ಡಾಟಾಗಳು ಹೊಸ ಹೊಸ ಬರುವಾಗಲೇ ಅದು ಅಟ್ರಾಕ್ಷನ್ ಆಗುತ್ತೆ. ಹಾಗೇ ಸೇವೆ ಕೂಡ. ಈಗ ಪಾಸ್ಟ್ ಆಗಿಬಿಟ್ಟೆ, ಇವತ್ತು ನನಗೇನು ಗೊತ್ತಾ, ಪಾಸ್ಟ್ ಆಗಿಬಿಟ್ಟೆ, ಹಾಡಕ್ಕೆ ಬರುತ್ತೆ. ನನಗೂ 3 ಪಾಯಿಂಟ್ಸು, ಜಯಿಸೋದು ಹೇಗೆ, ಪ್ರಾರ್ಥಿಸು, ಉಪವಾಸಿಸು, ಆಮೇನ್. ಈ 3 ಪಾಯಿಂಟ್ ಸಿಕ್ಬಿಡ್ತಪ್ಪ. ಆಗಲ್ಲ. ಸೇವೆ ಕೂಡ ಏನು ಗೊತ್ತಾ, ಹೊಸ ಹೊಸ ವಿಷಯ ಹೇಳಿದ್ರೇ ವಿಶ್ವಾಸಿಗಳು ಕೂಡ ನೆಲೆಯಾಗಿರೋದಕ್ಕೆ ಸಾಧ್ಯ. ಹಾಲೆಲೂಯಾ. ಒಂದು ಸೇವಕರು ಹೇಳ್ತಾರೆ, ಹುಲ್ಲು ಹುಲ್ಲು ಬೇಕಂತ ಏನು ಕುರಿಗಳಿಗೆ, ಒಣಗಿದ ಹುಲ್ಲು ಕುರಿಗಳು ತಿನ್ನಲ್ಲ, ಹಸಿ ಹುಲ್ಲು ಬೇಕು. ಹಸಿ ಹುಲ್ಲು ತಿಂದರೆ ಆ ಕುರಿ ಅಲ್ಲೇ ಎದ್ಬಿಡ್ತೀವಿ, ಹೋಗೋದೇ ಇಲ್ಲ. ಯೇಸುವಿನ ನಾಮದಲ್ಲಿ 30-40 ವರ್ಷ ಈ ಸಭೆಯಲ್ಲಿ ಈ ಸಭೆ ಇರೋವರೆಗೂ ಫಲ ಕೊಡುತ್ತಾ ನಿಮ್ಮ ಸಂತತಿ ಸಂತಾನಗಳು ಫಲ ಕೊಡುವ ಆ ಮಟ್ಟಿಗೆ ದೇವ್ರು ನಿಮ್ಮನ್ನು ತರೋದಕ್ಕೆ ದೇವ್ರು ಇಷ್ಟಪಡ್ತಾರೆ. ನಿಮ್ಮನ್ನು ಅಲ್ಲೇ ಅಲ್ದಾಡ್ಸೋ ದೇವ್ರು ಬಿಡಲ್ಲ, ಇಲ್ಲೇ ಅನೇಕರು ಫಲ ಕೊಡ್ತೀರಾ. ಅದಕ್ಕೆ ಕೀರ್ತನ 92 ಹೇಳುತ್ತೆ, ಆಮೇಲೆ ಅದರಲ್ಲಿ ಏನು, ಮುಪ್ಪಿನಲ್ಲಿಯೂ ನೀನು ಫಲಿಸುವಿ. ಹಾಲೆಲೂಯಾ. ಆಗ ಒಂದು ರೆವಲೇಷನ್ ನಿಮ್ಗೆ ಹೇಳ್ತೀನಿ ನೋಡಿ. ಹಾಗೆ ಯೋಚನೆ ಮಾಡುವಾಗ ದೇವರೇ ಒಂದು ಹೊಸ ವಿಷಯ ಬೇಕಲ್ಲ ಬೈಬಲಲ್ಲಿ, ಯಾಕಂದ್ರೆ ಹೊಸದು ಕೊಟ್ಟರೆ ಜನಗಳಿಗೂ ಖುಷಿ, ಹೊಸದು ಕೊಟ್ಟರೆ ಜನನೂ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ದೇವರು ಅನೇಕ ಸಮಯ ಮೆಸೇಜ್ ಪ್ರಿಪೇರ್ ಆಗಿ ಮಾಡುವಾಗ ಕೊಡ್ತಾರೆ, ಅನೇಕ ಸಮಯ ಆರಾಧನೆ ಮಾಡೋಕ್ಕೆ ಸಭೆಲಿ ಬಂದು ಆರಾಧನೆ ಮಾಡ್ತಾ ಇರ್ತೀವಿ, ಫಟ್ 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 ಅಂತ ದೇವರು ಮೆಸೇಜ್ ಕೊಟ್ಬಿಡ್ತಾರೆ. ಯಾಕಂದರೆ ಅನೇಕರು ಪ್ರಿಪೇರ್ ಆಗಿ ದಾಹದೊಂದಿಗೆ ಬಂದಿರ್ತೀರ. ಅದಕ್ಕೆ ಒಂದು ಮೆಸೇಜ್ ಕೇಳೋಕ್ಕೆ ಮುಂಚೆ ದೇವರೇನೊಂದಿಗೆ ಮಾತಾಡಿ, ನೀವು ಪ್ರಾರ್ಥನೆ ಮಾಡಿ, ಸಮಯ ಕೊಟ್ಟು ಆ ದಾಹದೊಂದಿಗೆ ಆ ದುಃಖದೊಂದಿಗೆ ಆ ಒಂದು ಆಸಕ್ತಿಯೊಂದಿಗೆ ನೀವು ಬರುವುದೇ ಆದರೆ ನಿಶ್ಚಯವಾಗಿ ನಿಮ್ಮೊಂದಿಗೆ ಮಾತಾಡ್ತಾರೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅನೇಕರ ಜೀವಿತ ಸ್ಥಿರತೆಗಳನ್ನು ನಾವು ಕಲ್ತ್ಕೊಳ್ಬೇಕು. ಆಗ ದೇವರು ಒಂದು ಒಳ್ಳೆಯ ವಿಷಯ ಹೇಳ್ಕೊಟ್ರು, ಇದನ್ನು ಕಡೆದಾಗಿ ಹೇಳಿ ಮುಗಿಸ್ತೇನೆ. ನೀವು ಬೈಬಲಲ್ಲಿ ನೋಡಿ, ಯಾಕೆ ಟೀಚಿಂಗ್ ಭಾಳ ಮುಖ್ಯ ಅಂತ ಹೇಳ್ತೀನಿ, ಯಾಕಂದರೆ ವಿಶ್ವಾಸಿಗೆ ಟೀಚಿಂಗ್ ಬೇಕಾಗಿದೆ. ಬೈಬಲಲ್ಲಿ ನೋಡಿ, ಯೋಸೇಫು ಎಲ್ಲೂ ದಶಮ ಕೊಡಲೇ ಇಲ್ಲ. ಎಲ್ಲಾದ್ರೂ ನೋಡಿದ್ದೀರಾ? ಅಷ್ಟು ಪ್ರಧಾನಮಂತ್ರಿ ಆದರೂ ಕೂಡ, ಪ್ರೈಮ್ ಮಿನಿಸ್ಟರ್ ಅಂದರೆ ಗವರ್ನರ್, ಅಷ್ಟು ಅವನ ಇಡೀ ದೇಶನೇ ಅವನ ಕೈಲಿದೆ, ಅದು ಎಲ್ಲಿ ಅವನೇನು ಮಾಡಿಲ್ಲ. ದಶಮ ಕೊಟ್ಟನ, ಕಾರಣಿ ಕೊಟ್ಟನ, ಚೆನ್ನಾಗೇ ಮಾಡಿದ್ನಲ್ವಾ? ಅದಕ್ಕೆ ಏನಕ್ಕೆ ಹೇಳ್ತಾರೆ, ನಾವು ದಶಮ ಕೊಡೋ ಬ್ರದರ್, ಚೆನ್ನಾಗಿದ್ದೀವಿ ಬ್ರದರ್, ಯಾಕಂದ್ರೆ ನಾವು ಅಂಥ ಮಾತುಗಳನ್ನ ಕೇಳಿದ್ದೀವಿ, ನೀವು ಕೊಡಿ ಕೊಡಿ ಅಂತ ಬೋಧಿಸ್ತೀರಾ, ಆಮೇಲೆ ಈಗೆಲ್ಲ ನಾವು ನಾವೆಲ್ಲ ಕೊಡೋ ಬ್ರದರ್, ನಾವು ಚೆನ್ನಾಗಿರ್ತೀವಿ. ಇವತ್ತು ಎಷ್ಟೋ ಸಭೆಗಳು ಎದ್ಬಿಟ್ಟಿದೆ ಅಂತಂದರೆ ಕೊಡೋದ್ರ ಬಗ್ಗೆ ಅದು ಇಲ್ಲವೇ ಇಲ್ಲ ಅಂತ ಅನೇಕ ಸಭೆಗಳು ಎದ್ಬಿಟ್ಟಿದೆ. ಆಯಿತು, ಹಾಗಾಗಿ ಯೋಚನೆ ಮಾಡಿದೆ, ದೇವರೇ ಒಂದು ಸರಿಯಾದ ರೆವಲೇಷನ್ ಬೇಕಲ್ವಾ, ಯಾಕಂದ್ರೆ ಇವತ್ತು ಆಗಿದ್ದಾರೆ. ಆಗ ದೇವರು ಒಂದು ಪವಿತ್ರ ಒಂದು ಒಳ್ಳೆ ಮೈಂಡ್ ನಂಗೆ ಒಂದು ಥಾಟ್ ಕೊಟ್ಟರು, ಏನಂತಂದರೆ ಯೋಸೇಫು ಇರೋವರೆಗೂ ಆ ಜನಗಳೆಲ್ಲ ಸಮೃದ್ಧಿಯಾಗಿದ್ರು. ಯೋಸೇಫ್ ಹೋದ ಮೇಲೆ 430 ವರ್ಷ ಸೆರೆಯಾದರು. ನೀವಿರೋವರೆಗೂ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನೀವು ಹೋದ ಮೇಲೆ ತಿರುಗಿ ನಿಮ್ಮ ಮಕ್ಕಳು ಸೆರೆ ಆಗಬಾರ್ದು. ಅದಕ್ಕೆ ಅನೇಕರು ಮಕ್ಕಳು ತಂದೆ ತಾಯಿನ ಉಗಿತಿರ್ತಾರೆ,
ಇವಾಗ ನಿಮ್ಮನ್ನು ಮುದ್ದಾಡ್ತಿರ್ತಾರೆ ಅವರದೇ ಆದ ಒಂದು ಲೈಫ್ ಬರುವಾಗ ನಮ್ಮ ಅಪ್ಪ ಇದನ್ನು ಏನಕ್ಕೂ ಪ್ರಯೋಜನ ಇಲ್ಲ ಯಾಕೆ ಹೇಳ್ತಾರೆ ಗೊತ್ತಾ ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅದಕ್ಕೆ ಇಲ್ಲಿ ಬರ್ಮ ಯೋಚನೆ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀರಾ ಈಗ ನಿನ್ನ ನಗಿಸ್ತಾ ಇಲ್ಲ ನಿಮ್ಮನ್ನು ಯೋಚಿಸ್ತಿದ್ದೀನಿ ಈಗ ಹೇಳ್ತೀನಿ ನೋಡಿ ಯೋಸೇಫನ ಮೇಲೆ ದಯೆ ಇತ್ತು ಯೋಸೇಫನಿಗೆ ಬೋಧಿಸೋರಿಲ್ಲ ಅಬ್ರಹಾಮನು ಈಸಾಕನಿಗೆ ಬೋಧಿಸಿದನು ಅದಕ್ಕೆ ಅಬ್ರಹಾಮನ ಐಶ್ವರ್ಯದಲ್ಲಿ ಈಸಾಕ ಬಾಳಲಿಲ್ಲ ಅಬ್ರಹಾಮನು ಈಸಾಕನಿಗೆ ಬೋಧಿಸಿದ ಏನಂತಂದ್ರೆ ನೀನು ದೇವರಿಗೆ ಸನ್ಮಾನ ಮಾಡೋನಾಗಿರು ಈಸಾಕು ಯಾಕೋಬನಿಗೆ ಬೋಧಿಸಿದ ಅದಕ್ಕೆ ಯಾಕೋಬ್ ನೋಡಿ ಕೋಲ್ ತಗೊಂಡು ಹೋಗಿ ಹೇಳ್ತಾನೆ ನಾನು ತಿರುಗಿ ನಾನು ವಾಪಸ್ ಬರುವುದಾದ್ರೆ ನನಗೆ ಬರುವ ಎಲ್ಲ ಲಾಭದಲ್ಲಿ ಹತ್ತರಲ್ಲಿ ಒಂದು ಪಾಲನ್ನು ಏನು ಮಾಡ್ತೇನೆ ನಾನು ದೇವನ ಘನಪಡಿಸುತ್ತೇನೆ ಬೋಧನೆ ಇದನ್ನು ಹೇಳ್ಬಾರ್ದು ಬ್ರದರ್ ಹೇಳಲೇಬೇಕು ಯಾಕಂದರೆ ಮಕ್ಕಳಿಗೆ ಶಿಕ್ಷಣ ಕೊಡಲಿಲ್ಲ ಅಂತಂದ್ರೆ ಬೆಳೆಯಲ್ಲ ಅದು ತಾನಾಗೆ ಮಾಡ್ತಾರೆ ನೀವು ತುಂಬ ಹೇಳ್ತೀರಾ ಹೇಳಲೇಬೇಕು ನೀವು ಹೇಳಂದ್ರೆ ನೀವು ಮಾಡಲ್ಲ ಯಾಕಂದ್ರೆ ಮಕ್ಕಳು ಹಾಗೇನೆ ಓದು ಅಂತ ನೀವು ಫೋರ್ಸ್ ಕೊಟ್ಲ ಅಂದ್ರೆ ಓದಲ್ಲ ಅವರು ಸ್ವಲ್ಪ ಫೋರ್ಸ್ ಕೊಟ್ಟರೆ ಓದಿದ್ರೆ ಒಂದು ದಿನ ಬರುತ್ತೆ ನಾನು ಅಪ್ಪ ಒಳ್ಳೇದೇ ನಮ್ಮ ಅಪ್ಪ ಚೆನ್ನಾಗಿ ನನಗೆ ಈ ಮಾರ್ಗ ಹೇಳ್ಕೊಟ್ಟಿದ್ದು ಇವಾಗ ನನ್ನ ಕಾಲ ಮೇಲೆ ನಿಂತ್ಕೊಳ್ಬೋದು ಅವತ್ತು ನಿಮ್ಮನ್ನು ಹೊಗಳ್ತಾರೆ ಅದಕ್ಕೆ ಕೇಕ್ ಕಟ್ ಮಾಡುವಾಗ ಮಕ್ಕಳಿಗೆ ಏನು ಮಾಡ್ತೀವಿ ನಾವು ಚಿಕ್ಕ ವಯಸ್ಸಲ್ಲಿ ಕಟ್ ಮಾಡಿ ಯಾರು ಬೇರೆ ನಿಮ್ಮ ಮಗು ನೋಡಿ 2 ವಯಸ್ಸು 3 ವಯಸ್ಸು ಮಗುಗಲ್ಲ ಕೇಕ್ ಕಟ್ ಮಾಡಿದ ತಕ್ಷಣ ಟಕ್ ಕಟ್ ಮಾಡಿದ ತಕ್ಷಣ ಬ್ಯಾಗ್ ಹಾಕೊಂಡ್ಬಿಡುತ್ತೆ ಅದಕ್ಕೆ ಕಿವಿಯತ್ರ ಹೇಳ್ತೀವಿ ಫಸ್ಟ್ ಯಾರು ಕೊಡು ಯಾರು ಕೊಡು ಅಪ್ಪ ಕೊಡು ಅಮ್ಮ ಕೊಡು ಅಲ್ಲಿ ನೋಡು ಮಾಮ ಇಲ್ಲಿ ನೋಡು ಎಲ್ಲರೂ ಕೊಡು ಎಲ್ಲಿವರೆಗೂ 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 ಅದು ಒಂದು ಸ್ಟೇಜ್ ಬಂದಮೇಲೆ ಈಗ ನೀವು ಹೋಗ್ಬಿಟ್ಟು ಈಗ ಒಂದು 10ನೇ ಕ್ಲಾಸ್ ಹುಡುಗ ಬರ್ತಾರೆ ಕಟ್ ಕೇಕ್ ಕಟ್ ಮಾಡ್ತಾ ಅಂತಂದರೆ ಅವ್ನ ಕಿವಿಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪನ ಕೊಡು ಅಂತ ಹೇಳೋ ಅವಶ್ಯಕತೆ ಇಲ್ಲ ಗೊತ್ತು ಸುಮ್ಮನೆ ಇರು ಅಂತ ಹೇಳ್ತೀನಿ ಯಾಕಂದ್ರೆ ಏನಾಗಿದೆ ಏನಾಗಿದೆ ಈಗ ಯೋಸೆಫ್ ಕತೆ ಏನಂತಂದರೆ ಅವನ ಕಿವಿಗೆ ಹೇಳೋರು ಯಾರೂ ಇಲ್ಲ ಅದಕ್ಕೆ ಕೇಕ್ ಅವನೇ ತಿಂತ ಇದ್ದ ಅದು ಅವನು ಮಾತ್ರ ಆಶೀರ್ವಾದ ಅದಕ್ಕೆ ಗೋಶಾನ್ ನೆಕ್ಸ್ಟ್ ನೋಡಿ ಅವನ ಸಂತಾನ ಸಂತತಿ 430 ವರ್ಷ ಏನಾದರೂ ಏನಾದರೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಯಿಲೆಗಳಿಗೂ ಸಾಲ್ಗಾರರಾಗಿ ಮಾಡಬೇಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಆಶೀರ್ವಾದಾಗಿರ್ಬೇಕಂದ್ರೆ ನೀವು ದೇವರನ್ನು ಸನ್ಮಾನ ಮಾಡುವಾಗ ಅದು ನಿಮ್ಮ ಹಾಗೂ ನಿಮ್ಮ ಜನ್ರೇಷನ್ನ ಅದು ಎಫೆಕ್ಟ್ ಮಾಡುತ್ತೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಕೂಡಿಸ್ತಾ ಇದ್ದೀರಾ ಅದಕ್ಕೆ ಸಹಿತ ಅನೇಕ ಸಭೆಗಳು ಈ ವಿಷಯಗಳಲ್ಲಿ ಅನೇಕರು ವೀಕ್ ಆಗಿದ್ದರಿಂದಲೇ ಇವತ್ತು ಅವ್ರು ಚೆನ್ನಾಗಿದ್ದಾರೆ ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಏನು ಕೂಡಿಸ್ತಾರೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಿಮ್ಮ ಮಕ್ಕಳಿಗೆ ಆಸ್ತಿ ಕೂಡಿಸ್ಬೇಡಿ ಆಶೀರ್ವಾದ ಕೂಡಿಸಿ ಹೇಳ್ಕೊಡಿ ಆಗಾಗ ನೋಡಿ ದೇವ್ರ ಸನ್ಮಾನ ಮಾಡು ದೇವನ ಹುಡುಕು ದೇವರಾಜ್ಯಕ್ಕೆ ಬಿತ್ತನೆ ಮಾಡು ಈಗ ಹೇಳ್ಕೊಡುವಾಗ ಅವನು ಏನು ಕಲಿತಿದ್ದಾನೆ ವಿಶ್ವಾಸ ಕಲಿತಾನೆ ನಾಳೆ ಅವನ ಜೀವನದಲ್ಲಿ ಏನೇ ಬರಗಳು ಬಂದರೂ ಕೂಡ ಏನಾಗ್ತಾನೆ ಹಾಲೆಲೂಯ ಈ ಸಾಕನು ಬಿತ್ತನೆ ಮಾಡಿದನು ಆಮೇನ್ ಆಗೇನಾಯ್ತು ಈಗ ನೋಡಿ ದೇವ್ರು 430 ವರ್ಷ ಸೆರೆ ಆಗಿದ್ದವ್ರಿಗೆ ದೇವ್ರು ಯಾರನ್ನು ಕಳಿಸಿದ್ರು ಯಾರನ್ನು ಕಳಿಸಿದ್ರು ಮೋಶೆ ಕಳಿಸಿ ನ್ಯಾಯ ಪ್ರಮಾಣ ಕೊಟ್ಟು ಇವಾಗ ಕೊಡ್ರಿ ಕೊಡ್ರಿ ಅಂತ ಇವಾಗ ಸ್ಟ್ರಿಕ್ಟ್ ಇವಾಗ ಮಾಡಲೇಬೇಕನ್ನೋ ಬೋಧನೆ ಬಂದ್ಬಿಡ್ತು ಆದರೆ ಅಬ್ರಹಾಮ್ಗೆ ಯಾರು ಹೇಳಲೇ ಇಲ್ಲ ಯಾಕೆ ಅದು ಹೃದಯ ಬಂತು ಥ್ಯಾಂಕ್ ಯು ಜೀಸಸ್ ಇದನ್ನು ಕಲಿತಾ ಇದ್ದೀರ ಹಾಗಾದ್ರೆ ಧೈರ್ಯ ಹೇಗೆ ಬರುತ್ತೆ ಈಗ ನೋಡಿ ಇದೊಂದು ವಾಕ್ಯ ಓದಿ ಮುಗಿಸ್ತೇನೆ 2 ಕೊರಿಂಥಿಯರ್ 8:10 ಈ ಧರ್ಮ ಕಾರ್ಯವನ್ನು ಕುರಿತು ಮನಸ್ಸು ಮಾಡುವುದರಲ್ಲಿ 1 ವರ್ಷ ನೋಡಿ ಆ ಸಭೆಯವರು ದರಿದ್ರಿದ್ದಾರೆ ಕಂಟಿನ್ಯೂಸ್ ಆಗಿ ಅವ್ರು ಏನು ಮಾಡ್ತಿದ್ದಾರೆ ಅವ್ರ ಮನಸ್ಸನ್ನು ಪ್ರಿಪೇರ್ ಮಾಡಿ ಅವ್ರು ಕೊಡ್ತಾನೇ ಇದ್ದಾರೆ ಸುಮ್ಮನೆ ನನ್ನ ದೇವರು ತನ್ನ ಮಹಿಮೆ ಐಶ್ವರ್ಯ ಪ್ರಕಾರ ನನ್ನ ಅಗತ್ಯ ಸಂಧಿಸುವನು ಹೇಳೋರ್ಗಲ್ಲ ಇದು ಇದು ಮಾಡೋರಿಗೆ ಹಾಲೆಲೂಯ ಪ್ರೈಸ್ ದ ಲಾರ್ಡ್ ನೋಡಿ ಅನೇಕ 2 ತಿಂಗಳು ಕೊಡ್ತಾರೆ 3ನೇ ತಿಂಗಳು ಅಸಟುಸ್ 4ನೇ ತಿಂಗಳು ಬೋಧಿಸಿಲ್ಲ ಅಂದ್ರೆ ಮರ್ತಾ ಬಿಡ್ತಾರೆ ಅದಕ್ಕೆ ದೇವ್ರು ನನ್ನ ಕಳಿಸಿದೆ ಯಾಕಂದ್ರೆ ನಿಮ್ಮಲ್ಲ ಸ್ಥಿರವಾಗಿ ಹಾಲೆಲೂಯ ನಿಮ್ಮಿಂದ ನನಗೇನು ಲಾಭ ಇಲ್ಲ ನೀವೆಲ್ಲ ಒಂದಿನ ಈ ಸಭೆಗೆ ಲಾಭ ಆಗ್ತೀರಾ ಹಾಲೆಲೂಯ ಒಂದಿನ ನೀವು ನಿಮ್ಮ ಸಂತಾನ ಸಂತತಿಗಳಿಗೆ
ಅಪ್ಪ ಸೇವಕರು ಒಳ್ಳೆ ವಿಷಯ ಹೇಳ್ಕೊಟ್ರು ಯಾಕಂದರೆ ಆಶೀರ್ವಾದದಲ್ಲಿ ನೆಲೆಯಾಗಿರ್ತೀರ ನೀವೆಲ್ಲ ಅದಕ್ಕೆ ಮನಸ್ಸಿನಲ್ಲಿ ಆ ಒಂದು ದಾಹ ಬರಬೇಕು ಪ್ರೇರಣೆ ಸುಮ್ಮನೆ ಅಲ್ಲ ಸ್ತೋತ್ರ ಸ್ತೋತ್ರ ಅಲ್ಲ ಅವನಲ್ಲಿ ಆ ಒಂದು ದುಃಖ ಬರಬೇಕು ದೇವರೇ ಯಾಕೆ ನಾನು ಬೆಳೀತಾ ಇಲ್ಲ ದೇವ್ರ ಅಂಥವ್ರಿಗೆ ಈ ಮೆಸೇಜ್ ರಸವತ್ವವಾಗಿರುತ್ತೆ ಫಟ್ ಅಂತ ಹೇಳ್ಕೊಳ್ತಾರೆ ಕಂಟ್ನೆಸ್ ಆಗಿದ್ಬಿಡ್ತಾರೆ ಅವ್ರ ಲೈಫ್ ನೋಡಿ ಆಶೀರ್ವಾದ ಆಗಿಬಿಡುತ್ತೆ ಹಾಲೆಲೂಯ ಅದಕ್ಕೆ ಆ ಫೋರ್ಸ್ ಯಾಕೆ ಬರುತ್ತೆ ಅಂತಂದರೆ ಅದು ಕೆಲಸ ಮಾಡೇ ಮಾಡುತ್ತೆ ಓ ಇದೇ ಸೀಕ್ರೆಟ್ ಕಲ್ತ್ಕೊಂಡ್ಬಿಟ್ಟೆ ಅದನ್ನು ಬಿತ್ತನೆ ಮಾಡ್ತಾ ಹೋಗಿ ನೋಡಿ ಏನಾಗುತ್ತೆ ನಿಮ್ಮ ಮನವು ಏನಾಗುತ್ತೆ ಪ್ರಿಪೇರ್ ಆದ್ದರಿಂದ ನಾಳೆ ನೂರಕ್ಕೆ ನೂರು ನಿಶ್ಚಯ ಬರುತ್ತೆ ಏನು ದೇವ್ರು ಹೇಳಿದ್ರು ಕೊಡಿರಿ ಆಗ ನಿಮಗೆ ಯಾರು ಹೇಳಿದ್ದು ಯಾರು ಹೇಳಿದ್ದು ಆ ನಿಶ್ಚಯ ಬರುತ್ತೆ ಆಗ ನಿಮಗೆ ದೇವರೇ ಸ್ತೋತ್ರ ಇವತ್ತು ನೀನು ಹೇಳಿದೆ ಸ್ವಾಮಿ ನೀನು ಕೊಟ್ಟ ಈ ದಶಮ ಭಾಗವನ್ನು ನಾನೇನು ಮಾಡ್ತೀನಿ ಸನ್ಮಾನ ಮಾಡ್ತೀನಿ ನೀವು ಹೇಳಿದಿರ ಪರಲೋಕ ದ್ವಾರವನ್ನು ತೆರೆದು ಸ್ಥಳ ಹಿಡಿಸಲಾರದಷ್ಟು ಜ್ಞಾನ ಸಾಮರ್ಥ್ಯ ಕೊಡ್ತೆ ಅಂತ ಹೇಳಿದ್ಯಪ್ಪ ಅದು ನೀನು ಅನುಗ್ರಹಿಸಿ ಅನುಗ್ರಹಿಸಿ ಯೇಸುವಿನ ನಾಮದಲ್ಲಿ ಚೆನ್ನಾಗಿ ಕೈಯಲ್ಲಿ ಹಣ ಓಡುವಾಗಲೇ ಇದೆಲ್ಲ ಕಲ್ತ್ಕೊಂಬಿಡಿ ನಾಳೆ ಆಮೇನ್ ಕಷ್ಟಪಡುವಾಗ ಆಮೇನ್ ಅವಾಗ ಕೂತ್ಕೊಂಡು ಇದೆಲ್ಲ ಮಾಡ್ತೀನಿ ಅಂತ ಡಿಸೈಡ್ ಮಾಡಬೇಡಿ ಇವಾಗ ಕೈಯಲ್ಲಿರುವಾಗಲೇ ಏನು ಮಾಡಿ ಓಡಿಸ್ತಾರೆ ಯಾಕಂದರೆ ಕೈಯಿಂದ ಇಲ್ಲಿ ಹೃದಯಕ್ಕೆ ಬಂದುಬಿಡ್ತು ಆಮೇಲೆ ಹೃದಯದಲ್ಲಿ ಹಣ ನಿಮಗೆ ಕುರುಬನ ಆಗಿಬಿಡ್ತಾನೆ ಆಗ ಹಣ ನಿಮ್ಮನ್ನು ನಾಶಕ್ಕೆ ಎಳ್ಕೊಂಡು ಹೋಗುತ್ತೆ ಕರ್ತನ ಕುರುಬನಾಗುವಾಗ ಕೈ ಏನಾಗುತ್ತೆ ಕೈಯಲ್ಲೇ ಓಡಾಡಬೇಕು ಆವಾಗ ಕಾಲಲ್ಲಿ ಬಂದು ಬೀಳುತ್ತೆ ಪ್ರೈಸ್ ದಿ ಲಾರ್ಡ್ ಅದಕ್ಕೆ ಪೇತ್ರ ಕೇಳ್ತಾನೆ ನಾವೆಲ್ಲ ಕೊಟ್ವಿ ನಾವೆಲ್ಲ ಬಿಟ್ಟು ಬಂದ್ವಿ ನಮಗೇನು ಸಿಕ್ತು ಕಲ್ತ್ಕೊಂಡೆ ಮೂರು ವರ್ಷ ಟ್ರೈನಿಂಗ್ ಯಾಕೆ ಟ್ರೈನಿಂಗು ಬೇಡವೇ ಬೇಡ ಅನ್ನೋ ಪರಿಸ್ಥಿತಿ ಬಂದ ಈಗ ನೋಡಿ ಕಾಲು ಅಪೋಸಕತ್ವ ಬರೆದಿದೆ ಆಸ್ತಿಗಳನ್ನು ಅವನ ಕಾಲು ಕೆಳಗಿಟ್ರಂತೆ ಯೇಸುವಿನ ನಾಮದಲ್ಲಿ ಅಂಥ ದೊಡ್ಡ ದೊಡ್ಡ ಐಶ್ವರ್ಯ ಆಶೀರ್ವಾದಗಳೆಲ್ಲ ನಿಮ್ಮ ಮೇಲೆ ಬಂದು ಬೀಳಲಿ ಎಲ್ಲ ನಿಮಿಷ ಎದ್ದು ನಿಂತ್ಕೊಳ್ಳೋಣ ಸ್ವಲ್ಪ ಯೋಚನೆ ಮಾಡೋಣ ನಾವು ಸ್ಥಿರವಾಗಿದ್ದೇವಾ ನನಗೆ ಸಮಯ ಕ್ರಮ ಇದೆಯಾ ನಿಜಾಲು ನೀವನ್ನ ನೋಡುವಾಗ ನಾನು ತುಂಬ ಖುಷಿ ಅನಿಸುತ್ತೆ ಅನೇಕರು ಕಮಿಟ್ಮೆಂಟ್ ಆಗಿ ಸುಮಾರು ವರ್ಷಗಳನ್ನ ನಾನು ಅನೇಕರು ನೋಡ್ತಾನೆ ಇದ್ದೀನಿ ಇದೆಲ್ಲ ನಿಮ್ಮ ಲೈಫಲ್ಲಿ ವೇಸ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಜೀವಿತದಲ್ಲಿ ದೇವರು ಆಮೇನ್ ನೀವು ಈಗಿರೋದಕ್ಕಿಂತ ನೀವು ಉನ್ನತ ಸ್ಥಾನಕ್ಕೆ ಬಂದೇ ಬರ್ತೀರಾ ನಾನು ನಿಶ್ಚಯ ಇದು ಪ್ರವಾದಿ ಅಲ್ಲ ನಾನು ಪ್ರವಾದಿ ಅಲ್ಲ ಈ ವಾಕ್ಯವನ್ನು ನೆಲೆಯಾಗಿ ಮಾಡಿದ ಜೀವಿತದಲ್ಲಿ ನಾನು ಎಷ್ಟೋ ಜನ ಜೀವನ ನೋಡಿದ್ದೀನಿ ತುಂಬ ಕಷ್ಟಪಟ್ಟವರೆಲ್ಲ ಇವತ್ತು ಒಂದು ಒಳ್ಳೆ ಲೈಫಲ್ಲಿ ಇದ್ದಾರೆ ಅದು ಹೇಗಿದ್ದಾರೆ ಗೊತ್ತಾ ನೆಲೆಯಾಗಿದ್ದಾರೆ ಯೇಸುವಿನ ನಾಮದಲ್ಲಿ ಇವತ್ತು ನೀವು ಹೋರಾಡುವ ಈ ಸಾಲ ಹೋರಾಟ ಕಷ್ಟ ಕಾಯಿಲೆಗಳು ಇದರ ಇದಕ್ಕೆಲ್ಲ ದೇವ್ರು ನಮ್ಮನ್ನು ಕರೆದಿರೋದು ಬೈಬಲ್ ಹೇಳುತ್ತೆ ಸತ್ಕಾರ್ಯಗಳನ್ನ ಮಾಡೋದಕ್ಕಾಗಿ ದೇವ್ರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಹಾಗಾದ್ರೆ ಇವತ್ತು ನಿಮಗೆ ಆ ಆನ್ಸರ್ ಸಿಕ್ಕಿರ್ಬೋದು ಅನೇಕ ಸಮಯ ನೀವು ಸೋನಿನ ಮೈಂಡಲ್ಲಿ ದುಃಖದ ಮೈಂಡಲ್ಲಿ ನೀವು ಅನೇಕ ಕಾರ್ಯಗಳನ್ನ ಮಾಡಿರ್ತೀರ ಇನ್ಮೇಲೆ ನಿಮಗೆ ಏನಾದರೂ ವಿಷಯದಲ್ಲಿ ಸೋತಿದೆಯಾ ಸ್ಟಾಪ್ ಮಾಡಿ ನಿಲ್ಲಿಸಿ ಚಾರ್ಜ್ ಮಾಡ್ಕೊಳ್ಳಿ ದಾವಿದು ಸಾಲೊಮೋನ್ ಹೇಳುವ ಹಾಗೆ ನಿನ್ನನ್ನು ಆಲಯವನ್ನು ಕಟ್ಟುವ ಕೆಲಸ ಕರೆದಿದ್ದೇನೆ ಆ ಕೆಲಸವನ್ನು ಜಯಶಾಲೆಗೆ ನೀನು ಮಾಡಬೇಕಂದ್ರೆ ನೀನು ಭಯದಲ್ಲಿ ನೀನು ಮಾಡೋದಾದರೆ ನೀನು ಸೋಲುವುದು ನಿಶ್ಚಯ ಹಾಗಾದರೆ ಧೈರ್ಯ ಹೇಗೆ ಬರುತ್ತೆ ವಾಕ್ಯದಲ್ಲಿ ನೆಲೆಯಾಗಿರುವಾಗ ನಿಮಗೆ ಧೈರ್ಯ ಬರುತ್ತದೆ ಯಾಕಂದರೆ ದೇವನನ್ನು ಅದಕ್ಕೆ ಪೌಲ್ ಹೇಳ್ತಾನೆ ಕರ್ತ ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು ಯಾಕೆ ಮಿಷನರಿಗಳೆಲ್ಲ ದೇಶ ದೇಶಗಳನ್ನು ಬಿಟ್ಟು ಬಂದರು ಯಾಕೆ ಗೊತ್ತಾ ಧೈರ್ಯದೊಂದಿಗೆ ಅವರು ಬಂದರು ತಂದೆಯೇ ನಿಮಗೆ ಸ್ತೋತ್ರ ಹಾಗಾದರೆ ಧೈರ್ಯ ಹೇಗೆ ಬರುತ್ತೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರೆ ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ ಸಂತೋಷ ಪಡಿರಿ ಕ್ರಮಪಡಿಸಿಕೊಳ್ಳಿರಿ ಧೈರ್ಯ ಉಳ್ಳವರಾಗಿ ಆಗ ಕರ್ತನು ನಿಮ್ಮ ಸಂಗಡ ಕೆಲಸ ಮಾಡುವುದನ್ನು ನೀವು ನೋಡುವಿರಿ ಅನೇಕ ಜೊತೆ ದೇವರಿದ್ದಾರೆ ಆದರೆ ಅನೇಕ ಜೊತೆ ದೇವ್ರ ಕೆಲಸ ಮಾಡ್ತಾ ಇಲ್ಲ ಆದರೆ ನೀವು ಧೈರ್ಯದಿಂದ ನೀವು ಹೆಜ್ಜೆ ಇಡುವಾಗ ಯಾವ ಜಾಗದಲ್ಲಿ ಸೋತರೋ ನಿಶ್ಚಯವಾಗಿ ನಾನು ಹೇಳ್ತೇನೆ ಅದೇ ಜಾಗದಲ್ಲಿ ನೀವು ಮತ್ತೆ ನೀವು ಚಿಗುರಲು ಸಾಧ್ಯ ಇವತ್ತು ನೀವು ತೀರ್ಮಾನ ತಗೊಳ್ಬೇಕು ಅದಕ್ಕೆ ನೋಡಿ ದೇವರು ಶರೀರ ಗುಣ ಮಾಡೋದಕ್ಕೆ ಸಾಮರ್ಥ್ಯ ಉಂಟು ಆತ್ಮಗಳನ್ನು ರಕ್ಷಿಸೋದಕ್ಕೆ ಸುವಾರ್ತೆ ಕಳಿಸಿ ರಕ್ಷಿಸ್ತಾರೆ ಆದರೆ ಪ್ರತಿಯೊಬ್ಬರ ಮೈಂಡ್ ಅವರ ಮನವು ಉದ್ಧಾರವಾಗಬೇಕು ಜಯಿಸ್ಬೇಕಂತಂದರೆ ಯೇಸುವಿನ ನಾಮದಲ್ಲಿ ಅವ್ರ ಮನಕ್ಕೆ ಕೆಲಸ ಕೊಡಲೇಬೇಕು
ಅವರು ಮನೆಗೆ ಕೆಲಸ ಕೊಡಲೇಬೇಕು ಅದಕ್ಕೆ ಅನೇಕ ವಿಶ್ವಾಸಿಗಳು ಪರಲೋಕ ಹೋಗ್ತಾರೆ ಆದರೆ ಎಲ್ಲರೂ ಖಾಲಿ ಖಾಲಿಯಾಗಿ ಹೋಗ್ತಾರೆ ಆದರೆ ಈ ಜಗತ್ತಲ್ಲಿ ಪರಲೋಕ ರಾಜ್ಯದ ಜೀವಿತವನ್ನು ಜೀವಿಸಬೇಕಂತಂದರೆ ಈಗ ನಿಮ್ಮ ಮನೆಗೆ ಒಂದು ಸಮಯವನ್ನು ಕೊಟ್ಟು ವಾಕ್ಯಕ್ಕೂ ಸಂದೇಶಕ್ಕೆ ಸ್ವಲ್ಪ ಸಮಯಗಳನ್ನು ಕೊಡುವುದಾದರೆ ನಾನು ಹೇಳ್ತೀನಿ ನೋಡಿ ಇದೇ ಶಾಪ ತುಂಬಿರುವ ಈ ಜಗತ್ತಲ್ಲಿ ಆಶೀರ್ವಾದದಲ್ಲಿ ನೀವು ತೇಲಾಡುತ್ತಿರುವಿರಿ ಯೇಸುವಿನ ನಾಮದಲ್ಲಿ ಅಂತ ಆಶೀರ್ವಾದಗಳು ನೆಲೆಯಾಗಿರಲಿ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಅದು ಕೊರತೆಗಳೇ ಆಗದೆ ಆ ನೆಲೆಯಾಗಿ ನಿಲ್ಲುವ ಆ ಜೀವಿತ ನಿಮ್ಮ ದೇವರು ಕರೀತಾ ಇದ್ದಾರೆ ತಂದೆಯೇ ನಿಮಗೆ ಸ್ತೋತ್ರ ರಾಜ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ ತಂದೆಯೇ ನಿಮಗೆ ಸ್ತೋತ್ರ ರಾಜ ಅದಕ್ಕೆ ನೋಡಿದ ಮ್ಯಾರೇಜ್ ಮಾಡೋಕ್ಕೆ ಮುಂಚೆ ಮ್ಯಾರೇಜ್ ಕೌನ್ಸಿಲಿಂಗ್ ಕೊಡ್ತಾರೆ ಯಾಕೊತ್ತಾ ಆ ಮ್ಯಾರೇಜ್ ಕೌನ್ಸಿಲಿಂಗಲ್ಲಿ ನಿನ್ನ ಡೌಟಲ್ಲಿ ನಿನ್ನ ಸಂದೇಹದೊಂದಿಗೆ ನೀನು ಮ್ಯಾರೇಜ್ ಮಾಡೋದೇ ಆದರೆ ಅದು ನಿಶ್ಚಯವಾಗಿ ಅದು ಸೋಲು ನಿನ್ನ ಸಂದೇಹದೊಂದಿಗೆ ದುಃಖದೊಂದಿಗೆ ನೀನು ಬೇರೆಯವ್ರು ನೋಡಿ ನಿನ್ನ ಬಿಸ್ನೆಸ್ ನಿನ್ನ ಆರಂಭಿಸುವುದಾದರೆ ಅದು ನಿಶ್ಚಯವಾಗಿ ಸೋಲು ಆದರೆ ವಾಕ್ಯದಲ್ಲಿ ಕುಳಿತುಕೊಳ್ಳುವಾಗ ವಾಕ್ಯ ನಿಮ್ಮನ್ನು ಧೈರ್ಯಪಡಿಸುತ್ತದೆ ಮಗನೇ ಆರಂಭಿಸು ನಾನು ನಿನ್ನ ಸಂಗಡ ಇದ್ದೇನೆ ನೀನು ಕೈಯಿಟ್ಟು ಮಾಡುವ ಕೆಲಸಗಳನ್ನು ನಾನು ಆಶೀರ್ವದಿಸಿ ಅದನ್ನು ಹೆಚ್ಚಿಸುವೆನು ಯೇಸುವಿನ ನಾಮದಲ್ಲಿ ಚಿಕ್ಕ ಮಂದೆಯೇ ನೀನು ಭಯಪಡಬೇಡ ನಾನು ಅದನ್ನು ಆಶೀರ್ವದಿಸುವೆನೆಂದು ದೇವರು ಹೇಳುವನಾಗಿದ್ದಾನೆ ಅದಕ್ಕೆ ದೇವರು ತನ್ನ ವಾಕ್ಯವನ್ನು ಯಾವತ್ತಿಗೂ ಬದಲಾಯಿಸುವನಲ್ಲ ಯೇಸುವಿನ ನಾಮದಲ್ಲಿ ಅನೇಕರು ನೀವು ಕ್ರಮವಾಗಿದ್ದೀರಾ ಕ್ರಮವಾಗಿ ಕೊಡ್ತಾ ಇದ್ದೀರಾ ಅದನ್ನು ಅಭ್ಯಾಸ ಮಾಡಿ ಹಾಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ದೇವರೇ ಯೇಸುವಿನ ನಾಮದಲ್ಲಿ ನಾನು ಇನ್ನೂ ಹೆಚ್ಚಿಸು ಸ್ವಾಮಿ ಇನ್ನೂ ಹೆಚ್ಚಿಸು ರಾಜ್ಯ ಯಾಕಂದರೆ ಬೈಬಲ್ ಹೇಳುತ್ತೆ ಬಿತ್ತುವವನಿಗೆ ದೇವರು ಬೀಜವನ್ನು ದೇವರು ಕೊಡುವನಾಗಿದ್ದಾನೆ ಎಷ್ಟು ಜನ ನಿಮ್ಮ ಮನೆ ಆಶೀರ್ವಾದ ನೆಲೆಯಾಗಿರ್ಬೇಕನ್ನು ಆಸೆ ಪಡ್ತೀರಾ ಯೇಸುವಿನ ನಾಮದ ಇದನ್ನು ಸೀರಿಯಸ್ಲಿ ತೆಗೆದುಕೊಳ್ಳಿ ನೀವು ವಾಕ್ಯದಲ್ಲಿ ನೆಲೆಯಾಗಿ ನಿಂತ್ಕೊಳ್ಳಿ ಧೈರ್ಯ ಬರುವವರೆಗೂ ವೇಯ್ಟ್ ಮಾಡಿ ಆಮೇಲೆ ನೋಡಿ ಹೆಜ್ಜೆ ಇಡಿ ಎಲ್ಲೆಲ್ಲ ಸೋತರು ಯಾರೆಲ್ಲ ಜನ ಬಂದು ಇಲ್ಲಿ ಗೆಲ್ಲಕ್ಕಾಗಲ್ಲ ಈ ಜಾಗದಲ್ಲಿ ಬಿಸ್ನೆಸ್ ಆಗಲ್ಲ ಇಲ್ಲಿ ಯಾರು ಬರಲ್ಲ ಅಂತ ಹೇಳ್ತಾರೋ ಅಲ್ಲಿ ದೇವರು ಜನವನ್ನು ಕಂದು ನಿಲ್ಲಿಸಿ ಅನೇಕರಿಗೆ ಆಶ್ಚರ್ಯಪಡಿಸುವನು ಆಗ ಹೇಳ್ತೀರ ಇದು ಕರ್ತನಿಂದಲೇ ಆಯಿತು ಕಣ್ಗಳಿಗೆ ಆಶ್ಚರ್ಯ ಉಂಟು ಮಾಡುವ ದೇವರು ಅನೇಕರು ಆಶ್ಚರ್ಯ ಪಡುವ ಹಾಗೆ ನಿಮ್ಮನ್ನು ಆಶ್ಚರ್ಯಕರವಾಗಿ ದೇವರು ನಿಮ್ಮನ್ನು ನಡೆಸುವನಾಗಿದ್ದಾನೆ ಕರ್ತನಿನ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್.